ಕಟ್ಟಿರೋ ಮನೆನ 500 ವರಹಗಳಿಗೆ ನನಗೆ ಅವಧಿ ವಿಕ್ರಯ ಮಾಡ್ತಾ ಇದ್ದೀರಿ. 30 ದಿನಗಳಲ್ಲಿ ನನ್ನ ಹಣ ಬಡ್ಡಿ ಸಮೇತ ಹಿಂತಿರುಗಿಸದೇ ಹೋದರೆ ನಿಮ್ಮ ಮನೆ ಅದರಲ್ಲಿರೋ ಸಮಸ್ತವು ನನಗೆ ಸೇರಿದ್ದು. ಮಗಳ ಮದುವೆಗೆ ಅಂತ ಮನೆ ಹಾಳು ಮಾಡ್ಕೊಳ್ಳೋದು ಮೂರ್ಖ ಲಕ್ಷಣ. ಕೈಲಿ ಹಣ ತಗೊಳಕ್ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ವರೋಪಚಾರ ಸಮೇತ ಕನ್ಯಾದಾನ ಮಾಡಿ ಕೊಡಬೇಕಾದ್ದು ತಂದೆಯಾದ ನನ್ನ ಕರ್ತವ್ಯ. ಹಾಗೇನೆ ಅವಧಿಗೆ ಸರಿಯಾಗಿ ಬಡ್ಡಿ ಸಮೇತ ಹಣ ಪಾವತಿ ಮಾಡಬೇಕಾದ್ದು ಸಾಲಗಾರನ ಕರ್ತವ್ಯ. ಇದು ವ್ಯಾಪಾರ. ಸರಿ ಸಾಹುಕಾರ. ಗುಂಡಾಚಾರ್ಯ, ಇವರು ಬರ್ಕೊಟ್ಟಿರೋ ಪತ್ರ ಸರಿಯಾಗಿದೆಯೇನ್ರಿ? ಸರಿಯಾಗಿದೆ ಸ್ವಾಮಿ. ರೀ ಕುಳ್ಳಾಚಾರ್ಯ, ಇವ್ರ ಹೆಬ್ಬೆಟ್ಟಿನ ಗುರ್ತು ತಗೊಂಡಿದ್ದೀರೋ? ಐದು ಬೆಟ್ಟಿನ ಗುರ್ತು ತಗೊಂಡಿದ್ರಿ ಯಜಮಾನ್ರೆ. ಓಹೋ, ಸರಿ ಸರಿ. ಮಹಾಲಕ್ಷ್ಮಿ, ಒಂದಕ್ಕೆರಡಾಗಿ ಬೇಗ ಹಿಂತಿರುಗಿ ಬಂದ್ಬಿಡಮ್ಮ. ತಗೊಳ್ಳಿ. ಸಂತೋಷ. ನಮಸ್ಕಾರ. ಒಳ್ಳೇದು. ಹಾ
ಯಜಮಾನ್ರೆ ಬಿದ್ದೋಯ್ತೆ ಮನೆಯಲ್ಲಿ ಏನಾದ್ರೂ ಬಿಟ್ಬಿಟ್ಟು ಬಂದಿದ್ದೀರಾ ಏನೋ ಮನೇಲಿ ಬಿಟ್ಟು ಬಂದಿದ್ದೀನಿ ಮುಂದಾಚಾರೆ ಹೇಳ್ರಿ ಅಂಗಡಿ ಬೀಗ ಹಾಕಿರಿ ಹೋಗೋಣ ಇದೇನು ಸ್ವಾಮಿ ಹೀಗೆ ಹೇಳ್ತಿದ್ದೀರಾ ಈಗ ತಾನೇ ಅಂಗಡಿ ಬಾಗಿಟ್ಟಿದ್ದೇವೆ ವ್ಯಾಪಾರದ ಹೊತ್ತು ವ್ಯಾಪಾರದ ಹೊತ್ತು ಅಂತೀರಾ ಮುಂಡಾಚಾರೆ ಉಳ್ಳಾಚಾರ ಮೇಲೆ ಒಂದು ಕಣ್ಣಿರ್ಲಿ ಅಂಗಡಿ ಕಡೆ ಜೋಪಾನ ಆಗ್ಲಿ ಸ್ವಾಮಿ ಬೇಗ ಬಂದ್ಬಿಡ್ತೀನಿ ಉಳ್ಳಾಚಾರೆ ಅಂಗಡಿ ಕಡೆ ಜೋಪಾನ ಗುಂಡಾಚಾರ ಮೇಲೆ ಒಂದು ಕಣ್ಣಿರ್ಲಿ ಒಂದು ಕಣ್ಣೇನು ಸ್ವಾಮಿ ಎರಡು ಕಣ್ಣು ಇಟ್ಟು ಬಿಡ್ತೀನಿ ಅದೇ ಸರಿ ಬೇಗ ಬಂದ್ಬಿಡ್ತೀನಿ ಲಕ್ಷ್ಮಿ ಲಕ್ಷ್ಮಿ ಬಂದೇನ್ರೆ ನನ್ನ ಬೀದಿಗಾಗಿ ಕೊಂಚ ನೋಡಿದ್ಯಾ ಎಲ್ಲಿದೆ ನನ್ನ ಹತ್ರ ಇದೆ ಕೊಡು ಕೊಡು ನಿನ್ನ ಹತ್ರ ಯಾಕೆ ಬಂತು ರುಕ್ಮಿಣಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೂ ನನ್ನ ಬೀದಿಗಾಗಿ ಕೊಂಚಲಿಗೂ ಏನ್ ಸಂಬಂಧ ಅವಳಿಗೆ ಒಡವೆ ಇಟ್ಟು ಅಲಂಕಾರ ಮಾಡೋಣ ಅಂತ ನನ್ನ ಕೇಳದೆ ಒಡವೆಗಳನ್ನೆಲ್ಲ ತೆಗೆದು ಬಿಟ್ಟ್ಯಾ ಇವತ್ತು ಅವಳು ಹುಟ್ಟಿದ ಹಬ್ಬ ಏನಾದ್ರಾಗ್ಲಿ ನನ್ನ ಮಾತು ಕೇಳಬೇಡ ನೀನು ಲಕ್ಷ್ಮಿ ಒಡವೆ ಹಣ ಬೀದಿಗಾಗಿ ಇವುಗಳ ವಿಚಾರದಲ್ಲಿ ನನ್ನ ಕೇಳದೆ ನೀನ್ ಏನ್ ಮಾಡಿದ್ರು ನಾನು ತುಂಬಾ ಕೆಟ್ಟವನಾಗ್ಬಿಡ್ತೀನಿ ಕ್ಷಮಿಸ್ಬಿಡಿ ಇನ್ಮೇಲೆ ನಿಮ್ಮನ್ನು ಕೇಳದೆ ಏನು ಮಾಡಲ್ಲ ಹೋಗ್ಲಿ ಕಣ್ಣೀರು ಕಣ್ಣೀರು ಇವತ್ತು ಒಂದಿನ ಅವಳಿಗೆ ಅಲಂಕಾರ ಮಾಡಿ ಕಣ್ ತುಂಬಾ ನೋಡಬೇಕು ಅಂತ ಆಸೆ ಆಯ್ತು ನೋಡು ನೋಡು ನೀನು ರುಕ್ಮಿಣಿನ ಕಣ್ ತುಂಬಾ ನೋಡು ನಾನು ನಿನ್ನ ಕಣ್ ತುಂಬಾ ನೋಡ್ತೀನಿ ಲಕ್ಷ್ಮಿ ನಿಮ್ಮಮ್ಮ ಕೊಟ್ಟು ಮೂಗುತಿ ಹಾಕೊಂಡೇ ಇಲ್ಲ ನೀನು ಅಷ್ಟೊಂದು ಬೆಲೆ ಬಾಳೋದನ್ನ ನಿತ್ಯ ಉಪಯೋಗಿಸಿದ್ರೆ ನೀವೇನಂತೀರೋ ಅಂತ ಹುಚ್ಚಿ ಹುಚ್ಚಿ ಎಲ್ಲಿಟ್ಟಿದೆ ರುಕ್ಮಿಣಿ ಹತ್ರ ಕೊಟ್ಟಿದ್ದೆ ರುಕ್ಮಿಣಿ ಅವ್ರು ಏನು ಅನ್ನೋಲ್ಲಮ್ಮ ಎಲ್ಲಿ ನಮ್ ಕಡೆ ತಿರುಗು ನಿಮ್ಮಮ್ಮನ ಮೂಗುತಿ ಕೊಡು ಇಪ್ಪತ್ತೆಂಟು ಬೆಳಗ್ಗೆ ಇದೆ ತಾನೆ ಹ್ಮ್ ಸಾಕ್ಷಾತ್ ರುಕ್ಮಿಣಿ ದೇವಿನೇ ಅಮ್ಮನವ್ರ ವಿಗ್ರಹಕ್ಕೆ ಅಲಂಕಾರ ಮಾಡದಾಗಿದೆ ನಿಮ್ ಮಗಳ ನೀವೇ ಹೀಗೆ ಹಾಸ್ಯ ಮಾಡಿದ್ರೆ ಹೇಗೆ ಮಗು ನೊಂದ್ಕೊಳ್ಳೋದಿಲ್ವೇನೋ ಎಂತ ಕೊಂಕು ಬುದ್ಧಿನೇ ನಿಂದು ಅಮ್ಮನವ್ರ ವಿಗ್ರಹಕ್ಕೆ ಅಂತಂದಾಕ್ಷಣಕ್ಕೆ ಕಪ್ಪು ಅಂದ್ಕೊಳ್ಳದೆ ನಾನ್ ಹೇಳಿದ್ದು ಅಷ್ಟು ಕಳಕಳಿಯಾಗಿದ್ದಾಳೆ ಅಂತ ಹೌದಮ್ಮ ಹೌದು ರುಕ್ಮಿಣಿ ಹುಟ್ಟಿದ ಹಬ್ಬ ನಿಮ್ ತಂದೆಗೆ ನಮಸ್ಕಾರ ಮಾಡಮ್ಮ ಒಡವೆ ಇರುವಾಗ ನೆಲದ ಮೇಲೆ ಬಿದ್ದು ನಮಸ್ಕಾರ ಮಾಡಬಾರ್ದಮ್ಮ ಬಂಗಾರದ ಬಳೆಗಳು ನೆಲಕ್ಕೆ ತಿಕ್ಕಿ ಸವದೋಗ್ಬಿಡುತ್ತೆ ತಿಳಿತೆ ದೇವಸ್ಥಾನದಲ್ಲಿ ತುಂಬಾ ಗಲಾಟೆ ಇರುತ್ತೆ ಒಡವೆಗಳನ್ನ ಜೋಪಾನ ನೋಡ್ಕೊಳ್ಳಮ್ಮ ಬಂದ ಮೇಲೆ ಎಲ್ಲ ಒಡವೆಗಳನ್ನು ನನ್ನ ಕೈಲೇ ಕೊಡಬೇಕು ತಿಳಿತೆ ಮತ್ತೆ ಬರೋ ವರ್ಷ ನಿನ್ನ ಹುಟ್ಟಿದ ಹಬ್ಬದ ದಿವಸ ಎಲ್ಲ ಒಡವೆನ ಹಾಕೊಳ್ಳಿ ಒಂದು ಗೊತ್ತಾಯ್ತೆ ಹೋಗು ಲಕ್ಷ್ಮಿ ಬೈ ದೇವರ ವಿಗ್ರಹ ಅಮೃತ ಶಿಲೆಯದೇ ಆಗಿರ್ಲಿ ಅದರ ಮೇಲೆ ಬೆಳೆದಿಂಗಳು ಬಿದ್ದಾಗಲೇ ಸೊಗಸು ಮತ್ತಷ್ಟು ಹೆಚ್ಚು ಲಕ್ಷ್ಮಿ ನೀನು ಸಹಜ ಸುಂದರಿಯೇ ಆದರೆ ಈ ಮೂಗುತಿ ನೀನು ಮೂಗಿನಲ್ಲಿದ್ದರೆ ಹೆಸರಿಗೆ ತಕ್ಕಾಗಿ ಮಹಾಲಕ್ಷ್ಮಿ ಹಾಗೆ ಇರ್ತೀನಿ ನೋಡು ಇದು ಇಂದಿನಿಂದ ಸದಾ ನನ್ನ ಲಕ್ಷ್ಮಿ ನಗುಮುಖದಲ್ಲಿ ನಲಿತಾ ಇರಬೇಕು ಯಾವ ಕಾರಣದಿಂದಲೂ ಯಾವತ್ತೂ ಇದನ್ನು ತೆಗೆದುಕೊಡು ಎಲೆ ಕೊಡೆ ಅಡಕೆ ಕೊಡು ಏನ್ರಿ ಇದು ನಿಮ್ ತಲೆಕಂದು ವ್ಯವಹಾರ ಸರಿ 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 ನೀನು ಹೋಗು ಒಳಗೆ ನಿನ್ನಂಥವಳಿಗೆ ಏನೇ ಅರ್ಥವಾಗುತ್ತೆ ಇನ್ನು ಮುಂದೆ ನಮ್ಮ ನಾಡೆ ತಲೆ ಕೆಳಗಾಗ್ಬಿಡುತ್ತೆ ಅದಕ್ಕೆ ನಾನು ರೂಢಿ ಮಾಡ್ಕೊಳ್ತಾ ಇದ್ದೀನಿ ಪುಣ್ಣ ಎಲೆ ಅಡಕೆ ಅಂತ
ನಮಸ್ಕಾರ ಬಾಗಲಕೋಟೆ ಬಾಲಕೃಷ್ಣಾಚಾರ್ಯರಿಗೆ ಮಡಿ ಮೈಲಿಗೆ ಬಟ್ಟೆ ಮರ್ತೆ ಬಿಟ್ಟಿದ್ದೆ ಒಳ್ಳೆ ಮಡಿ ಗಂಟು ಕಣಯ್ಯ ನೀನು ಒಲೆ ನೀನು ಬಂದ ವಿಷಯ ಏನ್ ಹೇಳು ಅಂದಾಗೆ ಎಲ್ಲಿ ನಿಮ್ಮ ಕುಮಾರ ಕಂಠೀರವ ಇಲ್ಲೇ ಇದ್ದೀನಿ ದಲ್ಲಾಳಿ ದೇಶಕಾಚಾರ್ಯ ಕಾಶಿ ಯಾತ್ರೆ ಹೊರಡಬೇಕಾಗಿರೋ ಗಂಡು ಇನ್ನು ಎಳೇ ಮಗು ತರ ಉಂಡೆ ಚಕ್ಲಿ ತಿಂತಿದೆಯಲ್ಲಯ್ಯ ಇನ್ನು ವಡೆ ತಿನ್ಬೇಕಾಗಿತ್ತೆ ಅಪ್ಪ ನೂರು ಗಂಡುಗಳನ್ನ ಕಾಶಿ ಯಾತ್ರೆ ಕಳೆದವರು ಉಂಡೆ ಚಕ್ಲಿ ಬಿಡ್ತಾರ ಕೊಡ್ಲ ಕೊಡು ಕೊಡ್ಲ ನೋಡ್ದೇನಯ್ಯ ನನ್ ಮಗ ಹೇಗೆ ಚುರುಕು ಮುಟ್ಟಿಸ್ತಾ ಬಾಗಲಕೋಟೆ ಬಾಲಕೃಷ್ಣಾಚಾರ್ಯ ಮಗ ಬಾಲ ಹನುಮಂತಾಚಾರ್ಯ ಅಲ್ವೇ ನಂಗೇನು ಬಾಲ ಇಲ್ಲ ಬರೀ ಹನುಮಂತಾಚಾರ್ಯ ಈಗ ಆ ಬಾಲದ ವಿಷಯ ಬೇಡ ಈಗ ನೀನು ಬಂದಿರೋದೇನ್ ಹೇಳು ಪುರಂದರ ಗಡ ಇಲ್ಲ ಕಟಾಯಿಸ್ಕೊಂಡು ಬಂದಿದ್ದೀನಿ ಸೊಗಸಾದ ಸಂಬಂಧ ನಮ್ಮ ಹನುಮಂತಾಚಾರ್ಯರಿಗೆ ಸೊಗಸಾದ ಜೋಡಿ ಅಷ್ಟೇ ಅಲ್ಲ 9 ಕೋಟಿ ವರಹ ಆಸ್ತಿ ಇದೆ ಹೌದೇ ಎಲ್ಲಿದೆ ಯಾರ ಹತ್ರ ಇದೆ ಎಷ್ಟಿದೆ ಏನೇ 9 ಕೋಟಿ ನಿನ್ನ ತಲೆ ಹೇಳಪ್ಪ ಯಾವ ಒಂಬತ್ತು ಕೋಟಿ ವರಹ ಅಪ್ಪ ಅದರಲ್ಲಿ ಒಂದು ಕೋಟಿ ವರಹನಾದ್ರೂ ವರದಕ್ಷಿಣೆ ಕೊಡ್ತಾರಲ್ವೇ ಕೊಡ್ತಾರೆ ಕೊಡ್ತಾರೆ ನಿನ್ನ ಮಗನ ಹೆಗ್ಗಣದ ಮೂತಿ ನೋಡಿ ಇಳಿಸಿ ಕೊಡ್ತಾರೆ ನೋಡಮ್ಮ ಅಪ್ಪ ನನ್ನ ಹೆಗ್ಗಣ ಅಂತಾನೆ ಸಾಕು ಸುಳ್ಳಿರಿ ನನ್ನ ಮಗನಿಗೆ ಏನ್ರಿ ಕಡಿಮೆ ಆಗಿದೆ ಎಷ್ಟು ಮುದ್ದಾಗಿದ್ದಾನೆ ಮುದ್ದಾಗಿದ್ದೀನಲ್ಲ ಸಾಕೆ ಸಾಕು ನಿನ್ನ ಮಗನ ಮುದ್ದು ಮಾಡಿ ಸಾಕಿರೋದು ಸಾಕು ಏನಯ್ಯ ಸಂಬಂಧ ಕುದುರಿಸ್ಕೊಂಡು ನಿನ್ನ ಸವಾರಿ ಹಿಡಿದಿದ್ಯೋ ನೀವು ಅಂದ್ರೆ ಈಗಲೇ ಪುರಂದರ ಗಡಕ್ಕೆ ಹೋಗೋಣ ಗಣ್ಣೂರು ನಾವು ಹೋಗಿ ಹೆಣ್ಣು ಕೊಡಿ ಅಂತ ಕೇಳೋದು 9 ಕೋಟಿ ವರಹಾರಿ ಹುಡುಗಿ ಲಕ್ಷಣವಾಗಿ ಮಹಾಲಕ್ಷ್ಮಿ ಆಗಿದ್ದಾಗಿದ್ದಾಳೆ ಸ್ವಲ್ಪ ಸಾಲಿಗ್ರಾಮದ ಬಣ್ಣ ಅಷ್ಟೇ ಸಾಲಿಗ್ರಾಮ ಹಾಗಾದ್ರೆ ಕರ್ಪಿ ಅಮ್ಮ ಹುಡುಗಿ ಕರ್ಪಿ ಅಂತ ಕಡೆ ನನಗೆ ಬೇಡ 9 ಕೋಟಿ ಕಣಪ್ಪ 9 ಕೋಟಿ ನೀವು ಅನ್ಕೊಂಡಿರೋ ಹಾಗೆ ಕೋಟಿ ಗೀಟಿ ಸಿಗೋದು ಅನುಮಾನವೇ ಪ್ರಯತ್ನ ಪಡೋಣ ಪ್ರಯತ್ನ ಇದ್ಯಾಕ ಆಗ್ಲೇ ತಿರುಗಿ ಬಿದ್ದೆ ದಲ್ಲಾಳಿ ದೇಶಕಾಚಾರಿ ಏನ್ ಮಾಡ್ಲಿ ಆತ ಮಹಾ ಜಿಪ್ಣ ಅವ್ರ ಮಗಳು ಕುತ್ತಿಗೆಗೆ ಮೊದಲು 3 ಗಂಟೆ ಬೀಳ್ಲಿ ಆಮೇಲೆ ಅವ್ರ ಕಬ್ಬಿಣದ ಪಟ್ಟಿಗೆಯಿಂದ ಗಂಟೆ ಹೇಗೆ ತರಿಸೋದು ಅಂತ ನಾನ್ ತೋರಿಸ್ತೀನಿ ಬೆಂದ ಕಾಳೂರು ಬಾಗಿರು ತಮ್ಮನವ್ರು ಹೇಳಿದ ಮೇಲೆ ಮುಗೀತು ಕೆಲಸ ಬಿಡಿ ಅಮ್ಮ ಹುಡುಗಿ ಕರ್ಪಿ ಅಂತ ಕಣೆ ಆದ್ರೇನು ಹುಡುಗಿ ಕರ್ಪಿ ಆದ್ರೂ ಅವಳ ತರ ಬಂಗಾರದ ವರುಗಳು ತಪ್ಪ ಪ್ರಾಂತ ಇರುತ್ತೆ ನನ್ ಚಿನ್ನ ನನ್ ಕನ್ಸಕ್ರ ಒಂದು ವಿಷಯ ಹೇಳ್ತೀನಿ ಕೇಳಿ ಅವ್ರ ಹತ್ರ ಮಾತಾಡುವಾಗ ಮರತಾದ್ರೂ ಧಾರಾಳತನ ತೋರಿಸ್ಕೊಡ್ದು ಆ ಗುಣ ನಮ್ಮಪ್ಪರ ಹತ್ರ ಮೊದಲಿಂದ ಇದೆ ನಮ್ಮಪ್ಪ ಅವ್ರ ತಾತನಂತ ಅಜ್ಜಿಪ್ಪಣ ಆಯಾರ್ದವ್ರಿಗೆ ಬೆಲ್ಲ ಕೂಡ ಕೊಡೋನಲ್ಲ ಬಾಗಲಕೋಟೆ ಬಾಲಕೃಷ್ಣಾಚಾರಿ ಜಗತ್ತೇ ಗೊತ್ತು ಹುಚ್ಚ ಬಾಯಿ ಏ ದಲ್ಲಾಳಿ ನಡೆಯ ಹೋಗೋಣ ಸಿ 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 ಸಿನಪ್ರಾಯಕರಿಗೆ ನಮಸ್ಕಾರ ಏನಪ್ಪ ದಲ್ಲಾಳಿ ಏನ್ ವಿಷಯ ಬಾಗಲಕೋಟೆ ಬಾಲಕೃಷ್ಣಾಚಾರ್ಯ ಅಂತ ತುಂಬಾ ಒಳ್ಳೆ ಜನ ಅವ್ರ ಏಕೈಕ ಪುತ್ರ ಹನುಮಂತಾಚಾರ್ಯ ಹೆಸರಿಗೆ ತಕ್ಕ ಹುಡುಗ ಬಲು ಚುರುಕು ನಿಮ್ ಮಗಳು ರುಕ್ಮಿಣಿಗೆ ಸರಿಯಾದ ಜೋಡಿ ನೀವೇನಾದ್ರೂ ಹೂ ಅಂದ್ರೆ ವರದಕ್ಷಿಣೆ ವರೋಪಚಾರ ಇಲ್ಲವೇ ಇಲ್ಲ ಮನೆಯವರಲ್ಲದೆ ಬೇರೆ ಯಾರನ್ನು ಊಟ ಕೂಡ ಕರಿಬಾರದು ಅಂದ್ರು ನಿಜವಾಗಿ ಹೀಗೆ ಹೇಳರು ಇದರಿಗೆ ಇಂಥ ಬೀರ್ಗಾಗಿ ನಾನು ಇಷ್ಟು ದಿನ ಕಾದಿದ್ದು ದಲ್ಲಾಳಿ ನಾಡಿದ್ದು ಬೃಹಸ್ಪತಿವಾರ ಸರ್ವಶ್ರೇಷ್ಠವಾದ ಲಗ್ನ ಇದೆ
ಇನ್ನು ಮೂರೇ ದಿನ ಉಳಿದಿದ್ವಿ, ಅಷ್ಟು ಬೇಗ ಮದುವೆ ಏರ್ಪಾಡು ಮುಗಿಸೋದೆಲ್ಲ ಹೇಗೆ ಅಂದ್ರೆ? ಮನೆ ಮೇಲೆ ಕೂತ್ಕೊಂಡು ತಾಳೆ ಕಟ್ಟಕ್ಕೇನೆ ಏರ್ಪಾಡೆ? ಶುಭರ್ಷ ಶೀಘ್ರ ಅದು ಮಾತು. ದೇಶಕಾಚಾರೆ ಪುರೋಹಿತರಿಗೆ ಕೊಟ್ಬಿಡಪ್ಪ ದಕ್ಷಿಣೇನ. ಹೇಳಪ್ಪ ಏನೇ ಏನೋ 1 ಕೋಟಿ 9 ಕೋಟಿ ಅಂತ ಆಗ್ಲೇ ರಾಗ ಹೇಳ್ದೆ, ಈಗ ವರದಕ್ಷಿಣೆ ಮಾತೇ ಇಲ್ವಲ್ಲಿ. ನೀವು ಸ್ವಲ್ಪ ಸುಮ್ಮನಿರಿ, ಅವ್ರ ಮಗಳು ಕುತ್ತಿಗೆಗೆ 3 ಗಂಟೆ ಬೀಳ್ಲಿ, ಆಮೇಲೆ ನಾನ್ ನೋಡ್ಕೋತೀನಿ. ತಮ್ಮದು ಅಂಥ ಶ್ರೀಮಂತರೇ ಇಂಥ ದಕ್ಷಿಣೆ ಕೊಟ್ಟಿರುವಾಗ ಇನ್ನು ನನ್ನಂಥವ್ನ ಏನ್ ಕೊಡೋಕಾಗುತ್ತೆ? ನನ್ನ ಮಾತೇ ಸಾಕು ಒಳ್ಳೇದಾಗ್ಲಿ ಕೊಟ್ಟು. ರುಕ್ಮಿಣಿ ಈ ಒಡವೆ ಎಲ್ಲ ತಕ್ಕೊಡು. ಯಾಕೆ ಅಂದ್ರೆ? ನನ್ಗ್ಯಾಕೋ ಅನುಮಾನ ಕಣೆ, ಆ ಬೀಗಿತ್ತಿ ಮಾತುಕತೆ ನೋಡಿದ್ರೆ ನಮ್ಮ ಐಶ್ವರ್ಯದ ಮೇಲೆ ಕಣ್ಣು ಹಾಕ್ದ ಕಾಣುತ್ತೆ. ಅವಳ ಚಾಪೆ ಕೆಳಗೆ ತೂರಿದ್ರೆ ನಾ ರಂಗೋಲಿ ಕೆಳಗೆ ತೂರೋನು. ಬಿಚ್ಚಕೊಡೆ ಬಿಚ್ಚಕೊಡೆ. ಅಲ್ಲ ಅಂದ್ರೆ ಮದುವೆ ದಿನವೇ ಅವಳನ್ನ ಬಿಚ್ಚೋಲೆ ಗೌರಮ್ಮನ ಹಾಗೆ ಮಾಡ್ತಿದ್ದೀರಲ್ಲ, ಇವತ್ತು ಒಂದಿನವಾದ್ರೂ ಆ ಒಡವೆಗಳನ್ನೆಲ್ಲ ಹಾಕೊಂಡಿರ್ಲಿ ಬಿಡಿ. ಅಂದ್ರೆ ನೀ ಸುಂದ್ರೆ ಏನು ಗೊತ್ತಾಗೋದಿಲ್ಲ, ಇದುವರೆಗೂ ನಮ್ಮ ಮಗಳು ಮಾತ್ರ ಆಗಿದ್ಲು, ಈ ಕನ್ಯಾದನ ಮಾಡಾಗ ಹೋಗಿದೆ. ಹುಡುಗಿ ಜೊತೆಗೆ ಮೈ ಮೇಲಿರೋ ಒಡವೆಗಳು ತಮ್ದೆ ಅಂತ ಅನ್ಬಿಟ್ರೆ ಬೀಗ್ರು ಹುಡುಕುಡು. ಯಾವತ್ತೂ ಒಂದೇ ನೀನು ಮರ್ತೋಗಿದ್ರೆ ಏನ್ ಗತಿ? ಏನು ಗೊತ್ತಾಗತ್ತೇನೋ ನಿಮ್ಗೆ. ಇನ್ನೇನು ಮದುವೆನೋ ಸಾಂಗವಾಗಿ ಆದಾಗ ಆಯ್ತಲ್ಲ. ಬೀಗರ ಪ್ರಯಾಣ ಯಾವಾಗ್ಲೋ ತಾವು ಏರ್ಪಡ್ತಿ ತಕ್ಷಣ ಏನೋ ನಿಮ್ಮ ಪ್ರಯಾಣಕ್ಕೆ ನಾವು ಏರ್ಪಾಡು ಮಾಡಬೇಕೆ? ಚೆನ್ನಾಯ್ತು ಅಲ್ಲ ಸ್ವಾಮಿ, ನಮ್ಮನ್ನ ಹೇಗೆ ಕರೆಸ್ಕೊಂಡ್ರು ಹಾಗೆ ಕಳಿಸ್ಕೊಡ್ಬೇಕಾದ್ರು ನಿಮ್ಮದ್ಯವಾದ ಅಂತಾನೆ. ಕ್ಷಮಿಸ್ಬೇಕು, ಆಗ ನಮ್ ಕಾರ್ಯಕ್ಕಾಗಿ ನಮ್ಮ ಮನೆಗೆ ಬರಬೇಕಾಗಿತ್ತು, ಖರ್ಚು ಮಾಡಿ ಕರೆಸ್ಕೊಂಡೆ. ಈಗ ನಿಮ್ ಕಾರ್ಯಕ್ಕಾಗಿ ನಿಮ್ ಮನೆಗೆ ಹೋಗ್ಬೇಕಾಯ್ತು, ನಿಮ್ ಖರ್ಚಿನಲ್ಲಿ ಹೋಗಿ. ಸ್ವಾಮಿ ನಾಯಕ್ರೆ ನಮ್ಮನ್ನ ಗೌರವವಾಗಿ ಊರ್ ತಲುಪಿಸಿ ಕೊಡ್ಬೇಕಾದ ಉಡುಗೊರೆ ಕೊಟ್ಟು. ನನ್ನಂತ ಶ್ರೀಮಂತ ನಿಮ್ಮಂತ ಅವ್ರ ಮನೆಗೆ ಹೆಣ್ಣು ಕೊಟ್ಟಿದ್ದೆ ದೊಡ್ಡ ಉಡುಗೊರೆ. ನಿಮ್ಮ ಸೊಸೆ ನಿಮ್ ಮನೆಗೆ ಬಂದು ಹೊತ್ತು ಚೆನ್ನಾಗಿ ಐಶ್ವರ್ಯ ಹೆಚ್ಚಿದ್ರೆ ಅದ್ರಲ್ಲಿ ನೀವೇ ನನಗೆ ಪಾಲು ಕೊಡಬೇಕಾಗತ್ತೆ. ಇನ್ನೊಂದು ಕವಡೆ ಖರ್ಚು ಮಾಡಕ್ಕೂ ನಾನು ಸಿದ್ಧನಿಲ್ಲ. ನೋಡಿ ಅಂದ್ರೆ ಲಕ್ಷ್ಮಿ ನೀ ಸುಂದರು ಅಷ್ಟೇ ಸ್ವಾಮಿ. ಅಷ್ಟೇ ಆದ್ರೆ ನಿಮ್ಮ ಮಗಳನ್ನ ನೀವೇ ಇಟ್ಕೊಳ್ಳಿ. ನನ್ನ ಮಗನಿಗೆ ಮದುವೆನೆ ಆಗಿಲ್ಲ ಅಂತ ತಿಳ್ಕೊತೀನಿ. ಅಪ್ಪ ನಾನು ಹಾಗೆ ತಿಳ್ಕೊತೇನೆ. ನಿಮ್ದಮ್ಮಯ್ಯ ನನ್ನ ಮಾತು ಕೇಳಿ. ಸಾಧ್ಯವಿಲ್ಲ ಲಕ್ಷ್ಮಿ, ಹೆಂಡತಿ ಮಾತು ಕೇಳೋ ಗಂಡಸು ನಾನಲ್ಲ. ನೀವು ನನಗೆ ಎಷ್ಟು ಬೈದ್ರೂ ಚಿಂತೆ ಇಲ್ಲ, ನಿಮ್ಮ ಕೃಪಣತ್ವದಿಂದ ರುಕ್ಮಿಣಿ ಬಾಳನ್ ಮಾತ್ರ ಹಾಳು ಮಾಡಬೇಡಿ. ರುಕ್ಮಿಣಿ ತಂದೆ ಕಣೆ ನಾನು, ನನಗೆ ಅವಳ ಮೇಲೆ ವಿಶ್ವಾಸ ಇಲ್ವೇನು? ಬಿಡಿ ಅವಳಿಗೆ ಈ ಸಂಬಂಧ ಬೇಡ ಅಂತ ನಾನು ಮೊದಲೇ ಪಡ್ಕೊಂಡೆ. ಕೇಳಿದೆ ನನ್ನ ಮಾತನ್ನ, ನಡಿಯೇ ನಡೆಯಿದ್ದೆ ನಿನ್ನೆ ನಡಿಯೋ ನಡಿಯ ನಿನ್ನೆ. ರುಕ್ಮಿಣಿ ನೀನು ಬಾ. ಅವಳ್ಯಾಕೋ ಜೊತೆಲಿ? ಸಂಬಂಧಕ್ಕೆ ಸಾಕ್ಷಿಯಾಗಿ ಮನೆಯಲ್ಲೇ ಬಿದ್ದಿರ್ಲಿ. ಏಯ್ ಬಾಯ್ ಅಲ್ಲೋ ರುಕ್ಮಿಣಿ. ಅಪ್ಪ ರುಕ್ಮಿಣಿ ಇನ್ನು ಮೇಲೆ ಅಪ್ಪ ಅಮ್ಮ ಎಲ್ಲ ಅತ್ತೆ ಮಾವಂದ್ರೇಮ್ಮ ಹೋಗ್ಬರ್ತಾರೆ ಹೋಗ್ಬಾರ್ದು ಹೋಗ. ಮನೆ ಹೆಣ್ಮಕ್ಳನ್ನ ಈಗ ಕಳಿಸ್ಬಾರ್ದು ಅಂದ್ರೆ ಲಕ್ಷ್ಮಿ ಅಡಿಯೊಳಗೆ ಬೇಡ. ನಾನಿದ್ದೀನಿ ಬಾ. ನಿಮ್ಗೆ ಸರಿಯಾದ ಪಾಠ ಕಲಿಸ್ದೆ ಹೋದ್ರೆ ನನ್ನ ಹೆಸರು ಬೆಂದಕಾಳು ಊರು ಭಾಗಿರುತ್ತೀವಿ ಅಲ್ಲ. ಯಾವ ತಲ್ಲಾಳಿ, ನಮ್ಮನೆ ನಿಮ್ಮನೆ ಕಟ್ಟು ಮೂಟೆ ಎಲ್ಲ ಹೊತ್ಕೊಂಡು ನಮ್ಮನೆಗೆ ಬಾ. ಸಾರಿ
ಅಲಂಕೃತ ಅಪರಾಧ. ಆವತ್ತೇ ನಮ್ಮ ಯಜಮಾನರು ಹೇಳಿದ್ರಲ್ಲ, ಸಾಲ ಸಾಲ ಮಾಡಿ ಮಗಳ ಮದುವೆ ಮಾಡಬೇಡ್ರಿ, ಮನೆ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಿದ್ರ ಅವರ ಮಾತನ್ನ. ಉಳ್ಳಾಚಾರ್ರಿ, ಯಾಕ್ರಿ ಆ ಮಾತೀಗ? ಈ ಮನೆಯೊಳಗೆ ಏನೇನ್ ಸಾಮಾನು ಇದೆ ಎಲ್ಲ ಪಟ್ಟಿ ಮಾಡ್ರಿ. ಇವತ್ತಿನಿಂದ ಈ ಮನೆ ಇದರಲ್ಲಿ ಇರ್ತಕ್ಕಂತ ಪಾತ್ರೆ ಪದಾರ್ಥ ಏನೇನಿದೆಯೋ ಎಲ್ಲ ನಂದು. ರೇ ಗುಂಡಾಚಾರ್ರೆ, ಯಜಮಾನ್ರೆ, ಎಲ್ಲ ಸಾಮಾನು ಪೊಟೇಟಿಗೆ ತುಂಬಿ ಇವ್ ನಾತಿ ತಳ್ಳಿ ಮನೆಗೆ ಬೀಗ ಹಾಕಿ. ಆಗ್ಲಿ, ಈ ಸ್ಥಿತಿಯಲ್ಲಿ ನಮ್ಮನ್ನು ಹೊರಗೆ ತಳ್ಳಿದ್ರಿ, ನಾವ್ ಎಲ್ಲಿ ಹೋಗೋದು? ನೀನ್ ಎಲ್ಲಾದ್ರೂ ಹೋಗು, ನನಗೇನು? ನಿನಗೆ ಕೊಟ್ಟು ವಾಯ್ದೆ ಮುಗಿದೋಯ್ತು, ಈಗ ಈ ಮನೆ ನಂದು. ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ, ನಾವು ತುಂಬಾ ಕಷ್ಟದಲ್ಲಿದ್ದೀವಿ, ನಮಗ್ ದಯ ತೋರಿಸಿ. ವ್ಯಾಪಾರದಲ್ಲಿ ದಯೆ ಕನಿಕರ ತೋರಿಸೋನು ಶುದ್ಧ ಅವಿವೇಕಿ. ಸ್ವಲ್ಪ ಅವಕಾಶ ಕೊಡಿ, ನಮ್ಮ ಯಜಮಾನರ ಆರೋಗ್ಯ ಸುಧಾರಿಸಿದ ಕೂಡಲೇ ನಿಮ್ ಸಾಲ ತೀರಿಸ್ಬಿಡ್ತೀವಿ, ಇದು ಸತ್ಯ. ಓಹೋ, ಸತ್ಯ ಹರಿಶ್ಚಂದ್ರನ್ ತಂಗಿ ನೀನು, ನಿನಗಷ್ಟು ನಿಯತ್ತಿದ್ದಿದ್ರೆ ನಿನ್ನನ್ನು ಮಾರ್ಕೊಂಡಾದ್ರೂ ಹಣ ತಂದು ನನ್ನ ಸಾಲ ತೀರಿಸಬೇಕಾಗಿತ್ತು. ಎಂಥ ನೀಚವಾದ ಮಾತು ಕೇಳೋ ದುಸ್ಥಿತಿ ತಂದೆಯೋ ಶ್ರೀನಿವಾಸ. ಎಳೆಯ ಮೇಲೆ ಎಳೆಯ ಮೇಲೆ ಜನರ ಶ್ರೀನಿವಾಸ ಅಂತ. ಮೊದಲು ಈ ಹೆಣನ ಕಾಲ್ ಹಿಡಿದು ಎಳೆದು ಬೀದಿಗೆ ತಳ್ಳಿ ಮನೆಗೆ ಬೀಗ ಹಾಕಿ ಭದ್ರ ಮಾಡ್ರಿ ನನ್ನ ಹಣನ. ಹಣ ಹಣ ಅಂತ ಪ್ರಾಣ ಬಿಡ್ತಿರೋ ನಿನ್ ಸತ್ರು, ನಿನ್ ಹೆಣದ ಮೇಲೆ ಹಾಕಿ ಸುಡ್ತಾರೇನು ಹಣನ? ನಿನ್ ಹಣಕ್ಕಾಗಿ ನನ್ ಮಾಂಗಲ್ಯನೇ ಹೋಯ್ತಲ್ಲ. ಅದು ನಿನ್ನ ಹಣೆ ಬರ. ರೇ, ಬೇಗ ಬೇಗ ಹಾಕೊಂಡು ಬಂದ್ರಿ. ಎಂತ ಮಾತಾಡ್ಬಿಟ್ಟು ಹೋಗ್ತಿದ್ರಿ? ನೀನ್ ಚೆನ್ನಾಗಿದ್ದೀಯ ಶ್ರೀನಿವಾಸ, ಈ ಅನ್ಯಾಯಕ್ಕೆ ಕೊನೆನೆ ಇಲ್ವೇ? ಮನುಜ ಮನುಜ ಮಾನವ ಜನ್ಮದ ಬೆಲೆ ತಿಳಿಯೋ, ಮಾನವ ಜನ್ಮದ ಬೆಲೆ ತಿಳಿಯೋ, ಜನುಮದ ಕಾರಣ ನೀ ಅರಿಯೋ. ಮನುಜ ಹೊನ್ನಿನ ಆಸೆಯ ನೀ ಮರೆಯೋ, ಮಾನವ ಜನ್ಮದ ಬೆಲೆ ತಿಳಿಯೋ. ಏನನು ತಂದೆಯೋ ಬಂದಾಗ, ಏನನು ಒಯ್ಯುವೆ ಹೋದಾಗ, ಏನನು ತಂದೆಯೋ ಬಂದಾಗ, ಏನನು ಒಯ್ಯುವೆ ಹೋದಾಗ, ದಾನ ಧರ್ಮವ ದಾನ ಧರ್ಮವ ಬಿಡದೆ ಮಾಡು ಇದ್ದಾಗ, ಬಿಡದೆ ಮಾಡು ಇದ್ದಾಗ, ಮಾನವ ಜನ್ಮದ ಬೆಲೆ ತಿಳಿಯೋ, ಜನ್ಮದ ಕಾರಣ ನೀ ಅರಿಯೋ. ಬಾಳನ್ನು ಕೆಡಿಸುವುದೇ ಹೊನ್ನು, ನೀಚನ ಮಾಡುವುದೇ ಹೊನ್ನು, ಧರ್ಮವ ಬಿಡಿಸುವುದೇ ಹೊನ್ನು, ದೇವನ ಮರೆಸುವುದೇ ಹೊನ್ನು. ಮಾನವ ಜನ್ಮದ ಬೆಲೆ ತಿಳಿಯೋ, ಜನ್ಮದ ಕಾರಣ ನೀ ಅರಿಯೋ. ಮನುಜ ಬಂದೆ. ಏನು ಏನಿಲ್ಲ, ಮನೆಯೋಡು ಹೋಗೋಕೆ ಮುಚ್ಚಿದವಾಗಿ ನಿಮ್ ಸೊಂಟದಲ್ಲಿ ಸಿಕ್ಕಿಸ್ಕೊಂಡ್ರಲ್ಲ ನಾಣ್ಯ, ಅದು ಕೊಟ್ಬಿಟ್ಟು ಹೋಗಿ. ಅಪ್ಪ, ಯಮನ ಕಾಣದಾಗೆ ಪ್ರಾಣ ಬಚ್ಚಿಟ್ಕೊಂಡಿರ್ಬೋದು, ನಿಮ್ಮಂತವ್ರ ಕಾಣದಾಗೆ ಹಣ ಬಚ್ಚಿಟ್ಕೊಳ್ಳಕ್ ಸಾಧ್ಯ ಇಲ್ಲ. ಅಪ್ಪ, ಕಂಡವ್ರ ಹಣಕ್ಕೆ ಆಸೆ ಪಡೋದು ಮಹಾ ತಪ್ಪು. ಹೋಗಪ್ಪ ಹೋಗೋ, ತಾವು ಶ್ರೀಮಂತರು, ದಾನ ಧರ್ಮ ಮಾಡಿ ಹೋಗ. ಹೋಮೇರಿ ಗುರು ತಿನ್ನೋದನ್ನು ಬಿಟ್ಟು ಧರ್ಮ ಕೇಳಕ್ ಬಂದ್ಬಿಟ್ಟು ಹೋಗ.
ಎಲ್ಲ ಹತ್ತಿನ ಕಣ್ಣಿನ ಮುದುಕ ನನ್ನ ಸೊಂಟದಲ್ಲಿರೋ ಹಣಕ್ಕೆ ಕಣ್ಣು ಹಾಕದ್ನಲ್ಲ ನನ್ನ ಆಸ್ತಿನ ಹೋಯ್ತೆ ಏ ಮುದುಕ ಬರೋಯ್ಲಿ ಕೊಡ್ತೀರಾ ಕೊಡಿ ಕೊಡಿ ಎಲ್ಲಿ ನಿನ್ ತಾಳ ತಂಬರಿ ಕೊಡಿಲಿ ಒಂದು ಸಾರಿ ಇದನ್ ಮುಟ್ಟಿದ್ರೆ ಆಮೇಲೆ ಏನ್ ಮಾಡಿದ್ರು ನಿಮ್ಮನ್ ಬಿಡೋದಿಲ್ಲ ಇದು ಬಿಡದೆ ನಾನು ಸಾಯವರೆಗೂ ಕುತ್ಕೆಯಲ್ಲಿ ಕಟ್ಕೊಂಡು ನೇತಾಡ್ತಿರುತ್ತೆ ಕೊಡೋ ಇಲ್ಲಿ ಸರಿ ತಗೊಳ್ಳಿ ನನ್ನ ನಾಣ್ಯನ ಬಡ್ಡಿ ಸಮೇತ ತಂದ್ಕೊಟ್ಟು ಇದನ್ನ ಬಿಡಿಸ್ಕೊಂಡು ಹೋಗು ನಿಮ್ಮ ನಾಣ್ಯ ಅದನ್ನ ನಾನೇ ನೋಡಿದೆ ನೋಡಿದೆ ಅದ ಹೇಗೆ ಹೇಳಿದೆ ನನ್ನ ಸೊಟ್ಟದಲ್ಲಿರೋದನ್ನ ಕೊಡಿ ಅಂತ ಹೇಳಿ ನಿಮ್ಮಿಂದ ತಾನೇ ನನ್ನ ನಾಣ್ಯ ಕಳ್ಕೊಂಡಿದ್ದು ಇದು ಎಂಥ ನ್ಯಾಯ ಸಾವುಕಾರೆ ನೀನ್ ಯಾಕೆ ತತ್ವ ಹಾಡಿದ್ದು ನೀವು ಕೇಳಿ ಅಂತ ಕೇಳಿ ಮನಸ್ಸು ಬದಲಾಯಿಸ್ಲಿ ಮನೆ ಮಟ್ಟ ದಾನ ಮಾಡ್ಲಿ ತಾಳ ತಂಬುರು ಹಿಡ್ಕೊಂಡು ನಿನ್ನ ಬೀದಿ ಬೀದಿಲಲ್ಲಿ ನಿಂತ ಹೇಳಿ ನಾನು ಹಾಗ ಆಗದೆ ಇರ್ಲಿ ಅಂತ ಹೇಳಿ ಕಿವಿ ಮುಚ್ಚಿಕೊಂಡೆ ಆಗ ನಾಣ್ಯ ಬಿತ್ತು ಸತ್ ಕೇಳಲಿಲ್ಲ ಸತ್ ನಿಂದು ತಾನೆ ಇದೆಂಥ ನ್ಯಾಯ ದೇವರು ದೇವರು ಮಾಡೋದೆಲ್ಲ ನ್ಯಾಯವೇ ಮೊದಲು ನನ್ನ ಅಸಲು ಬಡ್ಡಿ ತಂದುಕೊಟ್ಟು ಇದನ್ನ ತಗೊಂಡೋಗು ಲಕ್ಷ್ಮೇ ಇದನ್ನ ತಗೊಂಡೋಗಿ ಒಳಗಡೆ ಇಡು ಇದನ್ನ ಬಡವರ ಕೈಯಿಂದ ಕಿತ್ಕೊಳ್ಳದೆ ಹಣದ ಮೈಮೇಲೆ ನಿನಗೇನು ಗೊತ್ತಿದೆ ನಡಿ ಒಳಗೆ ಧರ್ಮಾತ್ಮರಿಗೆ ಚೆಲ್ಲು ದೈವ ಭಕ್ತರಿಗೆ ಚೆಲ್ಲು ಸತ್ಯವಂತರಿಗೆ ಚೆಲ್ಲು 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 ಬನ್ನಿ 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 ನೋಡಿ ಬನ್ನಿ ಆನಂದ ಬಿಡಿ ಬಲ 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 ಮಾಯಾ ಅಲ್ಲ ಮಂತ್ರ ಅಲ್ಲ ಕಣ್ಕಟ್ಟಲ್ಲ ನೋಡಿ 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 ಹಾವು ಹಾವು ಬಿಡ್ತಾವು ನಿಮ್ಮಂಗೆ ಮಂತ್ರ ನರಮಂತ್ರ ನುಂಗ್ತಾವ್ಲೆ ನೋಡಿ ನುಂಗು ಜಿಲೇಬಿ ಎಲ್ಲ ಒಬ್ಬಟ್ಟಲ್ಲ ನಿಜವಾದ ಅವನ ನುಂಗೇ ಬಿಟ್ಟ ಈರು ಬಸವ ಇಂದ್ರ ಜಾಲ ಅಲ್ಲ ಮಹೇಂದ್ರ ಜಾಲ ಅಲ್ಲ ನಿಮ್ ಕಣ್ಣಿದ್ರಿಗೆ ನಿಜವಾಗಿ ನಡೀತಾ ಇರೋದು ಈರು ಬಸವ ಎಲ್ಲೋ ನುಂಗಿರ ಅವನೆಲ್ಲ ಕಕ್ಕೋ ಚೆನ್ನಾಗಿದೆ ತಾನೆ ಕಣ್ ತುಂಬಾ ನೋಡಿದ್ರೆ ತಾನೆ
ನೀವ್ ಆಟ ತೋರಿಸ್ರಿ, ನಾ ಒಡವೆ ತೋರಿಸ್ ಅಲ್ಲಿಗೆ ಸರಿ ಹೋಗಿ. ಏನ್ ರಬುದ್ದಿ ಹಿಂಗ ಹೇಳ್ತೀರ? ರಾಶಿ ರಾಶಿ ಒಡವೆ ಮಾಡಿ ಕೇಳಿದೀರ? ಆ ಹೆಣ್ಮಕ್ಳಿಗೆ ಒಂದ್ ಒಡವೆ ಕೊಟ್ರೆ ನಿಮ್ಗೆ ಏನಾ ಕಡಿಮೆ ಆಗೋಯ್ತದೆ ಹೇಳಿ? ಅವ್ರಿಗೆ ಆಸೆ ತೋರಿಸಿ ಮೋಸ ಮಾಡ್ಬೋಯ್ತರ? ಇದೆಲ್ಲ ನಿಮ್ಗೆ ಶಾಶ್ವತವಾದ ಐಶ್ವರ್ಯ ಅಂತ ತಿಳ್ಕೊಂಡಿದ್ದೀರ? ಜಾವ್ರಿ ಕೋಪ ಅಂತ ಒಂದ್ ಚಂದ್ರ ಆಗಿದೆಲ್ಲ ಹುಯ್ಯರ ಖುಷ್. ನನ್ ಬೆಳಿ ಜಾಣ ಅಂದಗಾರ ಮೂಗಿನ ತುದಿಯಾಗೆ ಕೋಪ ಕೊಡು ದುಗ್ಗಾಣಿ. ನೋಡು, ಇವತ್ತು ಶುಕ್ರವಾರ, ವ್ಯಾಪಾರಸ್ಥರು ಹಣನ ಈಚೆ ತೆಗೆಯುವಾಗಿಲ್ಲ, ಇನ್ನೊಂದಿನ ಬಂದು ಕೊಡ್ತೀನಿ. ಲಕ್ಷ್ಮಿ ಕೊಡಕಿಲ್ಲ. ನಾಳೆ ಬರ್ಲಾ? ಸತ್ಯ ಬದುಕದ್ನಪ್ಪ, ಬೀಸೋ ದೊಣ್ಣೆ ತಪ್ಪಿದ್ರೆ ಸಾವಿರ ವರ್ಷ ಆಯಿಸು. ಬೆಳಗಾಗಿದ್ದ ತಕ್ಷಣ ಯಾಕೊಂಡ್ಬಿಟ್ಟಿದ್ದೆ ಶ್ರೀಹರಿ? ಸಂಕಲ್ಪ ಮಾತ್ರದಿಂದ ಶಿಲೆಯನ್ನೂ ಕರಗಿಸುವಂತಹ ಮಹಾಶಕ್ತಿವಂತ ನೀನು. ದಯತೋರು, ಕಲ್ಲಂತೆ ಕಠಿಣವಾಗಿರೋ ಅವರ ಮನಸ್ಸನ್ನು ಬದಲಾಯಿಸಿ ದಯೆ ಕರುಣೆ ವಾತ್ಸಲ್ಯಗಳ ಬೀಡಾಗಿ ಮಾಡು. ತಿಳುವಳಿಕೆ ಇಲ್ಲದೆ ಅವರು ಮಾಡುತ್ತಿರೋ ಅನ್ಯಾಯನ ಕೊನೆಗಾಣಿಸಿ ಸದ್ಬುದ್ಧಿ ನೀಡು. ದಾನ ಧರ್ಮಗಳಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಸನ್ಮಾರ್ಗದಲ್ಲಿ ನಡೆಯೋ ಹಾಗೆ ಮಾಡ್ತಂದೆ. ಬೇಗ ಹೋಗಿ ಯಜಮಾನ್ರಿ ತಿಳಿಸಿ, ನಾನು ಕೊತ್ತವರನ್ನು ಕರ್ಕೊಂಡು ಬರ್ತೀನಿ. ಪುಳ್ಳಾಚಾರ್ರೆ, ಬೇಗ ಬಂದು ಅಂಗಡಿ ನೋಡ್ಕೊಡ್ರಿ, ನಾನು ಕೊತ್ತವರನ್ನು ಕರ್ಕೊಂಡು ಬೇಗ ಬರ್ತೇನ್ರಿ. ಯಜಮಾನ್ರೆ, ಯಜಮಾನ್ರೆ, ಕಳ್ತನ ಆಗ್ಬಿಟ್ಟಿದೆ, ಕಳ್ತನ. ನಮ್ಮ ಅಂಗಡಿ ಬೀಗ ಒಡೆದ್ಬಿಟ್ಟಿದ್ದಾರೆ. ಅಯ್ಯೋ ಪಾಪಿಗಳ, ಕದಿಯೋದಕ್ಕೆ ನಮ್ಮ ಅಂಗಡಿನೇ ಆಗಬೇಕೆ? ಏನ್ ನೋಡ್ತಾ ಇದ್ದೀನಿ ನಡಿ. ಓ ಲಕ್ಷ್ಮಿ, ಲಕ್ಷ್ಮಿ, ಬಾಗಿಲು ಭದ್ರವಾಗಿ ಹಾಕೋಣ ಅಂತಂದ್ರೆ ಏನು ಯಾಕೆ ಅಂತ ಕೇಳ್ತಿದ್ದೆಲ್ಲ ನೋಡ್ದೇನೆ. ನಮ್ಮ ಅಂಗಡಿ ಬೇಗನೆ ಹೊಡೆದು ಕಳ್ತನ ಮಾಡಿದಾರಂತೆ. ಬಾಗಿಲು ಹಾಕೋ, ಜೋಪಾನ ಜೋಪಾನ ಬಾಗಿಲು ಹಾಕೋದೆ, ಹಾಕೋ ಬೇಗ. ಏನೇನು ಒಡವೆಗಳು ಕಳೆದೋಗಿದೆ ಗೊತ್ತಿದೆಯಾ? ಗೊತ್ತಿದೆ ಸ್ವಾಮಿ. ವಜ್ರದ ಅಂಕಿ ಒಂದು, ಕಾಸಿನ ಸರ ಒಂದು, ಚಿನ್ನದ ಎರಡಲೆ ಸರ ಒಂದು, ಚಿನ್ನದ ಡಾಬ್ ಒಂದು, ಮುತ್ತಿನ ಹಾರಗಳು ಎಂಟು, ಓಲೆ ನಾಲ್ಕು, ಜೊತೆ ಮೂಗುತಿ ಎರಡು, ಒಟ್ಟು 4,000 ವರಹಗಳು ನಷ್ಟವಾಗೋಗಿದೆ. ಕೊಟ್ಟು ಅಲ್ರೇ, ನಾನು ಮುಳುಗೋಗ್ಬಿಟ್ಟೆ, ಮುಳುಗೋಗ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ, ಆದಷ್ಟು ಬೇಗ ಟಕ್ಕರ್ ಹಿಡಿದು ನಿಮ್ ಒಡವೆಗಳು ನಿಮ್ಗೆ ಒಪ್ಪಿಸ್ತೇವೆ. ಸದ್ಯ ಅಷ್ಟು ಮಾಡಿ ಮತ್ತೆ. ಸರಿ ಬರ್ತೀನಿ. ಏನ್ರಿ ಇದೆಲ್ಲ? ಈ ಕಡೆ ಬಾರೆ, ಮೈಲಿಗೆ ಬಟ್ಟೆ ಕಣೆ. ಓ ಮಡಿವಾಳದ ಸುಬ್ಬ, ನಿನಗೆ ಕೊಡ್ಬೇಕಾದ ಬಾಕಿ ಏನಾದ್ರೂ ಇದೆಯೇನೋ? ಏನು ಇಲ್ರವ್ವ, ಇನ್ ಮೇಲೆ ನಮ್ ಮನೆಗೆ ಅಂತ ಬೇಕಿಲ್ಲ, ಬಿಡು ಗಾಡಿ. ಯಾಕ್ರವ್ವ? ಅವನು ಇಲ್ಲ, ಜೀವನೂ ಇಲ್ಲ, ನಡೆಯ. ಸರಿ ಕಂಡು ಬರ್ತೇನೆ. ಅವ್ರಿಗೆ ಹಾಕಪ್ಪ. ಏನೇ ನೀನ್ ಹೋಗಿದ್ದೀನಿ ಇಷ್ಟೊಂದು ಬಟ್ಟೆನಾ? ನನಗೇನು ಗ್ರಹ ತಾಳೋನೆ ಈ ಕೊಳೆ ಬಟ್ಟೆ ಒಗೆಯೋದಕ್ಕೆ? ಬಂತಪ್ಪೋ ನನಗೆ. ನೀರ್ಯಾಕ್ರಿ ಹಣೆ ಸುತ್ಕೋತೀರಿ? ಬಂದಿದಾರಲ್ಲ ಪಿನ್ನಾನಗಿತ್ತಿ ಸೊಸೆ, ಅವಳು ಒಗಿತಾಳೆ. ಆ ಮಗುನೆ ನೀವ್ ಬಾಯ್ಬಿಟ್ಕೊಂಡಿರಿ, ಹೆಂಗಸರ ಮಾತಿಗೆಲ್ಲ ಬರಬೇಡಿ. ಗಂಡಸರಿಗೆ ಗೌರಿ ದುಃಖ ಅಲ್ವೇ ನಮ್ಮ? ಹೌದು ನನ್ ಚಿನ್ನ. ನನ್ನ ಕೆಲಸ ನಮಸ್ಕಾರ. ಯಾರು ನೀವು? ಏನಾಗ್ಬೇಕಾಗಿದೆ? ನವರತ್ನಗಳೇನಾದರೂ ಬೇಕಾಗಿದೆಯೇ? ನಿಜ, ತಮ್ಮಲ್ಲಿರುವ ಈ ಎಲ್ಲಾ ರತ್ನಗಳಿಗಿಂತಲೂ ಅತ್ಯಮೂಲ್ಯವಾದ ಒಂದು ದಿವ್ಯರತ್ನ ಬೇಕಾಗಿದೆ. ಅತ್ಯಮೂಲ್ಯವಾದ ದಿವ್ಯರತ್ನಾನೇ? ಏನದು? ಅದೇ ಗಾಯತ್ರಿ ಅನ್ನೋ ಮಂತ್ರರತ್ನ. ಗಾಯತ್ರಿ ಮಂತ್ರರತ್ನವೇ? ಅದು ನಮ್ಮ ಅಂಗಡಿಲಿ ಇಲ್ಲ, ಬೇರೆ ಎಲ್ಲರೂ ಪ್ರಯತ್ನ ಮಾಡಿ ಹೋಗಿ. ಸ್ವಾಮಿ, ಮಗನಿಗೆ ಸಕಾಲದಲ್ಲಿ ಗಾಯತ್ರಿ ಮಹಾಮಂತ್ರ ಉಪದೇಶ ಮಾಡಬೇಕಾದ್ದು ತಂದೆಯಾದ ನನ್ನ ಕರ್ತವ್ಯ. ಹೌದು, ಮಾಡಿ, ಯಾರು ಬೇಡ ಅಂತಂದಿದ್ದು? ಅದಕ್ಕೆ ತಮ್ಮಂತಹ ಶ್ರೀಮಂತರು ದೊಡ್ಡ ಮನಸ್ಸು ಮಾಡಿ ಈ ಒಳ್ಳೆ ಕಾರ್ಯಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ಸಹಾಯ ಮಾಡಬೇಕೆ? ಆಧಾರಕ್ಕೆ ಏನಾದ್ರು ತಂದಿದ್ದೀರೇನು?
ಸ್ವಾಮಿ, ನಾನು ಸಾಲ ಕೇಳಲಿಲ್ಲ, ಸಹಾಯ ಕೇಳ್ತಾ ಇದ್ದೀನಿ. ಆಧಾರವಿಲ್ಲದೆ ಈ ಸೀನಪ್ಪ ನಾಯಕ ಒಂದ್ ದುಗ್ಗಾನೇನು ಕೊಡೋನಲ್ಲ. ಹಾಗೇನು ಬಂದ ಕಾರ್ಯವಾಗದೆ ಈ ಬ್ರಾಹ್ಮಣ ಈ ಸ್ಥಳವನ್ನು ಬಿಟ್ಟು ಹೊರಡವನು ಅಲ್ಲ. ಏನು ಸ್ವಾಮಿ, ಇಲ್ಲಿ ನಮ್ಗೆ ಕೆಲಸ ಇದೆ, ತೊಂದರೆ ಕೊಡಬೇಡಿ. ಪುರುಸತ್ತಿಲ್ಲ ಪರವಾಗಿಲ್ಲ, ತಮಗೆ ಪುರುಸತ್ತದ ಕೊಡಿ, ನಾನು ಅದವರು ಇಲ್ಲೇ ಕಾದಿರ್ತೀನಿ. ಸ್ವಾಮಿ, ಇದೇನು ದುಂಡಾ ವೃತ್ತಿ, ನೀವು ಹೋಗ್ತೀರೋ ಇಲ್ವಾ? ಹೋಗೋಲ್ಲ. ಸ್ವಾಮಿ, ನೀವು ವಯಸ್ಸಾದವರು, ಮರ್ಯಾದೆ ಎಂದು ಹೇಳ್ತಾ ಇದ್ದೀನಿ, ಹೋಗಿದ್ದೀವಿ. ಹೋಗಿ ಸ್ವಾಮಿ. ಅಯ್ಯಯ್ಯ, ಹೋಗಿಪ್ಪ, ಹೋಗಯ್ಯ. ಯಾಕಯ್ಯ ಕಂಠ ಸಂಶಯ ಮಾಡ್ಕೋತೀಯ? ನೀನು ಏನೇ ಹೇಳಿದ್ರು ನಿನ್ನಿಂದ ಸಹಾಯ ಪಡೆದೇ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ನೀನ್ ಎಷ್ಟೇ ಮೊಂಡತನ ಮಾಡಿದ್ರು ಈ ಸೀನಪ್ಪ ನಾಯಕ ಕಾಸಿನ ಮೇಲೆ ಕಿರುಬು ಕೊಡೋದಿಲ್ಲ. ಕೊಡೋದಿಲ್ವಾ? ಕೊಡೋದಿಲ್ಲ. ನಿಜವಾಗಿ? ನಿಜವಾಗಿ. ಖಂಡಿತವಾಗಿ? ಸತ್ಯವಾಗಿ. ಸರಿ, ನಿನ್ನಿಂದಲೇ ಸಹಾಯ ಪಡೆದು ನಿನಗೆ ಸರಿಯಾದ ಬುದ್ಧಿ ಬರಹ ಮಾಡ್ತೀನಿ ನೋಡ್ತಾ ಇದ್ದೆ. ಸ್ವಾಮಿ, ತಾವು ಯಾರು? ನಾನೊಬ್ಬ ಬಡ ಬ್ರಾಹ್ಮಣ ತಾಯಿ. ಪೂಜ್ಯರ ದರ್ಶನದಿಂದ ನಾನು ಧನ್ಯಳಾದೆ. ಅಮ್ಮ, ಶ್ರೀಮಂತ ಸೀನಪ್ಪ ನಾಯಕರ ಧರ್ಮಪತ್ನಿ ನೀನೇ ತಾನೆ? ಹೌದು. ನೀನು ಪರಮ ದಯಾಳು, ಕರುಣಾಮಯಿ ಎಂದು ಕೇಳಿ ನಿನ್ನಲ್ಲಿಗೆ ಬಂದಿದ್ದೀನಿ. ನಿನ್ನಿಂದ ನನಗೊಂದು ದೊಡ್ಡ ಸಹಾಯವಾಗಬೇಕಮ್ಮ. ಸಹಾಯವೇ? ಏನದು? ಈ ಬಾಲಕ ವೇದಾಧ್ಯಯನಕ್ಕೆ ಅರ್ಹತೆ ಪಡೆಯಬೇಕಾಗಿದೆ. ಬ್ರಹ್ಮಜ್ಞಾನಕ್ಕೆ ಸಾಧನವಾದ ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಇವುಗಳೆಲ್ಲರ ಸಾರವಾದ ಗಾಯತ್ರಿ ಮಂತ್ರದ ಉಪದೇಶ ಇವನಿಗೆ ಆಗಬೇಕಾಗಿದೆ ತಾಯಿ. ಇದಕ್ಕೆ ಅನುಪ್ರವೃತ್ತಿನಿಗೆ ಹೋಮ ಮಾಡಬೇಕು, ಅನ್ನಸಂತರ್ಪಣೆ ಆಗಬೇಕು, ಶತಮ ಬ್ರಾಹ್ಮಣ ಧ್ವಜೇತ ಹೇಳಿದ್ದಾರೆ. ಆದ್ರಿಂದ ಈ ಸತ್ಕಾರ್ಯಕ್ಕೆ ನಿನ್ನಿಂದ ಏನಾದರೂ ಸಹಾಯವಾಗಬೇಕು ತಾಯಿ. ನನಗೆ ಧರ್ಮ ಕಾರ್ಯಗಳಲ್ಲಿರುವ ಶ್ರದ್ಧೆ ವಿಪರೀತ, ಆದರೆ ನಾನು ಅಸಹಾಯಕಳಾಗಿದ್ದೇನೆ. ನನ್ನದು ಅಂತ ನನ್ನಲ್ಲಿ ಏನೂ ಇಲ್ಲ, ಸಮಸ್ತವೂ ನನ್ನ ಪತಿದೇವರದ್ದು. ನಿನ್ನ ಪತಿಗೆ ಸೇರಿದ ವಸ್ತು ಖಂಡಿತ ನನಗೆ ಬೇಕಾಗಿಲ್ಲ, ನಿನ್ನದಾಗಿರುವುದನ್ನು ನನಗೆ ದಾನ ಕೊಟ್ಟರೆ ಸಾಕು. ಈ ಮನೆಯಲ್ಲಿ ಇದು ನಂದು, ಇದು ನನ್ನ ಸ್ವಾಮಿದನ್ನು ಭೇದ ಭಾವನೆಯೇ ಇಲ್ಲ, ಸಮಸ್ತವೂ ನನ್ನ ಪತಿದೇವರದ್ದು. ನನ್ನದಾಗಿ ಏನಾದರೂ ಇದ್ರೆ ಸಂತೋಷದಿಂದ ಕೊಡೋಕೆ ಸಿದ್ಧ. ನಿಜವಾಗಿ ಕೊಡ್ತೀಯಾ? ಮನಃಪೂರ್ವಕವಾಗಿ ಕೊಡ್ತೇನೆ. ಪ್ರಮಾಣವಾಗಿಯೂ? ನನ್ನ ಸ್ವಾಮಿಯ ಪಾದಾಳಿಗೂ ಕೊಡ್ತೇನೆ ಪೂಜ್ಯರೇ. ಧನ್ಯಡು ತಾಯಿ, ಧನ್ಯಡು. ಹಾಗಿದ್ರೆ ನಿನ್ನ ತಾಯಿ ಮನೆಯಲ್ಲಿ ನಿನಗಾಗಿ ಕೊಟ್ಟಿರುವ ಈ ಮೂಗುತಿ ಇದೆಯಲ್ಲ, ಇದನ್ನು ಕೊಟ್ಟರೆ ಸಾಕು. ಮೂಗುತಿ ನಿನ್ನ ಮೂಗಿನಲ್ಲಿದ್ದರೆ ಹೆಸರಿಗೆ ತಕ್ಕಾಗಿ ಮಹಾಲಕ್ಷ್ಮಿ ಹಾಗೆ ಇರ್ತೀನಿ ನೋಡು. ಇದು ಇಂದಿನಿಂದ ಸದಾ ನನ್ನ ಲಕ್ಷ್ಮಿ ನಗುಮುಖದಲ್ಲಿ ನಲಿತಾ ಇರಬೇಕು. ಯಾವ ಕಾರಣದಿಂದಲೂ ಯಾವತ್ತೂ ಇದನ್ನು ತೆಗೆಯಿಕೊ. ಕಾಲ ಮೀರುವುದಕ್ಕೆ ಮುಂಚಿತವಾಗಿ ಈ ಬಾಲಕನಿಗೆ ಉಪನಯನ ಮಾಡಲು ನೀನು ಸಹಾಯ ಮಾಡಲೇಬೇಕು. ನಿಮ್ಮ ಮಾತು ನಿಜ, ಆದ್ರೆ ನನ್ನ ಸ್ವಾಮಿ ಈ ಮೂಗುತಿಯ ಮೇಲೆ ತುಂಬಾ ಮಮತೆ. ಪತಿಯೇ ದೇವರು ಅಂತ ನಂಬಿರೋ ಸ್ತ್ರೀ ತನ್ನ ಸ್ವಾಮಿಯ ಅಪ್ಪಣೆ ಇಲ್ಲದೆ ದಾನ ಮಾಡೋ ತಪ್ಪಲ್ವೇ? ಖಂಡಿತವಾಗಿಯೂ ತಪ್ಪಲ್ಲ. ಪತ್ನಿ ಆದವಳು ಸತ್ಕಾರಿಕಾಗಿ ಮಾಡುವ ದಾನದಿಂದ ಆಕೆಯ ಪತಿಗೂ ಶ್ರೇಯಸ್ಸಮ. ತಾವು ಎಷ್ಟು ಹೇಳಿದ್ರು ಇದನ್ನು ಮಾತ್ರ ನನ್ನಿಂದ ಕೊಡೋಕ್ ಸಾಧ್ಯವಿಲ್ಲ. ಏನಮ್ಮ ಇದು, ನಿನ್ನ ಸ್ವಾಮಿಯ ಪಾದದಾಣಿಗೂ ಕೊಡ್ತೀನಿ ಅಂತ ಈಗ ತಾನೇ ಪ್ರಮಾಣ ಮಾಡಿದೆ? ಈಗ ಇಲ್ಲ ಅಂತ ಹೇಳೋದು ಪತಿವ್ರತ ಸ್ತ್ರೀಯರ ಲಕ್ಷಣವೇನಮ್ಮ? ಗಂಡನೇ ದೇವರು ಅಂತ ನಂಬಿರ್ತಕ್ಕಂತ ಸಾಧ್ಯವೇ ಹೇಳುವ ಮಾತೇನಮ್ಮ? ಹೋಗ್ಲಿ ಬಿಡು, ನಿನಗೆ ಇಷ್ಟವಿಲ್ಲದಿದ್ರೆ ಕೊಡೋದಿಲ್ಲ ಅಂತ ಹೇಳ್ಬಿಡು, ನನ್ನ ಪಾಡಿ ನಾ ಹೊರಟೋಗ್ತೀನಿ. ಇರಿ ಶ್ರೀನಿವಾಸ, ನಿನ್ನೇ ನಂಬಿರುವೆ, ರಕ್ಷಿಸು ತಂದೆ. ಶ್ರೀನಿವಾಸನನ್ನು ನಂಬಿಕೊಟ್ಟವರು ಯಾರೂ ಕೆಟ್ಟಿಲ್ಲ, ಎಂದಿಗೂ ಕೆಡುವುದೂ ಇಲ್ಲ, ಇದು ಸತ್ಯ. ಸ್ವೀಕರಿಸಿ ಪೂಜ್ಯ. ಇದೇನು ಆಶ್ಚರ್ಯ? ಇದರಲ್ಲಿ ಆಶ್ಚರ್ಯವೇನಮ್ಮ? ಈ ದಿನ ನೀನು ಮಾಡಿರುವ ಈ ಮಹಾದಾನದಿಂದ ಎಂದೆಂದಿಗೂ ಅಚ್ಚಳಿಯದಂತಹ ಅಪೂರ್ವವಾದ ಫಲ ಉಂಟಾಗಲಿ ಅಂತ ಅಷ್ಟ ದಿಕ್ಪಾಲಕರು ಆಶೀರ್ವದಿಸುತ್ತಿರೋರಮ್ಮ. ನಿಮಗೆ ಮಂಗಳವಾಗಲಿ. ನಾನು ಬರುವಿನ ತಾಯಿ.
ಬೇಕಾಗಿತ್ತು? ನನ್ನ ಬಳಿ ಒಂದು ಅಮೂಲ್ಯವಾದ ಮೂಗುತಿ ಇದೆ. ತಮ್ಮಂತಹ ದೊಡ್ಡ ವ್ಯಾಪಾರಿಗಳ ಬಳಿ ಇದನ್ನು ತೋರಿಸಿ ಸರಿಯಾದ ಬೆಲೆ ಕಟ್ಟೋಣ ಅಂತ ಬಂದಿದ್ದೀನಿ. ಇದನ್ನು ನೋಡಿ ಸರಿಯಾದ ಮೌಲ್ಯ ಹೇಳ್ತೀರಾ? ಆಗಲಿ ಕೊಡಿ. ಮೂಗುತಿ ನೀನು ಮೂಗದಲ್ಲಿದ್ದರೆ ಹೆಸರಿಗೆ ತಕ್ಕಾಗಿ ಮಹಾಲಕ್ಷ್ಮಿ ಹಾಗೆ ಇರ್ತಿ ನೋಡು. ಇದು ಇಂದಿನಿಂದ ಸದಾ ನನ್ನ ಲಕ್ಷ್ಮಿ ನಗುಮುಖದಲ್ಲಿ ನಡೀತಾ ಇರಬೇಕು. ಯಾವ ಕಾರಣದಿಂದಲೂ ಯಾವತ್ತೂ ಇದನ್ನು ತೆಗೆದು. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಇದನ್ನ ಯಾರ ಹತ್ರ ತಗೊಂಡ್ರಿ ನೀವು? ಅದನ್ನೆಲ್ಲ ತಗೊಂಡು ನಿಮ್ಗೆ ಯಾಕ್ರಿ? ಬೆಲೆ ಕಟ್ಟೋದಾಗಿದ್ರೆ ಕಟ್ಟಿ, ಇಲ್ಲದೆ ಹಿಂತಿರ್ಕೊಳ್ಳಿ. ನೋಡಿ, ಇದು ಸಂಜೆವರೆಗೂ ನನ್ನ ಹತ್ರ ಇರ್ಲಿ, ಸರಿಯಾಗಿ ನೋಡಿ ಬೆಲೆ ಕಟ್ತೀನಿ. ಅದು ಸಾಧ್ಯವಿಲ್ಲ. ಇದನ್ನ ನೀವು ಬದಲಾಯಿಸಿ ಬೇರೆ ಕೊಟ್ಬಿಟ್ರೆ. ಈ ಸೀನಪ್ಪ ನಾಯಕ ಅಂತ ಮೋಸಗಾರನಲ್ಲ, ನ್ಯಾಯದ ತಕಡಿ ಮುಂದಿರೋ ನಾನು. ಅಕಸ್ಮಾತ್ ಕಳೆದು ಹೋದರೆ ಇದಕ್ಕೆ ಬದಲಾಗಿ ನವರತ್ನಗಳಿಂದ ಕೂಡಿದ ಮೂರ್ತಿಯನ್ನು ಕೊಟ್ಟು ನಾನು ಮುಟ್ಟಾರೆ. ಆಗಬಹುದು. ಸಂಜೆವರೆಗಾಗಿ ಇದೇ ಮೂರ್ತಿ ನನಗೆ ಹಿಂತಿದ್ದು ಕೊಡಬೇಕು. ಹೊರದೆ ಹೋದ್ರೆ ನೀವು ಕೇಳಿದ್ದು ನಾನು ಕೊಡ್ತೇನೆ. ಅದು ಮಾತು ಈ ಮಾತಿಗೆ ತಪ್ಪಿದರೆ ನಿಮ್ಮ ನವಕೋಟಿ ವರಹದ ಬೆಲೆ ಬಾಳುವ ಸಮಸ್ತ ಸಂಪತ್ತು ನನಗೆ ಸೇರಿದ್ದು. ಏನು ಈ ಚಿಕ್ಕ ಮೂಗುತಿಗೆ ನನ್ನ ಸಮಸ್ತ ಸಂಪತ್ತೆ? ನಿಮ್ಮ ಸಂಪತ್ತು ನಿಮಗೆ ದೊಡ್ಡದು, ನನ್ನ ಮೂಗುತಿ ನನಗೆ ದೊಡ್ಡದು. ಸರಿ ಆಗಲಿ, ಈ ಮಾತು ನಿಜ ತಾನೆ? ಸತ್ಯ. ಪ್ರಾಣ ಹೋದರೂ ಈ ಸೀನಪ್ಪ ನಾಯಕ ಎಂದಿಗೂ ಸುಳ್ಳಾಡೋದಿಲ್ಲ. ಒಪ್ಪಿರಿ, ಅದೇ ನನಗೂ ಬೇಕಾದ್ದು. ಬರ್ತಿ. ಇರಲೇ ಇರಲೇ, ಇವತ್ತು ಸಂಜೆ ಒಳಗೆ ನೀನು ಗ್ರಹಚಾರ ಬಿಡಿಸ್ತೀನಿ. ತಂದಿರೋದು ಕಳ್ಳಮಾಲು, ಹಾಕ್ತಿರೋದು ನನ್ನ ಸಮಸ್ತ ಸಂಪತ್ತಿನ ಮೇಲೆ ಸವಾಲು. ಮಾಡ್ತೀನಿ. ಲಕ್ಷ್ಮಿ, ಎಲ್ಲಿ ನನ್ನ ಕಡೆ ತಿರುಗು. ಮುಕ್ತಿಯಲ್ಲಿ ಯಾವ ಕಾರಣದಿಂದಲೂ ಯಾವತ್ತೂ ತೆಗೆಕೂಡ್ದು ಅಂತ ನಾನು ಹೇಳಿರಲ್ಲ. ಮತ್ತೆ ಯಾಕೆ ತೆಗೆದೆ? ಯಾರನ್ನು ಕೇಳ್ತಾ ಇರೋದು? ಕೇಳಿಸ್ತಾ ಇಲ್ವೋ ಲಕ್ಷ್ಮಿ? ನಿಜ ಹೇಳೋ, ಮುಕ್ತಿ ಏನಾಯ್ತು? ಸುಮ್ಮನೆ ನನ್ನ ಕೋಪ ಮಾಡ್ತಿದ್ಬೇಡ ಸ್ವಾಮಿ. ಈ ಕಣ್ಣೀರ್ಗೆಲ್ಲ ಮೋಸ ಹೋಗೋಣಲ್ಲ ನಾನು. ಹೇಗೆ ಹೇಳು, ಆ ಮೂರ್ತಿ ಏನ್ ಮಾಡ್ದೆ? ಯಾರ ಕೊಟ್ಟೆ ಅದನ್ನ? ಅದನ್ನ 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 ಅಷ್ಟೊಂದು ಬೆಲೆ ಬಾಳೋ ಮೂರ್ತಿನ ಯಾವನೇ ಕೊಟ್ಟೆ? ಯಾವತ್ ಕೊಟ್ಟೆ? ಯಾತ ಕೊಟ್ಟೆ? ಮಗಳು ಯಜಮಾನ್ರೆ, ಕಳ್ತನವಾಗಿರೋ ಎಲ್ಲ ಒಡವೆಗಳು ಸಿಕ್ಬಿಡ್ತಂತೆ. ತಕ್ಷಣ ನಿಮ್ಮನ್ನು ಕರ್ಕೊಂಡ್ಬಾ ಕೊತ್ವಾಲ ಹೇಳಿ ಕಳ್ಸಿದ್ದಾರೆ. ಒಡವೆಗಳೆಲ್ಲ ಸಿಕ್ಬಿಟ್ವೆ ಲಕ್ಷ್ಮಿ. ನಾನು ಮತ್ತೆ ಮನೆ ಬರೋದ್ರೊಳಗೆ ನೀನು ಮುಗ್ದಿ ತಂದು ಕೊಟ್ಟೆ ಸರಿ, ಇಲ್ಲದವ್ರೆ ನೀನು ಹುಕ್ಕಲ್ಲ ಅನ್ಸ್ಬಿಡ್ತೀನಿ. ಅಪ್ಪಣ್ಣ ಮನೆ ಕಡೆ ಜೋಪಾನ. ಕೊತ್ವಾಲ್ರೆ, ನಿಜವಾಗ್ಲೂ ನನ್ನ ಒಡವೆ ಸಿಕ್ಬಿಡ್ತೆ. ಇಲ್ಲಿ ಕೊಡಿ ಕೊಡಿ. ಕೊಡ್ತೀನಿ, ತಕ್ಕ ನೋಡ್ಕೊಂಡ್ ಬನ್ನಿ. ಇಲ್ಲಿ ಅವ್ರು ಇಲ್ಲೇ ಇದಾರೆ. ನೀವೇ? ಹೌದು, ಅಯ್ಯೋ ಪಾಪಿಗಳ, ರಶ್ಮಿ ವರ ನಾಳೆ ಬರ್ತೀನಿ ಅಂತ ಹೇಳಿ ಆಟ ಕಟ್ಟಿ ಅಂಗಿ ಬೀಗ ಬಿಡ್ದು ಒಡವೆ ಕಚ್ಕೊಂಡೋಗಿದ್ದೀರಾ. ನೀವು ಬಿಟ್ಬಿಡ್ತೀಯಾ ಒಡವೆ ಕಟ್ಟಿದ್ರೆ? ಮುಚ್ಚವಾಯ್, ನಿನ್ನ ಹಾಗೆ ಕಳ್ತನ ಮಾಡೋನು ಮೋಸ ಮಾಡೋನು ಅಲ್ಲ ಈ ಸೀನಪ್ಪ ನಾಯಕ. ನೀನು ಸುಳ್ಳು ಹೇಳಿ ಮೋಸ ಮಾಡ ಮಾಡ್ಬಿಟ್ಟೆ ಆಗ ನಮ್ ದಣಿ ರೈಸರಿ ಎಲ್ಲ. ಅವ್ರ ಹತ್ರ ಏನ್ ಮಾತು? ಇಲ್ಲಿ ಬನ್ನಿ, ನಿಮಗೆ ಕಾದಿದೆ ಗ್ರಹಚಾರ. ನಿಮಗೆ ಕಾದಿದೆ. ಇವು ತಾನೇ ನಿಮ್ ಕಳವಾದ ಮಡಿವೆಗಳು. ಒತ್ತಿರದ ವಂಕಿ ಒಡ್ಯಾಣ ಕಾಸಿನ ಸರ ಮುತ್ತಿನ ಹಾರುಗಳು, ಆಹಾ ಎಲ್ಲ ನಂದೆ ನಂದೆ. ಹ,
ಸರಿ, ಇವೆಲ್ಲ ನಿಮ್ದೇನೋದಕ್ಕೇನು ಗುರುತು? ಗುರುತೇ ನೋಡಿ, ನಾನು ವೈಷ್ಣವ. ಇಲ್ಲಿ ನೋಡಿ ಚಕ್ರ, ನಂದು ಅನ್ನೋದಕ್ಕೆ ಇದೇ ಗುರು. ಇದರಲ್ಲೆಲ್ಲ ಶಂಕದ ಗುರುತಿದೆಯಲ್ಲ. ಶಂಕುವೆ ಶಂಕ ಶಂಕ ಹಾಕಿರ್ತೀನಿ ನಾನು. ನೋಡಿ ಶಂಕ ಚಕ್ರ ಎಲ್ಲ ವಿಷ್ಣುವಿನ ಲಾಂಛನ ತಾನೆ, ಇದೆಲ್ಲ ನಂದೇ ನಂದೇ. ಏನ್ ಟುಸು, ಅವ್ರ ಮಾತೇನ್ ಕಟ್ಕೊಂಡು ನಿಮ್ ಒಡವೆಗಳು ತಗೊಂಡು ಹೋಗಿ. ಕೊಡಿ ಕೊಡಿ ಕೊಡಿ. ಗೊತ್ತಲ್ರಿ ಗೊತ್ತಲ್ರಿ, ನಿಮ್ ಉಪಕಾರಣ ನಾನು ಹಿಂದಿಂದಿಗೂ ಬರೆಯೋದಿಲ್ಲ. ಬರ್ತೀನಿ, ನಮಸ್ಕಾರ. ಇದೇನಿದು ಕಳಕಲ ಗೊಡುಗಳನ್ನ ಎಲ್ಲ ಇದೆಯಲ್ಲ, ವಜ್ರ ಧುಂಕಿ ಇಲ್ಲೋ, ವಜ್ರ ಧುಂಕಿ ಇದೆ, ಕಾಸಿನ ಸರ ಇಲ್ಲೋ, ಕಾಸಿನ ಸರ ಇದೆ, ಚಿರಂದ ಡಾಬು ಇಲ್ಲೋ, ಚಿರಂದ ಡಾಬ್ ಇದೆ. ಇದೇನಿದೆ ಆಶ್ಚರ್ಯ, ನಾವಲ್ಲಿ ಸರಿಯಾಗಿ ನೋಡಿದೆ ಕೊತ್ತವಾಳರಿಗೆ ಹೇಳಿಬಿಟ್ಟೆ. ಅಲ್ಲ, ಶಂಕದ ಗುರುತು ನಂದೇ ಅಂತಂದೆ, ಅವರು ಕೊಟ್ಬಿಟ್ರು. ಹೆಜ್ಜೆ ಹಿಂತಿರುಗಿಸಿ ಕೊಟ್ಬಿಡೋಣವೆ. ಎಲ್ಲಾದರೂ ಉಂಟೆ, ತಾನಾಗಿ ಬಂದು ಬಂಗಾರನ ಬೇಡ ಅಂತ ಅನ್ನೋದೆ, ಒಳದು ಬಂದು ಮಹಾಲಕ್ಷ್ಮಿನ ಓದಿಯೋದೆ ತಪ್ಪು ತಪ್ಪು. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲಾದರೂ ಉಂಟೆ. ಪಾಂಡುರಂಗ ಪಂಡರಿನಾಥ, ನನಗೇನ್ ಮಾಡಿ, ಇಲ್ಲದ ಮೂರ್ತಿನ ಎಲ್ಲಿಂದ ತಂದ್ಕೊಡಿ? ನಿಕ್ಕೇ ತೋಚದ ಹಾಗಾಗಿದೆಯಲ್ಲ ಸ್ವಾಮಿ. ವೆಂಕಟರಮಣ, ಈ ಸಂಕಟದಿಂದ ಪಾರಾಗೋ ಬಗೆ ಹೇಗೆ ತಂದೆ? ಬ್ರಾಹ್ಮಣನಿಗೆ ಅಮೂಲ್ಯವಾದ ಆ ಮೂಗುತಿನ ನಾನು ದಾನ ಮಾಡಿದ್ದೇನೆ ಅಂತ ಅವರಿಗೆ ತಿಳಿದ್ರೆ, ಇಡೀ ಜಗತ್ತನ್ನೇ ಶೋಧಿಸಿ ಹಿಡಿದು ತಂದು ಇಲ್ಲದ ಆರೋಪ ಹೊರಿಸಿ ಆತನ ಚಿತ್ರಹಿಂಸೆ ಮಾಡುವರಲ್ಲ. ಒಂದು ವೇಳೆ ಮೂಗುತಿ ಕಳೆದುಕೊಂಡು ಬಿಟ್ಟೆ ಅಂತ ಹೇಳಿದ್ರೆ, ಇಲ್ಲ, ಅವರು ತಮಗಾದ ನಷ್ಟದ ಸಂಕಟದಿಂದ ಕೃದ್ಧರಾಗಿ ಅಂಧರಾಗಿ ಆಕ್ರೋಶದ ಆವೇಶದಿಂದ ಮತ್ತರಾಗಿ ನನ್ನ ಬಡಿದು ಕೊಂದೇ ಬಿಡುವರಲ್ಲ. ನನ್ನಿಂದಾಗಿ ಅವರಿಗೆ ಸ್ತ್ರೀ ಹತ್ಯಾ ಪಾತಕ ಬರಕೂಡುದು, ಖಂಡಿತ ಬರಕೂಡುದು. ಅಯ್ಯೋ, ಈಗ ನಾನೇನ್ ಮಾಡ್ಲಿ, ಈ ಆಪತ್ತಿನಿಂದ ಹೇಗೆ ಪಾರಾಗ್ಲಿ? ಹೌದು, ಒಂದೇ ದಾರಿ. ನೀನು ಆಶ್ರಿತ ವತ್ಸಲ ಅನ್ನೋದು ನಿಜ, ಅನಾಥ ರಕ್ಷಕ ಅನ್ನೋದು ಸತ್ಯ, ಭಕ್ತೋದ್ಧಾರಕ ಅನ್ನೋದಕ್ಕೆ ಇದೇ ಸಾಕ್ಷಿ. ಪ್ರಭು, ಸ್ವಾಮಿ ತಗೊಳ್ಳಿ, ಮಾತಾಡ್ತೀನಿ. ಅಕಸ್ಮಾತ್ ಕಳೆದು ಹೋದರೆ ಇದಕ್ಕೆ ಬದಲಾಗಿ ನವರತ್ನಗಳಿಂದ ಕೂಡಿದ ಮೂಗುತಿಯನ್ನು ಕೊಟ್ಟರು ನಾನು ಮುಟ್ಟಾರೆ. ಆಗಬಹುದು. ಲಕ್ಷ್ಮಿ, ಈ ಮೂಗುತಿ ಎಲ್ಲಿಂದ ತಂದೆ? ದೇವ್ರ ಕೋಣೆಯಿಂದ. ಅಲ್ಲಿಗೆ ಯಾಕೆ ಬಂತು? ಬೆಳಿಗ್ಗೆ ಒಬ್ಬ ಬ್ರಾಹ್ಮಣ ಬಂದು ತನ್ನ ಮಗನಿಗೆ ಉಪನಯನ ಮಾಡಬೇಕು ಅಂತ ಅಂಗಲಾಚಿದ. ತನಗೆ ಸಹಾಯ ಮಾಡಲೇಬೇಕು ಅಂತ ಹಠ ಮಾಡಿ ವಚನ ತಗೊಂಡ. ನನಗೇನು ತೋಚಿದೆ,
ನನ್ನ ಸ್ವಾಮಿಯ ಪಾದ ಸಾಕ್ಷಿಯಾಗಿ ನನ್ನದೊಂದು ಏನಾದರೂ ಇದ್ರೆ ಕೊಡ್ತೀನಿ ಅಂತ ಸತ್ಯ ಮಾಡಿಬಿಟ್ಟೆ. ತಕ್ಷಣ ಆತ ನಿನ್ನ ತವರು ಮನೆಗೆ ಕೊಟ್ಟಿರೋ ಈ ಮೂರ್ತಿನ ಕೊಟ್ಟುಬಿಡು ಅಂತ ಕೇಳ್ದ. ನಿಮ್ಮ ಪಾದ ಸಾಕ್ಷಿಯಾಗಿ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ ಕಾರಣ ಬೇರೆ ದಾರಿನೇ ಇಲ್ಲದೆ ಮೂರ್ತಿನ ಆತನಿಗೆ ಕೊಟ್ಟುಬಿಟ್ಟೆ. ಆಮೇಲೆ ನೀವು ಕೋಪ ಮಾಡ್ಕೊಂಡ್ರಿ, ನಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿರ್ಧರಿಸಿದೆ. ಅದೇ ಸರಿ ಈ ಮೂಗುತಿ ಹೇಗ್ ಬಂತು? ವಿಷ ಕುಡಿಬೇಕು ಅನ್ನುವಾಗ ಯಾವುದೋ ಒಂದು ಕೈ ನನ್ ತಡೆದು ವಿಷದ ಬಟ್ಟಲಲ್ಲಿ ಹಾಕ್ತು ಈ ಮೂಗುತಿನ. ವಿಷದ ಬಟ್ಟಲಲ್ಲಿ ಈ ಮೂಗುತಿ ಉಪನಯನ ನೆವದಲ್ಲಿ ಬ್ರಾಹ್ಮಣನ ಕೈಗೆ ಸೇರಿತು ನಿನ್ನ ಮೂಗುತಿ. ವ್ಯಾಪಾರಿಯಿಂದ ಬೆಲೆ ಕಟ್ಟಲು ನನ್ನ ಕೈಗೆ ಬಂದಿತು ಒಂದು ಮೂಗುತಿ. ಈಗ ನನ್ನ ಐಶ್ವರ್ಯವನ್ನು ತುಂಬೋದಕ್ಕೆ ಅದೃಶ್ಯವಾಯಿತೇ ಆ ಮೂಗುತಿ. ಮೂಗುತಿ ಐಶ್ವರ್ಯ ನುಂಗುತಿ? ಹೌದು ಲಕ್ಷ್ಮಿ ಹೌದು. ಬೆಳಗ್ಗೆ ಒಬ್ಬ ವ್ಯಾಪಾರಿ ಬಂದು ಇದೇ ತರದ ಮೂಗುತಿಯನ್ನು ತೋರಿಸಿ ಬೆಲೆ ಕಟ್ಟಿ ಹೇಳಿ ಅಂತಂದ. ನನಗೆ ಅನುಮಾನ ಬಂದು ಇದು ಸಂಜೆವರೆಗೂ ನನ್ನಲ್ಲೇ ಇರಲಿ ಅಂತಂದೆ. ಮಾತೆ ಮಾತು ಬೆಳೀತು. ಅವನು ನನ್ನ ಐಶ್ವರ್ಯನ್ನೆಲ್ಲ ಪಣಮಾಕ್ ಕೇಳಿದ. ನಾನು ಆವೇಶದಲ್ಲಿ ಹೂ ಅಂತ ಹೇಳಿಬಿಟ್ಟೆ ಲಕ್ಷ್ಮಿ. ಈಗ ಇಲ್ಲಿ ನೋಡಿದ್ರೆ ಆ ಮೂಗುತಿ ಹೇಗೋ ಮಾಯವಾಗಿಬಿಟ್ಟಿದೆ. ಆ ವ್ಯಾಪಾರಿ ಬಂದು ನನ್ನ ಮೂಗುತಿನೇ ಕೊಡು ಅಂತ ಹೇಳಿದ್ರೆ ನಾನು ಏನು ಹೇಳಲಿ? ಕ್ಷಣದಲ್ಲೇ ನನ್ನ ಸಂಪತ್ತನ್ನೆಲ್ಲ ಕಳ್ಕೊಳ್ಳೋ ಸ್ಥಿತಿ ಬಂದುಬಿಡ್ತಲ್ಲ. ಸಂಜೆಯೊಳಗಾಗಿ ಇದೇ ಮೂಗುತಿ ನನಗೆ ಹಿಡಿದು ಕೊಡಬೇಕು. ಈ ಮಾತಿಗೆ ತಪ್ಪಿದರೆ ನಿಮ್ಮ ನವಕೋಟಿ ವರಹದ ಬೆಲೆ ಬಾಳುವ ಸಮಸ್ತ ಸಂಪತ್ತು ನನಗೆ ಸೇರಿದ್ದು. ಅಯ್ಯೋ, ನನ್ನ ಸಮಸ್ತ ಐಶ್ವರ್ಯವು ಹೊಟ್ಟೋಯ್ತಲ್ಲ ಲಕ್ಷ್ಮಿ. ಯಾಕಿಷ್ಟು ದುಃಖ ಪಡ್ತೀರಾ? ಈ ಮೂಗುತಿನೇ ಕೊಟ್ಬಿಡಿ ಲಕ್ಷ್ಮಿ. ಆ ಮೂಗುತಿಲಿ ಏನಾದ್ರೂ ಗುರ್ತಿಟ್ಕೊಂಡು ನನ್ನ ಮೂಗುತಿನೇ ಕೊಟ್ಬಿಡು, ಇಲ್ಲ ನಿನ್ನ ಐಶ್ವರ್ಯನೆಲ್ಲ ಬಿಟ್ಬಿಡು ಅಂತ ಹೇಳಿದ್ರೆ ಏನ್ ಹೇಳಿ ಲಕ್ಷ್ಮಿ? ಅಯ್ಯೋ, ಆಗ್ಲೇ ಸಂಜೆ ಸಮೀಪಿಸ್ತಾ ಬಂತಲ್ಲ. ವ್ಯಾಪಾರನೇ ಏನೋ ಇಂದ್ರ ಜಲ ನಡೆಸಿರ್ಬೇಕು. ಇವತ್ತು ಅವನ್ನ ಲಕ್ಷ್ಮಿ ಈಗ ಬಂದು ಸ್ವಾಮಿ ಸ್ವಾಮಿ ಏನಪ್ಪ ಭಾರಿ ಮೀಸೆ ಪೇಟ ಕಟ್ಕೊಂಡಿರು ವ್ಯಾಪಾರ ನೋಡಿದ್ಯ ಎಲ್ಲವನು? ಅದೋ ನೋಡೆ ಅಂತದಲ್ಲ ಅದ್ರೊಳಗೆ ಹೋಗ್ತಿದ್ದ ಒಳ್ಳೆ ವ್ಯಾಪಾರಿ. ಇವತ್ತು ನಿನ್ಗೆ ಮಾಡ್ತೀನಿ ನೋಡು. ವ್ಯಾಪಾರಿಗಳೇ 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 ಸಂಧ್ಯಾಕಾಲದವರೆಗೂ ತಲೆಮರೆಸಿಕೊಂಡಿದ್ದು ನನ್ನ ಸಕಲ ಐಶ್ವರ್ಯವನ್ನು ನನ್ನಿಂದ ಅಪಹಾರ ಮಾಡುವುದಕ್ಕೆ ಆಲೋಚಿಸಿದ್ದರೇನು? ತೆಗೆದುಕೊಳ್ಳಿ ನಿಮ್ಮ ಮೂಗುತಿಯನ್ನು. ನೀನೇನು ಹೇಳಿದೆ? ನನ್ನ ಪ್ರಾಣ ಹೋದರೂ ಅಸತ್ಯವನ್ನು ಆಡುವುದಿಲ್ಲ ಒಂದಲ್ಲವೇ? ಹೌದು. ಈಗ ನೀನು ಹೇಳುತ್ತಿರುವುದು ಸತ್ಯವೇ? ಅಂದ್ರೆ ಇದು ನಾನು ನಿನಗೆ ಕೊಟ್ಟ ಮೂಗುತಿಯೇ? ಹೌದು. ಸುಳ್ಳು ಎಂದಿಗೂ ಇಲ್ಲ. ನಾನು ನಿನಗೆ ಕೊಟ್ಟ ಮೂಗುತಿಯನ್ನು ಡಬ್ಬಿಯಲ್ಲಿ ಭದ್ರವಾಗಿ ಮುಚ್ಚಿಟ್ಟು ಸೊಂಟದಲ್ಲಿ ಸಿಕ್ಕಿಸಿಕೊಂಡಿಯಲ್ಲ, ಅದೇ ಮೂಗುತಿಯ ಇದು? ಹೇಳು, ಏಕೆ ಮೌನ ಆಗಿರುವೆ? ನಿಜವನ್ನು ಹೇಳು. ಅಲ್ಲ ಅಲ್ಲ, ಯಾವಾಗ ನಾನು ಕೊಟ್ಟ ಮೂಗುತಿಯನ್ನು ನೀನು ಕಳೆದಿಯೋ ಆಗಲೇ ನಿನ್ನ ಸಕಲೇಶ್ವರಿಯು ನನಗೆ ಸೇರಿ ಹೋಯಿತು. ಹಣ ಹಣ ಅಂತ ಪ್ರಾಣ ಬಿಡ್ತಿರೋ ನೀನ್ ಸತ್ರೆ, ನಿನ್ ಹೆಣದ ಮೇಲೆ ಸುಡ್ತಾರೆ ಹಣನ? ಹಾಗಾದ್ರೆ ನನ್ನ ಸಕಲ ಐಶ್ವರ್ಯವು ಕೈ ಬಿಟ್ಟು ಹೋದಂತೆಯೇ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾದ್ರೆ ಹೇಳಿ ಅಂತ ಹೇಳುತ್ತಿರುವ್ಯಾ? ವಿಜಯನಗರದ ಸಾಮ್ರಾಜ್ಯದಲ್ಲಿ ಶ್ರೀಮಂತರಲ್ಲಿ ಅತಿ ದೊಡ್ಡ ಶ್ರೀಮಂತನೆಂದು ಹೊಗಳಿಸಿಕೊಳ್ಳುತ್ತಿದ್ದ ಶೀಲಪ್ಪ ನಾಯಕನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾರದೆ ಸುಳ್ಳು ಹೇಳಿದನೆಂದು ನಾಳೆ ಜನಗಳು ನಿನ್ನನ್ನೇ ತಗಲುವರು. ಸಾಧ್ಯವಿಲ್ಲ, ಶೀಲಪ್ಪ ನಾಯಕ ಕೊಟ್ಟ ಮಾತಿಗೆ ಎಂದಿಗೂ ತಪ್ಪುವುದಿಲ್ಲ. ಆದರೆ ಆದರೆ 9 ಕೋಟಿ ಆಸ್ತಿಯನ್ನು ಪೂರ್ತಿಯಾಗಿ ಬಿಟ್ಟುಕೊಡಬೇಕೆ? ಇಂದಿದ್ದು ನಾಳೆ ಇಲ್ಲವಾಗುವ ನಶ್ವರವಾದ ಈ ಐಶ್ವರ್ಯಕ್ಕಾಗಿ ಏಕೆ ವ್ಯಥಪಡುವೆ? ಇದಕ್ಕಿಂತಲೂ ಮಿಗಿಲಾದ ಶಾಶ್ವತವಾದ ಸಂಪತ್ತು ಆ ಶಕ್ತಿಯಿಂದ ನಿನಗೆ ದೊರಕುವ ಕಾಲ ಬಂದಿದೆ. ಇದಕ್ಕಿಂತಲೂ ಮಿಗಿಲಾದ ಸಂಪತ್ತಿ ಅದೆಷ್ಟು ಕೋಟಿಗಳು? ಕೋಟಿ ಕೋಟಿ ಜನ್ಮ ವೆಚ್ಚಿದರೂ ಸಂಪಾದಿಸಲು ಸಾಧ್ಯವಿಲ್ಲದಷ್ಟು ಸಂಪತ್ತು, ಲೆಕ್ಕ ಮಾಡಲು ಸಾಧ್ಯವಿಲ್ಲದಷ್ಟು ಸಂಪತ್ತು.
ಅದೇ ಜ್ಞಾನ ಸಂಪತ್ತು. ನೀನು ಸಂಪಾದಿಸಿದ ಸಕಲ ಸಂಪತ್ತು ಆ ಅದ್ಭುತ ಶಕ್ತಿಯಿಂದಲೇ. ಈಗ ನಿನ್ನ ಮಾತಿನಂತೆ ಅದನ್ನು ಕಳೆದುಕೊಂಡುದು ಆ ಅದ್ಭುತ ಶಕ್ತಿಯಿಂದಲೇ. ಆ ಶಕ್ತಿಯ ಮಹಿಮೆಯನ್ನು ನೀನು ಅರಿತುಕೊಳ್ಳಲೆಂದೇ ಬೇರೆ ಬೇರೆ ವೇಷಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ನಿನ್ನನ್ನು ಪರೀಕ್ಷಿಸಿದ್ದು. ಬೇರೆ ಬೇರೆ ರೂಪ ಬೇರೆ ಬೇರೆ ವೇಷವೇ? ಹೌದು ನೋಡು. ನೀನ್ ಏನೇ ಹೇಳಿದ್ರು ನಿನ್ನಿಂದ ಸಹಾಯ ಪಡೆದೇ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ನೀನ್ ಎಷ್ಟೇ ಮೊಂಡತನ ಮಾಡಿದ್ರು ಈ ಸೀನಪ್ಪ ನಾಯಕ ಕಾಸಿನ ಮೇಲೆ ತಿರುಪು ಕೊಡೋದಿಲ್ಲ. ಕೊಡೋದಿಲ್ಲ? ನಿಜವಾಗಿ? ನಿಜವಾಗಿ, ಖಂಡಿತವಾಗಿ, ಸತ್ಯವಾಗಿ. ಸರಿ, ನಿನ್ನಿಂದಲೇ ಸಹಾಯ ಪಡೆದು ನಿನಗೆ ಸರಿಯಾದ ಬುದ್ಧಿ ಬರಹ ಮಾಡ್ತೀನಿ ನೋಡ್ತಾ ಇದ್ದೀನಿ. ಏನ್ರ ಬುದ್ಧಿ ಹಿಂಗ ಹೇಳ್ತೀರಾ? ರಾಶಿ ರಾಶಿ ಒಡೆ ಮಾಡಿ ಕೇಳಿದ್ದೀರಾ? ಆ ಹೆಣ್ಮಕ್ಳಿಗೆ ಒಂದು ಒಡೆ ಕೊಟ್ರೆ ನಿಮ್ಗೆ ಏನಾ ಕಡಿಮೆ ಆಗೋಯ್ತದೆ ಹೇಳಿ? ಅವ್ರಿಗೆ ಆಸೆ ತೋರಿಸಿ ಮೋಸ ಮಾಡ್ಬೋದ್ರ? ಇದೆಲ್ಲ ನಿಮ್ಗೆ ಶಾಶ್ವತವಾದ ಐಶ್ವರ್ಯ ಅಂತ ತಿಳ್ಕೊಂಡಿದ್ದೀರಾ? ಜಾವ್ರಿ ಕೋಪ ಅಂತ ಒಂದ್ ಚಲನ ಆಗಿದೆಲ್ಲ ಏನನ್ನು ತಂದೆಯೋ ಬಂದಾಗ ಏನನ್ನು ಒಯ್ಯುವೆ ಹೋದಾಗ ಏನನ್ನು ತಂದೆಯೋ ಬಂದಾಗ ಏನನ್ನು ಒಯ್ಯುವೆ ಹೋದಾಗ ಯೋಗೇಶ್ವರರು ನೀವು ಸಾಮಾನ್ಯರಲ್ಲ, ಮಹಾತ್ಮರು. ಆ ಶಕ್ತಿ ಸ್ವರೂಪವನ್ನು ತಿಳಿಯಲು ನನಗೆ ದಾರಿ ತೋರಿಸಿ, ದಯವಿಟ್ಟು ದಾರಿ ತೋರಿಸಿ. ನಿನಗೆ ಹಿಡಿದಿರುವ ಶ್ರೀಮಂತಿಗೆ ಮೇಲಿನ ದುರಾಸೆಯು ನಿನ್ನಿಂದ ತೊಲಗುವವರೆಗೂ ಆ ಶಕ್ತಿ ಸ್ವರೂಪವನ್ನು ನೀನು ತಿಳಿಯಲಾರ. ಎಂದು ನೀನು ನಿನ್ನ ಸಕಲ ಐಶ್ವರ್ಯವನ್ನು ತ್ಯಾಗ ಮಾಡುವೆಯೋ ಅಂದು ಅದು ನಿನಗೆ ತಿಳಿಯು. ಮಹಾನುಭಾವ, ಮಹಾನುಭಾವರೇ, ಎಲ್ಲಿ ಭಯವಾದ್ರಿ? ಮಹಾನುಭಾವರೇ, ಯಾವುದನ್ನು ನಾನು ಸರ್ವಸ್ವವೆಂದು ಇದುವರೆಗೂ ಭಾವಿಸಿದ್ದೇನೋ ಅದು ನಿಮ್ಮಿಂದ ತೃಣವಾಗಿ ತೋರುತ್ತಿರುವುದು. ಈ ದಿನವೇ, ಈಗಲೇ, ಈ ಕ್ಷಣವೇ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತೇನೆ. ಆ ಅದ್ಭುತ ಶಕ್ತಿಯ ಸ್ವರೂಪವನ್ನು ತಿಳಿಯುವ ಮಾರ್ಗ ತೋರಿಸಿ, ದಯವಿಟ್ಟು ಮಾರ್ಗ ತೋರಿಸಿ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಆ ಶಕ್ತಿ ಸ್ವರೂಪವನ್ನು ನೀನು ತಿಳಿಯಬೇಕಾದರೆ ಮೊದಲು ನಿನಗೆ ಗುರುವಿನ ಅನುಗ್ರಹವಾಗಬೇಕು. ಹೋಗು, ಗುರು ವ್ಯಾಸರಾಯರಲ್ಲಿ ಹೋಗು, ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುವುದು. ಕೃಷ್ಣಾರ್ಪಣ. ಲಕ್ಷ್ಮಿ, ಎಲ್ಲಾನು ತಗೊಂಡು ಹೋದ್ರಲ್ವೇ? ಹೌದು ಸ್ವಾಮಿ. ಅಪ್ಪ, ನನಗೆ ಹೀಗೆ ತೃಪ್ತಿ ಆಯ್ತು. ಮಕ್ಕಳನ್ನು ಕರ್ಕೊಂಬ ಹೋಗೋಣ. ಏನದು, ತಂಬೂರಿನಾದ? ಲಕ್ಷ್ಮಿ, ಇದನ್ನು ಯಾರೂ ಮುಟ್ಟಿಲ್ಲ. ಓಹೋ, ಪರಮಾತ್ಮ ನನಗಾಗಿಯೇ ಉಳಿಸಿರೋ ಅಮೂಲ್ಯ ಆಸ್ತಿ. ಒಂದು ಸಾರಿ ಇದನ್ನು ಮುಟ್ಟಿದ್ರೆ ಆಮೇಲೆ ಏನ್ ಮಾಡಿದ್ರು ನಿಮ್ಮನ್ನು ಬಿಡೋದಿಲ್ಲ. ಇದು ನಿಜ ಮಹಾತ್ಮ, ಇದು ನನ್ನನ್ನು ಬಿಡಲೇಬೇಕಿಲ್ಲ. ಲಕ್ಷ್ಮಿ, ಬೇಗ ಬಾ, ಹೋಗೋಣ. ಯಜಮಾನ್ರಿ, ಯಜಮಾನ್ರಿ, ನಾನು ನಿನ್ ಜೊತೆ ಬರ್ತೀನಿ. ಬೇಡಪ್ಪಣ್ಣ, ನಮ್ಮ ದಾರಿ ಬಹಳ ಕಠಿಣ, ಕಷ್ಟ. ಬೇಡಪ್ಪಣ್ಣ. ಯಜಮಾನ್ರಿ, ಕಷ್ಟವೋ ಸುಖವೋ ನಿಮ್ ಸೇವೆ ಮಾಡ್ಕೊಂಡ್ರಕ್ಕ ಅವಕಾಶ ಕೊಡಿ. ಸರಿ, ಎಲ್ಲ ಮುಂಚಿತ್ತ. ನಡಿ.
ನಮಸ್ಕಾರರೇ. ಗುರುದೇವ, ನಮ್ಮನ್ನು ಕಾಣುವ ಅಪೇಕ್ಷೆಯಿಂದ ಮಹಾಭಕ್ತನೋರ್ವನು ಹೊರಭಾಗದಲ್ಲಿ ಬಂದು ನಿಂತಿದ್ದಾನೆ. ಕರೆದುಕೊಂಡು ಬನ್ನಿ ಮಹಾರಾಜ್ಞೆ. ಗುರುಗಳು ಮಹಾಭಕ್ತನೋರ್ವನು ಅಂತಂದ್ರು. ಆ ಓರ್ವನು ಕಾಣಿಸ್ತಾ ಇಲ್ವಲ್ಲ ಪೂಜ್ಯರೇ? ನಾವು ಗುರುಗಳ ದರ್ಶನಕ್ಕಾಗಿ ಬಂದಿದ್ದೇವೆ, ಒಳಗೆ ಬರಬಹುದೇ? ಇವ್ರು ನೋಡಿದ್ರೆ ಭಟ್ಟೆ ತರ ಕಾಣಿಸ್ತಾ ಇಲ್ಲ, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಇಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ದೂರ ಇರುತ್ತೆ. ನಿಮ್ಮನ್ನ ನೋಡೋಕ್ ಮೊದ್ಲು ಗುರುಗಳೇ ಹೇಳ್ಬಿಟ್ರು ನೀವು ಬಂದಿದ್ದೀರಿ ಅಂತ. ಆಶ್ಚರ್ಯ. ಬನ್ನಿ ಬನ್ನಿ ಲಕ್ಷ್ಮಿ. ಬನ್ನಿ ಸೀನಪ್ಪ ನಾಯ್ಕರೇ, ಬನ್ನಿ. ಗುರುದೇವ, ನಾನೀಗ ಸೀನಪ್ಪ ನಾಯಕನಾಗಿ ಬಂದಿಲ್ಲ, ತಮ್ಮ ಚರಣಕಮಲಗಳ ದಾಸಾನುದಾಸನಾಗಿ ಬಂದಿದ್ದೇನೆ. ನಿಮ್ಮಂಥ ಶ್ರೀಮಂತರಿಗೆ ಇಷ್ಟು ಬೇಗ ವೈರಾಗ್ಯ ಒದಗಿಸಿದ್ದು ಮಹದಾನಂದದ ಸಂಗತಿ. ಗುರುದೇವ, ಈ ಜಗತ್ತನ್ನೇ ಆಡಿಸುತ್ತಿರುವ ಆ ಶಕ್ತಿ ಸ್ವರೂಪವನ್ನು ನೋಡುವ ಸಲುವಾಗಿ ನನ್ನ ಸಮಸ್ತ ಐಶ್ವರ್ಯವನ್ನು. ಎಲ್ಲವೂ ಆ ಪರಮಾತ್ಮನ ಪ್ರೇರಣೆ. ಈಗ ದಯಮಾಡಿಸಿ. ಏನ್ರಿ ಇದು, ಈ ಬಡ್ಡಿದಾಸನ ಪುಣ್ಯ ಬಂದ ತಕ್ಷಣ ಗುರುಗಳ ಅನುಗ್ರಹ. ಇನ್ನು ನೀವು ಸೀನಪ್ಪ ನಾಯಕರ ಪುರಂದರದಾಸ. ನಿಮ್ಮ ನುಡಿಮುತ್ತು ಮಾಲೆಗಳಲ್ಲಿ ಪುರಂದರ ವಿಠಲ ಎಂಬ ಅಂಕಿತವನ್ನೂ ಸೇರಿಸಿಕೊಂಡು. ಮಹದಾಜ್ಞೆ, ಪಡ್ಕೊಂಡು ಬಂದಿರೋ ಪುಣ್ಯ ನೋಡ್ರಿ. ಸುತ ಅಮರ ವಿನೂತ ಲಂಬೋದರ ಲಕುಮಿಕರ ಚಲ್ಲಿ
ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದಲಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಮಧುಮನಾಭ ಪರಮ ಪುರುಷ ಪರಂಜ್ಯೋತಿ ಸ್ವರೂಪ ವಿದುರ ವಂದ್ಯ ವಿಮಲ ಚರಿತ ವಿಹಂಗಾಧಿರೋಹಣ ಶುಭ ಪ್ರದ ಸುಮನೋರದಾಯ ಸುರೇಂದ್ರ ಮನೋರಂಜನ ಅಭಿನವ ಪುರಂದರ ವಿಠಲ ರಾಯನೆ ರಾಮನ ಉಪದೇಶವಿಲ್ಲದ ಜ್ಞಾನ ಗುರು ಉಪದೇಶವಿಲ್ಲದ ಯೋಗ ಗುರು ಉಪದೇಶವಿಲ್ಲದ ಕ್ರಿಯೆಗಳು ಉರುಗನ ಉಪವಾಸದಂತೆ ವರಮಹಾಮಂತ್ರಗಳ ಉಪದೇಶಿಸಿ ವಿಠಲನೇ ಪರನೆಂದರುಹಿದರು ತಮ್ಮ ಅಪಾರ ಕರುಣೆಯ ಮಹಿಮೆಯು ನನ್ನಿಂದ ನುಡಿಸಿದಂತಹ ಈ ನುಡಿಮಾಲೆಯನ್ನು ತಮ್ಮಲ್ಲಿ ಸಮರ್ಪಿಸುತ್ತಿದ್ದೇನೆ ಸ್ವೀಕರಿಸಬೇಕು ಪ್ರಭು ವಿಠಲ ಜ್ಞಾನವು ಕೃತಯುಗದಲ್ಲಿ ಯಜ್ಞಯಾಗವು ತ್ರೇತಾಯುಗದಲ್ಲಿ ಅರ್ಚನೆ ದ್ವಾಪರ ಯುಗದಲ್ಲಿ ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವಾ ಪುರಂದರ ವಿಠಲ ಆಹಾ ಮಹದಾನಂದವಾಯಿತು ನಾಥರೇ ಸಂಗೀತಕ್ಕೆ ನಾದಮೂಲ ಸಾಹಿತ್ಯಕ್ಕೆ ವೇದಮೂಲ ನಾದವೇದಗಳ ಸಂಗಮ ಸ್ವರೂಪವೇ ನಿಮ್ಮ ಈ ಕೃತಿ ಪುಷ್ಪ ಕನ್ನಡ ನಾಡಿನ ಧಾರ್ಮಿಕ ಸಾಹಿತ್ಯ ಕರ್ನಾಟಕ ಸಂಗೀತಕ್ಕೆ ನಿಮ್ಮ ಈ ಕೊಡುಗೆ ಅನುಪಮವಾದದ್ದು ಸಂಸ್ಕೃತ ಭಾಷೆ ಗೌರಿ ಶಂಕರದಲ್ಲಿ ಹರಿಯುತ್ತಾ ಕೇವಲ ಪಂಡಿತರ ಕೂಟಕ್ಕೆ ಮಾತ್ರ ಎಟುಕುವಂತಿದ್ದ ಜ್ಞಾನ ಗಂಗೆಯನ್ನು ನಾವು ಭಗೀರಥ ಪ್ರಯತ್ನ ಮಾಡಿ ತಿಳಿಗನ್ನಡ ಸಾಹಿತ್ಯವನಕ್ಕೆ ಅದನ್ನು ತಂದು ಜನಸಾಮಾನ್ಯರ ಜ್ಞಾನದಾಹವನ್ನು ತಯಿಸಲು ಬಹಳ ಸಾಹಸ ಮಾಡಿದೆ ಇವು ಸಾಧಾರಣ ಗೀತೆಗಳಲ್ಲ ವೇದೋಕ್ತ ಪುರಾಣೋಕ್ತ ಉಪನಿಷದೋಕ್ತ ವಿಚಾರಗಳ ತಾರ ಸರವತ್ವ ಭಕ್ತಿಯ ಮಾರ್ಗದಲ್ಲಿಯೇ ನಡೆದು ಮುಕ್ತಿಯ ಮಂಟಪವನ್ನು ಸೇರುವನಿಗೆ ದಾರಿದೀಪ ಭಕ್ತ ಬಂಧುಗಳ ಮಹಾ ಸಂಪತ್ತು ಇದು ಪುರಂದರೋಪನಿಷತ್ ವಿಠಲ ಶ್ರೀಹರಿ ಅಪಚಾರ 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 ಸಂದೇಹವೇನೇ ಇದ್ರು ಸ್ಪಷ್ಟವಾಗಿ ಕೇಳಬಹುದಲ್ಲ ಸಂಸ್ಕೃತದಲ್ಲಿ ರಚಿಸಿದ ಕೃತಿಗಳಿಗೆ ಸಲ್ಲಬೇಕಾದ ಗೌರವ ಮಾತಾಡೋ ಭಾಷೆಯಲ್ಲಿ ರಚಿಸಿರೋ ಈ ಸಾಧಾರಣ ಕೃತಿಗೆ ಸಲ್ಲತಕ್ಕದ್ದಲ್ಲ ಅಂತ ಓ ಕನಕ ನೀನು ಇಲ್ಲೇ ಇರುವಿಯಾ ಹೌದು ಗುರುಗಳೆ ನಿನ್ನ ಅಭಿಪ್ರಾಯ ಪರಮಾತ್ಮ ಸಂಸ್ಕೃತ ಭಾಷೆಯ ಭಕ್ತಿ ಸ್ತೋತ್ರಗಳಿಗೆ ಮಾತ್ರ ಒಲಿಯುವನಲ್ಲ ಮಾತೃಭಾಷೆ ಕನ್ನಡ ನುಡಿಯ ಭಗವನ್ನಾಮಾಮೃತಕ್ಕೂ ಒಲಿಯುತ್ತಾನೆ ದೇವ ಭಾಷೆಯಲ್ಲದ ಈ ಕನ್ನಡ ಪದಗಳಲ್ಲಿ ಪರಮಾತ್ಮನನ್ನು ಒಲಿಸುವ ಶಕ್ತಿ ವೇದಾಂತ ತತ್ವ ವಿಚಾರಗಳ ವ್ಯಾಪ್ತಿ ಇರುವುದು ಅಂತಂದ್ರೆ ನಂಬುವುದು ರಾಮಾಯಣ ಭಾರತ ಭಾಗವತಗಳಲ್ಲಿ ಭಗವದ್ಗೀತೆ ಉಪನಿಷತ್ತುಗಳಲ್ಲಿ ವೇದಾಂತ ತತ್ವ ವಿಚಾರಗಳು ಅಡಗಿರುವುದು ಸತ್ಯವಾದರೆ ಈ ಪುರಂದರದಾಸರು ರಚಿಸಿರುವ ಕನ್ನಡ ಕೃತಿಗಳಲ್ಲಿ ಇರುವುದು ಸತ್ಯವೇ ಮುತ್ತಿನಂತಹ ಬೇಲೂರು ವೈಕುಂಠದಾಸರೇ ತಮ್ಮ ಅಭಿಪ್ರಾಯ ಇಂಥ ಕೃತಿರತ್ನ ಕನ್ನಡ ನಾಡಿನಲ್ಲಿ ಕನ್ನಡ ನುಡಿಯಲ್ಲಿ ಜನ್ಮ ತಳೆದದ್ದು ಕನ್ನಡಿಗರ ಮಹಾಪುಣ್ಯ ವಿಶೇಷ ಪುರಂದರದಾಸರ ಸಮಕಾಲೀನರಾಗಿ ಅನವರತ ಅವರ ದರ್ಶನ ಪಡೆಯುತ್ತಿರುವುದೇ ನಮ್ಮ ಭಾಗ್ಯ ನಿಮ್ಮ ಈ ಭಾಗ್ಯದಲ್ಲಿ ನನಗೂ ಪಾಲ್ಗೊಳ್ಳಲು ಅವಕಾಶ ನೀಡುವಿರಾ ಓ ಮಹಾಭಾರತ ಕಾವ್ಯ ಶಿಲ್ಪಿ ಗದೀರ ನಾರಣಪ್ಪ ಬನ್ನಿ ಉಜ್ಜರೆ ನನಗೆ ತಿಳಿದ ತೊದಲ್ ನುಡಿಯಲ್ಲಿ ಹೇಳಿರುವ ಶ್ರೀ ಕೃಷ್ಣ ಪರಮಾತ್ಮನ ಕಥೆ ಸ್ವೀಕರಿಸಿದೆ ನಿಮ್ಮ ಕವಿ ಹೃದಯ ಕಂಡು ಅನುಭವಿಸಿ ಕೃತಿ ರೂಪ ಕಿಳಿಸಿರುವ
ಶ್ರೀ ವನಿತೆಯ ರಸನ ಲೀಲಾ ವಿನೋದಗಳನ್ನು ಓದುವುದೂ ಸುಯೋಗ. ಹರಿದಾಸ ಶ್ರೇಷ್ಠರ ಸಮಕ್ಷಮದಲ್ಲಿ ಈ ಕೃತಿಯನ್ನು ಶ್ರೀ ವ್ಯಾಸತೀರ್ಥರ ಅವಗಾಹನೆಗೆ ತಂದು ಆಶೀರ್ವಾದ ಪಡೆಯುವ ಅವಕಾಶ ಲಭಿಸಿದ್ದು ಈ ಕಿರಿಯನ ಪುಣ್ಯ ವಿಶೇಷ. ಹತ್ತು ಮುಖದಲ್ಲಿ ಲೋಕದೊಳು ಉತ್ಪತ್ತಿಯಾದ ಚರಾಚರಂಗಳ ಲುತ್ತಮಾಧಮರೆನ್ನದೆ ಹರಿಸರ್ವಗತನಾಗಿ ಸುತ್ತುವನು. ನಾನಾ ತೆರದಲ್ಲಿ ವಿಚಿತ್ರ ಚರಿತನು ಕಪಟನಾಟಕ ಸೂತ್ರಧಾರನೆಂದರಿತು ಸುಖಿಯಾಗು ನೀನೆಂದು. ಆಹಾ, ಅದ್ಭುತವಾದ ರಚನೆ. ಆ ನಂದನ ಕಂದನಾದ ಆನಂದ ಕೃಷ್ಣನನ್ನು ಅದೆಷ್ಟು ಮುದ್ದಾಗಿ ವರ್ಣಿಸಿದ್ದೀರಿ. ಕೇವಲ ಕೌರವ ಪಾಂಡವರ ಇತಿಹಾಸವಾಗಿದ್ದ ಮಹಾಭಾರತದಲ್ಲಿ ಶ್ರೀಹರಿಯ ಮಹಿಮೆಯ ದರ್ಶನವನ್ನು ಕಂಡ ನೀವು ನಿಜಕ್ಕೂ ಭಾಗ್ಯಶಾಲಿಗಳು. ಇಲ್ಲ ಕನಕದಾಸರೇ, ದಿನನಿತ್ಯದ ವ್ಯವಹಾರದಲ್ಲೆಲ್ಲ ಅನುಕ್ಷಣವೂ ಆ ಕೃಷ್ಣನ ಮಹಿಮೆಯ ದರ್ಶನವನ್ನೇ ಮಾಡುತ್ತಾ ತಮ್ಮ ರಸಾನುಭವವನ್ನು ಕೀರ್ತನೆಯ ಮೂಲಕ ಸಕಲರಿಗೆ ಹಂಚುವ ಪುರಂದರದಾಸರು ನನಗಿಂತ ಕೋಟಿ ಪಾಲು ಭಾಗ್ಯಶಾಲಿ. ಇಲ್ಲ ನಾರಾಯಣಪ್ಪನವರೇ, ಇಲ್ಲ, ಇಲ್ಲಿರುವ ಸಮಸ್ತರಿಗಿಂತಲೂ ಮಹಾಭಾಗ್ಯಶಾಲಿ ಉಂಟು. ಪರಮಪುರುಷನನ್ನೇ ಆಡಿಸಿದ ಮಹಾಭಾಗ್ಯಶಾಲಿ. ಪುರುಷೋತ್ತಮನನ್ನೇ ಆಡಿಸಿದ ಭಾಗ್ಯಶಾಲಿಯು ಅದು ಯಾರು? ಜಗದೋದ್ಧಾರಣ ಆಡಿಸಿದಳೆ ಯಶೋದೆ, ಜಗದೋದ್ಧಾರಣ ಆಡಿಸಿದಳೆ ಯಶೋದೆ, ಜಗದೋದ್ಧಾರಣ ಆಡಿಸಿದಳೆ ಯಶೋದೆ, ಜಗದೋದ್ಧಾರಣ ಆಡಿಸಿದಳೆ ಯಶೋದೆ. ಜಗದೂಧಾರಣ ಮಗನೆಂದು ತಿಳಿಯೂತ, ಜಗದೂಧಾರಣ ಮಗನೆಂದು ತಿಳಿಯೂತ, ಸುಗುಣಾಂತರಂಗನ ಆಡಿಸಿ ಬೆಳೆಸೋ, ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ಜಗದೋದ್ಧಾರಣ ಆಡಿಸಿದಳೆ ಯಶೋದೆ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ, ಜಗದೋದ್ಧಾರಣ ಆಡಿಸಿದಳೆ ಯಶೋದೆ. ಆಡಿಸಿದಳೆ ಶೋದೆ.
ಜಗದು ಕಾರನ ಆಡಿಸಿದಳೆ ಯಶೋದೆ ಪರಮ ಪುರುಷನ ಪರವಾಸುದೇ ಮಗುಗಳ ಮಾಣಿಕ್ಯನನ್ನು ತಾಯಂದಿರಲ್ಲೆಲ್ಲ ಮಹಾಭಾಗ್ಯಶಾಲಿಯಾದ ಯಶೋಧಾದೇವಿ ಆಡುತ್ತಿದ್ದನ್ನು ಕಣ್ಣಾರೆ ಕಂಡಂತಾಯಿತು. ಹಿರಿಗನ್ನಡ ನುಡಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಇಷ್ಟು ಸೊಗಸಾಗಿ ಭಾವಪೂರ್ಣವಾಗಿ ವರ್ಣಿಸಿದ ನೀವು ಪ್ರತಿಮ ಪ್ರತಿಭಾ ಸಂಪನ್ನರು. ನಿಜ ನಿಜ, ವ್ಯಾಸರ ನಂತರ ದಾಸರೇ. ಇಲ್ಲ ಇಲ್ಲ, ವ್ಯಾಸರ ನಂತರ ತಾವೇ ಕುಮಾರ ವ್ಯಾಸರು. ಅದನ್ನು ಈ ಕೃತಿಯೇ ಸಾರಿ ಹೇಳುತ್ತೆ. ಅರಸುಗಳಿಗಿದು ವೀರ, ದ್ವಿಜರಿಗಿದು ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಣ ತಲಂಕಾರ, ಕಾವ್ಯಕ್ಕೆ ಗುರುವಿರಳು, ರಚಿಸಿದನು ಕುಮಾರ ವ್ಯಾಸ ಭಾರತ. ನಮ್ಮನೆ ಸೊಸೆ ಬಂದಿದ್ದು ಗೊತ್ತಿಲ್ವೇನೋ? ಗೊತ್ತಿದೆ, ಒಳ್ಳೆ ಲಕ್ಷ್ಮಿ ತಾಯಿದ್ದಾರೆ. ಅವಳನ್ನ ಹೊಗಳು ಅಂತ ಕೇಳಿದ್ದೇನು ನಾನು. ಇನ್ಮೇಲೆ ನೀನು ನಮ್ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಬೇಕಾಗಿಲ್ಲ. ಕಟ್ಟು ನಿನ್ ಗಂಟು ಮುಟ್ಟಣ. ನಾನು ಹೋದ್ಮೇಲೆ ಅಡಿಗೆ ಮಾಡೋದು ಯಾರ ತಾಯಿ? ಮನೆಗೆ ಸೊಸೆ ಬಂದ ಆಯ್ತು, ಅವಳು ಬೇಸಾಕ್ತಾಳೆ. ನೀನ್ ನಡಿ ತಾಯಿ. ನಡಿ ಅಂದ್ರೆ ತಾಯಿ ನಡಿಯ. ಪಾಪ, ನಿಮ್ಮನ್ನು ಕಂಡ್ರೆ ಅಯ್ಯೋ ಅನ್ಸುತ್ತೆ. ನೀವೇನು ಸನ್ಯಾಸಿಗಳಲ್ವಲ್ಲ, ಹೆಂಡತಿ ಮಕ್ಕಳು ಇರೋರು. ಆದದ್ದಾಗೋಯ್ತು. ನಮ್ಮ ಪ್ರಭು ಕೃಷ್ಣದೇವರಾಯರು ತುಂಬಾ ದಯಾಳು, ಅವ್ರ ಮೇಲೆ ಒಂದು ಹಾಡು ಕಟ್ಟಿ ಹಾಡಿ. ನಿಮ್ಮ ಬಡತನವಾದರೂ ನೀಗುತ್ತೆ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ನೊಡೆಯನ ಬೇಡುವೆ. ಒಡೆಯಗೆ ಒಡಲನು ತೋರುತ ಎನ್ನ ಬಡತನ ಬೀಳ್ನಗ ಮಾಡುವೆ. ಒಡೆಯ ಪುರಂದರ ವಿಠಲರಾಯನ ಅಡಿಗಳನು ಸಾರಿ ಬದುಕುವೆ, ಸೇರಿ ಬದುಕುವೆ, ಸೇರಿ ಬದುಕುವೆ. ನೋಡಿದ್ರೇನ್ರಿ, ನಮ್ಮಗಳ ಮಾತಿಗೆ ಸಿಕ್ಕಿದ ಗೌರವನ? ನಾನು ಅವನ ಹಿಂದೆನೆ ಹೋಗಿ ಅವನು ಬೂಟಾಟ್ಕಿನ ಬೈಲ್ಗೆ ಎಳಿದೆ. ಈ ಜುಟ್ಟನ್ನು ನಾನು ಕಟ್ಟಲ್ಲ. ನಡೀರಿ ನಡೀರಿ. ಏ, ಈಗ ಎದ್ ಬರ್ತಾ ಇದೆಯಲ್ಲೋ ಕ್ಲಾ, ಬೆಂಕಿ ಹಾಕ್ತು ಬಿಕ್ಕಲ್ ಬಿಮ್ಮಿ ಹೊಟ್ಟೆ ಪ್ರಾಣ ಹೋಗ್ತದೆ. ನೀನ್ ಅಡಿಗೆ ಮಾಡೋದ್ ಯಾವಾಗ್ಲೋ, ನನ್ನ ಊಟ ಮಾಡೋದ್ ಯಾವಾಗ್ಲೋ. ಅಮ್ಮ ಬಾರೇ. ಇನ್ನೇ ಏನು
ಹೋಗು ಅಂದ್ರೆ ಇಂದು ಇಲ್ಲೇ ನಿಂತ್ಕೊಂಡಿದ್ಯಾ ನಡೆಯ ಇವನ್ನೆಲ್ಲೇ ಕಳಿಸ್ತೀಯಾ ನಾನು ಊಟ ಮಾಡೋದು ಯಾವಾಗ ಅವ್ನು ಅಡುಗೆ ಮಾಡೋದು ಯಾವಾಗ ಹ್ಞೂ ನೀ ಸುಮ್ಮನಿರ ನಡೆಯ ನೀನು ಸುಮ್ಮನಿರ ಶೋಭಗಾವ ದೇವರಲಿ ನಾ ಕಾಣೆ ಗೋಪಿ ಜನ ಪ್ರಿಯ ಗೋಪಾಲ ಗೌದರೆ ಪರಿಯ ಶೋಭಗಾವ ದೇವರಲಿ ನಾ ಕಾಣೆ ಗೋಪಿ ಜನ ಪ್ರಿಯ ಗೋಪಾಲ ಗೌದರೆ ಸುಭಗವ ದೇವರಲಿ ಕಾಣೆ ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಹಿರಿಯತನದಲ್ಲಿ ನೋಡೆ ಸರಸಿ ಜೋದ್ಭವನೀಯ ಹಿರಿಯತನದಲ್ಲಿ ನೋಡೆ ಸರಸಿ ಜೋದ್ಭವನೀಯ ಗಂಗಾ ಜನಕ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಪಾವನ ತ್ವದಿ ನೋಡೆ ಅಮರ ಗಂಗಾ ಜನಕ ದೇವತ್ವದಲ್ಲಿ ನೋಡೆ ದಿವಿಜರೊಡೆ ಗಗನದಲ್ಲಿ ಸಂಚರಿಪ ಗರುಡ ದೇವನೆ ತೋರಗ ಜಗತೀಧರ ಶೇಷ ಪರ್ಯಂಕ ಶಯನ ಗಗನದಲ್ಲಿ ಸಂಚರಿಪ ಗರುಡ ದೇವನೆ ತೂರಗ ಜಗತೀಧರ ಶೇಷ ಪರ್ಯಂಕ ಶಯನ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯವುಂಟೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯವುಂಟೆ ಈ ಬರಿಯ ಸುಭಗವ ದೇವರಲಿ ನಾಗಾಣೆ ಗೋಪಿ ಜನ ಪ್ರಿಯ ಗೋಪಾಲ ಗಲ್ಲನೆ ಈ ಬರಿಯ ಸುಭಗವ ದೇವರಲಿ ನಾಗಾಣೆ
ಪುರಂದರದಾಸರೇ, ನಿಮ್ಮಿಂದ ಬರುವ ಒಂದೊಂದು ನುಡಿಯು ನಿಮ್ಮ ಅಂತಃಕರಣದಲ್ಲಿ ಹೊರಹೊಮ್ಮುತ್ತಿರುವ ಈಶ್ವರಿ ಪ್ರೇಮದ ಪ್ರತಿರೂಪವಲ್ಲದೆ ಮತ್ತೆ ಬೇರೆಯಲ್ಲ. ನಿಮ್ಮ ಕೀರ್ತನೆಗಳಿಂದ ಕನ್ನಡ ನುಡಿಯ ಸೌಂದರ್ಯ ನೂರು ಮಡಿ ಹೆಚ್ಚಿದೆ. ನಿಮ್ಮ ಸಾಹಿತ್ಯದಿಂದ ಕನ್ನಡ ಶಬ್ದ ಭಂಡಾರ ಮತ್ತಷ್ಟು ಶ್ರೀಮಂತವಾಗಿದೆ. ನಿಮ್ಮ ಗಾನದಿಂದ ಕರ್ನಾಟಕ ಸಂಗೀತ ನವಸ್ಫೂರ್ತಿ ಪಡೆದಿದೆ. ನಿಮ್ಮ ನಿಷ್ಠಾ ಭಕ್ತಿಯ ಪರಾಕಾಷ್ಠತೆಯನ್ನು ಕಂಡು ಕನ್ನಡ ಮಾತೆಯ ಕಣ್ಣುಗಳಲ್ಲಿ ಆನಂದಾಶ್ರು ತುಂಬಿದೆ. ನಿಮ್ಮಂತಹ ಸತ್ಪುರುಷರನ್ನು ಪಡೆದ ಕನ್ನಡ ನಾಡು ನಿಜಕ್ಕೂ ಪುಣ್ಯಭೂಮಿ. ನಿಮ್ಮಂತಹ ಸುಪುತ್ರನನ್ನು ಪಡೆದ ಕನ್ನಡ ತಾಯಿ ಮಹಾಪುಣ್ಯವತಿ. ನಿಮ್ಮಂತಹ ಭಕ್ತಾಗ್ರೇಸರನನ್ನು ಪಡೆದ ಕನ್ನಡ ಜನ ಬಹುಭಾಗ್ಯಶಾಲಿಗಳು. ಪೂಜ್ಯರೇ, ನಿಮ್ಮ ಹೊಗಳಿಗೆ ಪಾತ್ರನಾದವನು ನನ್ನ ಸ್ವಾಮಿ ವಿಠಲ ಮಾತ್ರ. ಅವನು ನುಡಿಸಿದಂತೆ ನುಡಿಯುವ ದಾಸನ ಪಾಂಡುರಂಗ ಶ್ರೀ. ರುಕ್ಮಿಣಿ, ಬಂದೈತಮ್ಮ. ಪಾಂಡುರಂಗನಿಗೆ ಹೂ ಬಿಟ್ಟಿದ್ದೆ. ಮೊದ್ಲು ಮಾಡಬೇಕಾದ ಕೆಲಸ ಮಾಡಿ ಮುಗಿಸು, ಆಮೇಲೆ ಹೂವಿಟ್ಟು ಹಾಳಾಗುವಂತೆ. ಈಗ ಏನ್ ಮಾಡ್ಲಿ ಅತ್ತಮ್ಮ? ಏನ್ ಮಾಡ್ಲಿ ಅತ್ತಮ್ಮ, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿ. ಅಮ್ಮ, ನಾನು ಇವ್ರ ಜೊತೆಲಿ ಕುಣಿಲ. ಅಯ್ಯೋ ಕರ್ಮ ಕರ್ಮ, ಬಾರೋ ಇಲ್ಲಿ. ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಒಳಗೋಗಿ ಅಡುಗೆ ಮಾಡೆ. ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಒಳಗೋಗಿ ಅಡುಗೆ ಮಾಡೆ. ಚೆನ್ನಾಗಂದೆ ನನ್ ಚಿನ್ನ. ನನ್ನ ಕೆಲಸ ಮಂಗಳಾರತಿ. ಎಷ್ಟು ಸುಖವಾದ ಮರ ಅಜ್ಜ, ನೀನು ತುಂಬಾ ಪುಣ್ಯವಂತ, ತುಂಬಾ ಪುಣ್ಯವಂತ. ಇದೇನ್ ದೇವಸ್ಥಾನ ಅನ್ಕೊಂಡಿದ್ದೀರೋ ಅಲ್ಲ ಸ್ಮಶಾನ ಅನ್ಕೊಂಡಿದ್ದೀರೋ? ತಿಳಿದವರಿಗೆ ಎರಡೂ ಪರಮಾತ್ಮನ ಆವಾಸ ಸ್ಥಾನವಿದೆ. ಸುಳ್ಳು ಮಾಯಾ ಭ್ರಮೆಗೆ ದೂರವಾಗಿ ಮುಳ್ಳು ಮನೆಗಡೆಗೆ ಇಲ್ಲದಂತೆ ತುಂಬಿರುವ ಆ ಪರಮಾತ್ಮನ ನಿಜ ಭಕ್ತರು ಇರುವೆಡೆಯೆಲ್ಲ ದೇವಾಲಯವೇ. ದೇವಸ್ಥಾನ ಹಾಳಾಗೋಯ್ತಲ್ಲ, ಅನ್ಯಾಯ ಅನಾಚಾರ. ಪಾಂಡುರಂಗನ ಗುಡಿಯಲ್ಲಿ ಪಾಪಿ ಹೊಲೆಯನ ಹೆಣ. ಹರಿ ಹರಿ ಬಂಧುಗಳೇ, ಸಾವಧಾನವಾಗಿ ಚಿಂತಿಸಿ ನೋಡಿ. ಹೊಲೆಯ ಎಂದು ಕರೆದು ದೂರ ತಳ್ಳಿದವರು ಯಾರು? ಅವನಂತೆ ಇರುವ ಮನುಷ್ಯನು ತಾನೆ. ಹುಟ್ಟಿರುವ ನಾಡೊಂದೇ, ಮೆಟ್ಟುತ್ತಿರುವ ಭೂಮಿಯೊಂದೇ, ತಿನ್ನುತ್ತಿರುವ ಆಹಾರ ಒಂದೇ, ಕುಡಿಯುತ್ತಿರುವ ಜಲ ಒಂದೇ, ಸೇವಿಸುತ್ತಿರುವ ಗಾಳಿಯೊಂದೇ, ನುಡಿಯುತ್ತಿರುವ ನುಡಿ ಒಂದೇ, ಕಡೆಗೆ ಸತ್ತಾಗ ಸೇರುವ ಸ್ಥಳವೂ ಒಂದೇ. ಹೀಗಿದ್ದರೂ ನಾನು ಮೇಲೂ ಅವನು ಕೀಳು ಎಂಬ ಭಾವನೆ ಅರಿವುಗೆಟ್ಟ ಮನಸ್ಸಿನಲ್ಲಿ. ವರ್ಗ ವ್ಯತ್ಯಾಸ ಮನುಷ್ಯ ಮಾತ್ರದವನ ಕಲ್ಪನೆಯಲ್ಲದೆ ದೈವ ನಿರ್ಮಿತವಲ್ಲ. ಲೋಕಪಾಲಕನಾದ ನಮ್ಮ ಪಾಂಡುರಂಗನ ದೃಷ್ಟಿಯಲ್ಲಿ ಪ್ರಪಂಚದ ಸಮಸ್ತ ಜೀವರಾಶಿಗಳೂ ಒಂದೇ. ನಿರ್ಮಲಾಂತಃಕರಣ ಉಳ್ಳವರೆಲ್ಲರೂ ಅವನ ಪ್ರೇಮಕ್ಕೆ ಅರ್ಹರೆ. ಸತ್ಯವು ಹೀಗಿರುವಾಗ ಲೋಕ ಕಲ್ಯಾಣಕ್ಕೆ ಬಾಧಕವಾಗಿರುವ ಈ ಜಾತಿ ಭೇದಗಳಿಗೆ ಶರಣರಾಗಿ ಅನ್ಯಾಯವನ್ನು ಪ್ರೋತ್ಸಾಹಿಸಬೇಡಿ. ನಮ್ಮ ವಿಠಲನ ಆಗ್ರಹಕ್ಕೆ ಪಾತ್ರರಾಗಬೇಡಿ. ದಾಸರೆ, ಇವನು ಹೊಲೆಯ ಅಂತಲವೇ ಊರು ಹೊರಗಿಟ್ಟಿದ್ದು. ಹೊಲೆಯ ಹೊರಗಿಹನೆ ಊರೊಳಗಿಲ್ಲವೇ, ಶ್ರೀಹರಿಯ ಸ್ಮರಣೆಯನು ಪಲ್ಲವರು ಪೇಳಿ ಇದ್ದಾಗ ದಾನ ಧರ್ಮವ ಮಾಡದವ ಹೊಲೆಯ ಮದ್ದಿಕ್ಕ ಕೊಲ್ಲುವವ ಮಾರಿ ಹೊಲೆಯ ಬದ್ಧವಾದ ನಯ ನುಡಿಯು
ಇಲ್ಲದಾತನೆ ಹೊಲೆಯ ಶುದ್ಧ ತಾನೆಂಬಾತ ಸುಂಠ ಹೊಲೆಯ ಅರಿತು ಆಚಾರವನು ನಡೆಸದಾತನೆ ಹೊಲೆಯ ಪರಸತಿಗೆ ಅಳುಕಿದವ ಪಾಪಿ ಹೊಲೆಯ ಗುರು ಹಿರಿಯರನು ನಮಿಸದಾತನೆ ಹೊಲೆಯ ಪುರಂದರ ವಿಠಲನ ನೆನೆಯದವ ಹೊಲೆಯ 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 ಧರ್ಮಾಧಿಕಾರಿಗಳೇ ನಾನೊಂದು ಮಾತು ಹೇಳ್ತೀನಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಮಾಡಬಾರದು ಮಾಡಿದ್ರೆ ಆಗಬಾರದಾಗುತ್ತೆ ಇದು ಸತ್ಯ ನಡೀರಿ ಆ ಕಡೆ ಮೈಲಿಗೆ ಈ ಕಡೆ ನಡೀರಿ ಅನಾಚಾರ ಲೋ ಹನುಮು ಏನಮ್ಮ ಇಲ್ಲೇ ಕೂತ್ಕೊಂಡು ಇವಳು ನೋಡ್ತಿರು ಕೈ ನೋವು ಅಂತ ಏನಾದ್ರೂ ಕಳ್ಳ ಕಾರ್ದೆ ಒಂದು ಬಿಗಿ ನಿನಗೇನಮ್ಮ ಇಲ್ಲಮ್ಮ ಇಲ್ಲ ಕರುಣಾಮಯಿ ನಮ್ಮಮ್ಮ ರಕ್ಕೋ ಇಳಿದು ಬಂದು ಸಹಾಯ ಮಾಡ್ಲಾ ಅಮ್ಮ ಇಲ್ಲೇ ಇತ್ತು ನೀನು ಸೊಸೆ ನೋಡ್ಕೊತಾ ಇದ್ದೀನಮ್ಮ ಏ ರುಕ್ಕಿ ಬೇಗ ಬೀಸೆ ಬೇಡ ನೀವು ನನ್ನ ಭಾಗದ ದೇವರು ಕೆಲಸ ಮಾಡ್ಕೊಡ್ತು ಓ ನಾನ್ ದೇವರು ನೀನು ಭಕ್ತೆ ಭಕ್ತಲಿ ಬೇಸರವಾಗದೇ ಇರೋ ಹಾಗೆ ದೇವ್ರು ಹಾಡು ಹೇಳ್ತಾ ಕೂತಿರ್ತಾರೆ ನೀನ್ ಬೀಸು ಬೀಸು ಬೀಸಲ ಬೀಸ ಕಲ್ಲ ಬೀಸು ಬೀಸಲ ರಾಗಿ ಕಲ್ಲ ಪುಟ್ಟ ತಾಯಿ ಬೆಳ್ಳಿ ಕಡಗದ ಕೈಲಿ ತಾಳೆ ಬೀಸು ತಾಳೆ ಬೀಸು ಬೀಸಲ ಕಲ್ಲ ರಾಗಿ ಕಲ್ಲ ಬೀಸು ಬೀಸಲ ಕಲ್ಲ ರಾಗಿ ಕಲ್ಲ ಪುಟ್ಟ ತಾಯಿ ಬೆಳ್ಳಿ ಕಡಗದ ಕೈಲಿ ತಾಳೆ ಬೀಸು ತಾಳೆ ಬೀಸು ಬೀಸಲ ಕಲ್ಲ ರಾಗಿ ಕಲ್ಲ ಅಮ್ಮ ನನ್ ಕಷ್ಟ ಹೇಳ್ಕೊಳ್ಳಕ್ಕೂ ಯಾರು ಇಲ್ವಲ್ಲ ತಲೆ ಸುತ್ತಾ ಇದೆಲ್ಲ ಪಾಂಡುರಂಗ ಎಲ್ಲಿಗೆ ವೀಣೆ ತಗೊಂಡೋಗ್ತಿದ್ದೀಯಮ್ಮ ಒಳಗೆ ಯಾರು ಇಲ್ಲ ಸಂತೋಷ್ ಬೇರೆ ಯಾರು ಇಲ್ಲದೆ ಇರೋ ಹೊತ್ತಿನಲ್ಲೇ ನಾನು ದೇವ್ರ ಮುಂದೆ ವೀಣೆ ನುಡಿಸಿದ್ರೆ ಅವ್ರು ಪ್ರತ್ಯಕ್ಷವಾಗಿ ಬಂದು ಆನಂದ ಪಡ್ತಾರೆ ಅವ್ರು ವೀಣೆ ನುಡಿಸಿದ್ರೆ ನಾನು ಆನಂದ ಪಡ್ತೀನಿ ಚೆನ್ನಾಗಿತ್ತು ಹಗಲು ರಾತ್ರಿ ದೇವರ ನಾಮಸ್ಮರಣೆ ಮಾಡ್ತಿರೋ ನನಗೇ ದರ್ಶನ ಕೊಡದ ಆ ದೇವರು ಕೇವಲ ನಿನ್ನ ವೀಣೆಯ ಗಾನಕ್ಕೆ ಬೆರಗಾಗಿ ಬಂದು ಆನಂದ ಪಡ್ತಾನೀಯೇ ಮೊದಲು ಭಕ್ತಿ ಪಕ್ವಾಗಬೇಕು ಆಮೇಲೆ ದೇವ್ರ ದರ್ಶನ ಮಾಡೋ ಭಾಗ್ಯ ಲಭ್ಯ ನೀವೆಲ್ಲಿಗೆ ಬರ್ತಿದ್ದೀರಿ ನೀ ನೋಡೋ ದೇವರನ್ನ ನಾನು ನೋಡೋದಕ್ಕೆ ನಾನು ನಾನೇ ಎಲ್ಲ ತಿಳಿದವನು ಅನ್ನೋ ಅಹಂಕಾರ ಇರೋ ನಿಮ್ಮಂತವರಿದ್ರೆ ದೇವರು ನನಗೂ ದರ್ಶನ ಕೊಡಲ್ಲ ದಯವಿಟ್ಟು ಹಿಂಬಾಲಿಸ್ಬೇಡಿ ನಿಜ ತಾನೆ Thank you.
ಸಂಗೀತವೇ ಇದು, ಸಂಗೀತವೇ ಇದು. ಅಯ್ಯೋ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಆ ಪರಮಾತ್ಮನ ವೀಣಾಗಾನ ಕೇಳಿ ಅನುಭವಿಸ್ತಿದ್ದ ಆನಂದನ ಅನ್ಯಾಯವಾಗಿ ಹಾಳು ಮಾಡಿಬಿಟ್ರಲ್ಲ. ಏನು ಪರಮಾತ್ಮನ ವೀಣಾಗಾನವೇ ಅದು? ಕಲ್ಯಾಣಿ ರಾಗ ನುಡಿಸುವಾಗ ಕರಹರಪ್ರಿಯ ಶಂಕರಾಭರಣಗಳ ಸ್ವರಗಳೇಕೆ ಬಂದಿದ್ದು? ನುಡಿಸೋನು ಅವನವನ ಕಲ್ಪನಾ ಸಾಧನಾ ಶಕ್ತಿಗೆ ಹೊಂದಿಕೊಂಡು ಅಭಿಲಾಷೆಗೆ ತಕ್ಕ ಹಾಗೆ ನುಡಿಸುತ್ತಾನೆ, ಅದರಲ್ಲಿ ತಪ್ಪೇನು? ಓಹೋ, ಅಭಿಲಾಷೆಗೆ ತಕ್ಕ ಹಾಗೆ ನುಡಿಸುತ್ತಿದ್ದ ಆ ನಿನ್ನ ದೇವರು ನಾನು ಬಂದ ತಕ್ಷಣ ಎಲ್ಲಿಗೆ ಓಡಿ ಹೋದ? ಕಲೆಯಲ್ಲಿ ಸಿದ್ಧಿ ಪಡೆಯೋದಿಕ್ಕೆ ಬದಲು ಅಹಂಕಾರದಿಂದ ಮತ್ತೊಬ್ಬರ ಪಾಂಡಿತ್ಯವನ್ನು ಅಳೆಯೋ ಜನರಿಗೆ ಕಾಣಿಸಬಾರದು ಅಂತ. ಏನಂತೆ? ನಾನು ಅಹಂಕಾರಿನೇ. ನಿಮ್ಮ ಪ್ರತಿ ಮಾತಿನಲ್ಲೂ ಬರೋ ಆ ನಾನು ಅನ್ನೋದೇ ಅಹಂಕಾರ. ಕಲೆಗೆ ಭಾಷಾ ಭೇದವಾಗಲಿ, ವರ್ಗ ವ್ಯತ್ಯಾಸವಾಗಲಿ, ವಯೋಪರಿಮಿತಿಯಾಗಲಿ ಇಲ್ಲ. ಅದು ಪೂರ್ಣ ಚಂದ್ರನಂತೆ, ನಾನು ನನ್ನಿಂದ ಅನ್ನೋ ಅಹಂಕಾರ ಗ್ರಹಣ ಹಿಡಿದಂತೆ. ಇಷ್ಟು ಸೊಕ್ಕಿನಿಂದ ಮಾತನಾಡ್ತಿರೋ ನೀನ್ ಯಾರು? ನಾನೇ. ಕೆಲಸ ಮಾಡಿಬಿಟ್ಟೆ, ಸಂಗೀತ ದೇವತೆಯಲ್ಲಿ ಸ್ವರದ ಪ್ರಶ್ನೆ ಎತ್ತಿ ಸ್ವಪ್ರತಿಷ್ಠೆಗೆ ಅಡಿ ಹಾಳಾಗಿ ಬಿಟ್ಟೆನೆ. ಅಯ್ಯೋ ಅಮ್ಮ, ಅಮ್ಮ, ನಿನ್ನ ಮಾತು ಸತ್ಯ ತಾಯಿ. ನಾನು ನಿಜವಾಗಿಯೂ ಅಹಂಕಾರಿ, ವಾಗ್ದೇವಿಯೊಡನೆ ವಾದಿಸಿದ ಪರಮ ಪಾಪಿ. ಅಯ್ಯಯ್ಯೋ, ನಿನ್ನ ಆಶೀರ್ವಾದ ಪಡೆಯದೆ ಹೋದೆನೆ. ತಂದೆ, ತಂದೆ, ಮತಿಹೀನ ನಾನು, ಮಹಾಮಹಿಮ ನೀನು, ನನ್ನೆಲ್ಲ ತಪ್ಪುಗಳನ್ನು ಮನ್ನಿಸು. ತಂದೆ, ಕಲಾವಿದರಿಗೆ ನಾನೋ ನನ್ನಿಂದ ಎಂಬ ಅಹಂಕಾರವನ್ನು ಎಂದೆಂದಿಗೂ ಕೊಡದಿರೋ ಶ್ರೀನಿವಾಸ. ಬಡವರೊಳಗೆ ಎನ್ನಿಂದಾರು ಬಡವರು ಕೊಡುವರೊಳಗೆ ನಿನ್ನಿಂದಾರು ಕೊಡುವವರೆಲ್ಲ ದೃಢಭಕ್ತಿ ನಿನ್ನಲ್ಲಿ ಎನಗೆ ಕಲ್ಪಿಸಿ ಬಿಡದೆ ಸಲಹೋ ಶ್ರೀ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ.
ಪಣ್ಣ ಲೋ ಪಣ್ಣ ಬೇಗ ನೀನು ನಿಂತಂಬರು ನೀರು ಬೇಕು ಅಂತ ಎಷ್ಟು ಸಾರಿ ಹೇಳೋದು ಕರೆ ತಕ್ಷಣ ಬರಬೇಕು ಅನ್ನೋದು ಗೊತ್ತಿಲ್ಲ ವಿವೇಕ ದಾಸರಾದ ಮೇಲೂ ಸೀನಪ್ಪ ನಾಯಕರ ಕೋಪ ದರ್ಪ ಇಳಿಯಲಿಲ್ಲ ಇರಲಿ ನೋಡಿ ಧರ್ಮಾಧಿಕಾರಿಗಳೇ ಇದೇನ ಅನ್ಯಾಯ ಪಾಂಡ್ರಂಗನ ಹಣೆಯಲ್ಲಿ ರಕ್ತ ಸುರಿತಿದೆ ನನಗೆ ಯಾಕೋ ತುಂಬಾ ಭಯ ಬರ್ತಿದೆ ಅರ್ಚಕರೇ ಈಗೇನ್ ಮಾಡುತ್ತೇಳಿ ರಕ್ತ ನಿಲ್ಸೋ ಬಗೆ ಹೇಗೆ ಅಪ್ಪಣ್ಣ ಅಪ್ಪಣ್ಣ ಏನೋ ಇದು ಈಗ ತಾನೇ ನೀರು ತಂದ್ಕೊಟ್ಟೆ ಅಷ್ಟೊಳಗೆ ನಿದ್ದೇನಪ್ಪ ನಾ ನೀರ್ ತಂದ್ಕೊಟ್ನೆ ಇಲ್ವಲ್ಲ ಏನು ಇದು ಕಣ್ವರ್ಸ್ಕೋತಿದೇನೋ ಹತ್ರವಾಗಿಲ್ಲ ಗುರುಗಳೇ ನಾನ್ ರಾತ್ರಿ ಮಲಗದು ನೀರ್ ಹೇಳ್ತಾ ಇದ್ದೀನಿ ಅರಿಹೋ ಅಂತಪ್ಪ ಗೊತ್ತಾಯ್ತು ಸ್ನಾನಕ್ಕೆ ಸಿದ್ಧತೆ ಮಾಡು ಅರ್ಚಕರೇ ಸ್ವಾಮಿ ಎಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ ರಕ್ತ ನಿಲ್ಸೋದಕ್ಕೆ ಉಪಾಯ ಹೇಳಿ ಅಷ್ಟು ಸುಲಭವಾಗಿ ರಕ್ತ ಸುರಿಯೋದನ್ನು ನಿಲ್ಸೋಕೆ ಸಾಧ್ಯವಿಲ್ಲ ಧರ್ಮಾಧಿಕಾರಿಗಳೇ ಆ ಹಾಳಾದವನು ಕರ್ಕೊಂಬಂದು ಇಲ್ಲಿ ಪ್ರಾಣ ತೆಗೆಸಿ ಪಾವನವಾದ ಪಾಂಡುರಂಗ ಮಂದಿರವನ್ನೇ ಅಪವಿತ್ರ ಮಾಡಿಬಿಟ್ಟಲ್ಲಿ ನಿಮ್ಮ ಹಾಳ ಪುರಂದರ ದಾಸರು ಧರ್ಮದರ್ಶಿಗಳು ತಾವಾದರೂ ತಿಳುವಳಿಕೆ ತೆಗೆದುಕೊಂಡು ತಕ್ಕ ಸಮಯಕ್ಕೆ ತಕ್ಷಣ ತಕ್ಕ ಪ್ರಾಯಶ್ಚಿತ್ತ ಮಾಡಿದ್ರೆ ಇವತ್ತು ಹೀಗ ತಾನೇ ಇರಲಿಲ್ಲ ನಿಜ ಪಾಂಡುರಂಗ ಪಂಡಿತ ಏನಿದೆ ವಿಚಿತ್ರ ನಿತ್ಯಾನಂದನೆಂದು ಭಕ್ತ ಸಮುದಾಯದಿಂದ ಹೊಗಳಿಸಿಕೊಳ್ಳುವ ನಿನ್ನ ಮುಖದಲ್ಲಿ ವೇದನೆ ಏನು ಸ್ವಾಮಿ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಪಾರ್ಥಸಾರಥಿಯಾಗಿ ರಣರಂಗವನ್ನು ಪ್ರವೇಶಿಸಿದಾಗ ಸಂಗ್ರಾಮ ಸಿಂಹ ಭೀಷ್ಮನ ಕ್ರೂರ ಬಾಣಗಳು ಸ್ಪರ್ಶಿಸಿದಂದು ಈ ರೀತಿ ರಕ್ತಧಾರ ಹರಿದಿರಲಾರದೆ ವಿಠಲ ಕೇವಲ ನಾಮಸ್ಮರಣೆ ಮಾತ್ರದಿಂದ ಭವರೋಗವನ್ನೇ ವಾಸಿ ಮಾಡುವ ಧನ್ವಂತ್ರಿ ನೀನು ನಿನ್ನ ಹಣೆಯಿಂದ ಈ ರಕ್ತಧಾರ ಏನು ಸ್ವಾಮಿ ಮೊನ್ನೆ ದಿನ ಕರ ತಕ್ಷಣ ನಾ ಕೈ ಮುಕ್ಕೊಂಡು ಹೋಗ್ಲಿಲ್ಲ ಅಂತ ನಮ್ಮ ಆಚೆ ಕೋಪಿಸ್ಕೊಂಡು ಕೈಲಿದ್ದ ಚೊಂಬಿನಿಂದ ಹಣೆ ಮೇಲೆ ಫಟ್ ಅಂತ ಕುಟ್ಟಿದ್ಲು ತಕ್ಷಣ ಹಣೆ ಹೊಡೆದು ರಕ್ತ ನದಿ ಹಾಗೆ ಸುರಿಯೋದಕ್ಕೆ ಪ್ರಾರಂಭ ಚೆಮ್ಮಿನಿಂದ ಕುಟ್ಟಿ ರಕ್ತ ನೀರು ಬೇಕು ಅಂತ ಎಷ್ಟು ಸಾರಿ ಹೇಳೋದು ಕರ ತಕ್ಷಣ ಬರಬೇಕು ಅನ್ನೋದು ಗೊತ್ತಿಲ್ಲ ವಿವೇಕ ಏನೋ ಇದು ಈಗ ತಾನೇ ನೀರು ತಂದು ಕೊಟ್ಟೆ ಅಷ್ಟೊಳಗೆ ನಿದ್ದೇನಪ್ಪ ನಾ ನೀರ್ ತಂದು ಕೊಟ್ಟನೆ ಇಲ್ವಲ್ಲ ಅಪ್ಪಣ್ಣ ಇಲ್ಲ ಇಲ್ಲ ನೀನೇ ಬಿಟ್ಟಲ್ಲ ಅಯ್ಯೋ ಪಾಂಡುರಂಗ ಎಂತ ಕೆಲಸ ಮಾಡಿಬಿಟ್ಟೆ ನಿಂಗೂಪದಿಂದ ಎಂತ ಅಚಾತುರ್ಯ ನಡೆಸಿಬಿಟ್ಟೆ ಅಯ್ಯೋ ಪೂಜಿಸಿ ಸೇವಿಸಬೇಕಾದ ಕೈಗಳಿಂದ ನಿನ್ನನ್ನು ಗಾಸಿಗೊಳಿಸಿ ಕೆಟ್ಟನೆ ಸ್ವಾಮಿ ನಿನ್ನ ಪಾವನ ಪಾದ ಪದ್ಮಗಳನ್ನು ಮುಟ್ಟಿ ಜನ್ಮ ಸಾರ್ಥಕ ಪಡಿಸಿಕೊಳ್ಳಬೇಕಾದ ನಾನು ಅಜ್ಞಾನದಿಂದ ಮೈಮರೆತು ಹಣೆಯ ಮೇಲೆ ಕುಟ್ಟಿ ನಿನ್ನನ್ನು ನೋಯಿಸಿಬಿಟ್ಟನೆ ಹಾಳಾಗಿ ಸೇವಿಸಬೇಕಾದವನಲ್ಲಿ ಉಳುಗಕ್ಕೆ ಬಂದು ಅದೆಷ್ಟು ಯಾತನೆ ಪಡುತ್ತಿರುವಿಯೋ ವಿಠಲ ಕರುಣಾ ಜಲಧಿ ನಿನ್ನನ್ನು ಕಂಡರೆ ಮಹಾಭಾಗ್ಯವೆಂದು ಕಾಡಿ ಬೇಡಿ ಹಾಡಿ ಕೊರಗಿ ಸೊರಗಿದ ನನ್ನ ಮೇಲೆ ದಯ ತೋರಿ ಬಂದು ನಿನ್ನನ್ನು ಹೊಡೆದಟ್ಟಿ ಬಿಟ್ಟನೆ ಪಾಂಡುರಂಗ ಕ್ಷಮೆಯಿಲ್ಲದ ಮಹಾಪಚಾರಿ ನಾನು ಪಾಪಿಯಾಗಿ ಹೋದೆ ತಂದೆ ಪಾಪಿಯಾಗಿ ಹೋದೆ ಆಚಾರ್ಯ ನೀವು ತಿಳಿದವರು ವಿಚಾರಶೀಲ ಆದಷ್ಟು ಬೇಗ ಏನ್ ಮಾಡಬೇಕು ಅದನ್ನು ಹೇಳಿ ಈಗಲೇ ವಿಠಲನಿಗೆ ಶಾಂತಿ ಪೂಜೆ ಅಚ್ಚುಕಟ್ಟಾಗಿ ನಡೀಲೇಬೇಕು ಇದರಿಂದ ವಿಠಲನಿಗೆ ಹಿಡಿದಿರೋ ಗ್ರಹಚಾರ ಬಿಡುಗಡೆ ಆಗಲೇಬೇಕು ವಿಠಲನಿಗೆ ಗ್ರಹಚಾರವೇ ಲೋಕಜನಕನಾದ ಪಾಂಡುರಂಗನಿಗೆ ಗ್ರಹಚಾರವೇ ಕ್ರೂರ ಮೊಸಳೆಯ ದವಡೆಗೆ ಸಿಕ್ಕಿ ಭೀತಿಯಿಂದ ಕಾಪಾಡು ತಂದೆ ಶ್ರೀಹರಿ ಎಂದು ಮೊರೆಯಿಟ್ಟೊಡನೆಯೇ ಓಡೋಡಿ ಬಂದು ಗಜೇಂದ್ರನು ಒದಗಿದ್ದ ಗ್ರಹಚಾರವನ್ನು ತಪ್ಪಿಸಿದವನು ಈ ಪಾಂಡುರಂಗ ತುಂಬಿದ ಸಭೆಯಲ್ಲಿ ತರಳೆ ಉಟ್ಟ ವಸ್ತ್ರವನ್ನು ಎಳೆದಾಡುತ್ತಿರುವಾಗ ನೀನೇ ಗತಿ ಗೋವಿಂದ ಮುಕುಂದ ಎಂದು ಹಲಬಿದೊಡನೆಯೇ ಅಕ್ಷಯಾಂಬರವಿತ್ತು ದ್ರೌಪದಿಯ ಮಾನ ಸಂರಕ್ಷಿಸಿದವನು ಈ ಕೃಷ್ಣ ಯಮ ಪಾಶ ಸುತ್ತಿ ಜೀವವನ್ನೇ ಜಗ್ಗಿಸುತ್ತಿರುವಾಗ ನಾರಾಯಣ ಎಂದು ಕರೆದಷ್ಟಕ್ಕೆ ಕರುಣಿಸಿ ಅಜಮಿಳನನ್ನು ಉದ್ಧರಿಸಿದ ಕಾರುಣ್ಯ ಸಿಂಧು ಈ ಶ್ರೀಧರ ಮಹನೀಯರೇ ನಾಮಸ್ಮರಣೆ ಮಾತ್ರದಿಂದಲೇ ಎಲ್ಲರ ಗ್ರಹಚಾರಗಳನ್ನು ನೀಗಿಸಬಲ್ಲ ಕಲ್ಯಾಣಮೂರ್ತಿ ಈ ಪಾಂಡುರಂಗನಿಗೆ ಗ್ರಹಚಾರವೆಲ್ಲಿಂದ ಬಂತು ನನ್ನ ಮಾತು ಕೇಳಿ ಬೆಟ್ಟಕ್ಕೆ ಚಳಿ ಎಂಬ ಭ್ರಾಂತಿ ತಳೆದು
ಹೊತ್ತಿಸುವ ಜಾಣತನ ತೋರಿಸಬೇಡಿ ತೋರಿಸಬೇಡಿ. ನಿಮ್ಮ ಮಾತು ಕೇಳೋಕೆ ಈ ಕಂಬಗಳೆಲ್ಲ ನಿಂತಿರೋದು. ಅದಕ್ಕೆಲ್ಲ ತಮ್ಮ ತತ್ವೋಪದೇಶ ಮಾಡಿ ಕೇಳುತ್ತವೆ. ಆಚಾರ್ಯ ಸುಮ್ಮನೆ ಮಾತಿನಲ್ಲಿ ಕಾಲ ಕಳಿತೀರಿ. ಮೊದಲು ಪಾಂಡುರಂಗನಿಗೆ ನವಗ್ರಹ ಶಾಂತಿ ನಡೀಲಿ. ಬನ್ನಿ ಬನ್ನಿ ಧರ್ಮಾಧಿಕಾರಿಗಳೇ ಧರ್ಮಾಧಿಕಾರಿಗಳೇ ಸ್ವಾಮಿ ಧರ್ಮಾಧಿಕಾರಿಗಳೇ ಅಯ್ಯೋ ಪಾಂಡುರಂಗ ಬ್ರಹ್ಮರುದ್ರಾದಿಗಳು ದೇವಾನುದೇವತೆಗಳು ಋಷಿಮುನಿಗಳು ಸರ್ವೋತ್ತಮನೆಂದು ಯುಗ ಯುಗಗಳಿಂದ ಪೂಜಿಸಿ ಭಜಿಸುತ್ತಿರುವ ನಿನಗೆ ನವಗ್ರಹ ಶಾಂತಿ ಎನ್ನುವರೇ ಈ ಜನರು. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ರವಿಚಂದ್ರ ಬುಧ ನೀನೆ ರಾಹುಕೇತು ರವಿಚಂದ್ರ ಬುಧ ನೀನೆ ರಾಹು ಕೇತುವು ನೀನೆ ಕವಿಗುರು ಶನಿಯು ಮಂಗಳನು ನೀನೆ ರವಿಚಂದ್ರ ಬುಧ ನೀನೆ ರಾಹು ಕೇತುವು ನೀನೆ ಕವಿಗುರು ಶನಿಯು ಮಂಗಳನು ನೀನೆ ವಾಗಿ ಜನ್ಮೋಡೆಯ ಪುರಂದರ ವಿಠಲನೆ ಜಿತವಾಗಿ ಜನ್ಮೋಡೆಯ ಪುರಂದರ ವಿಠಲನೆ ಶ್ರುತಿಗೆ ಸಿಲುಕದ ಅಪ್ರತಿಮ ಮಹಿಮನೀನೆ 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 ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಬನ್ನಿ 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 ಅಣ್ಣ ರಕ್ತ ನಿಂತೇ ಹೋಯ್ತು ಪಾಂಡುರಂಗ ಅಜ್ಞಾನ ಅಂಧಕಾರದಲ್ಲಿ ತತ್ತರಿಸ್ತಾ ಇರೋ ನಮ್ಮಂಥವರಿಗೆ ದಾರಿ ತೋರಿಸೋ ಬೆಳಕು ನೀವು. ನಿಮ್ಮನ್ನು ಹೇಗೆ ಹೊಗಳಬೇಕು ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ. ಹೊಗಳಿಕೆಗೆ ಪಾತ್ರನಾದನು ಪಾಂಡುರಂಗ ಒಬ್ಬರು ಎಲ್ಲ ಅವನ ಆಟ. ಬರ್ತೀನಿ ಹಂಪಿ ಮಠದಲ್ಲೂ ಈ ದಾಸರಿಗೆ ವಿಶೇಷ ಗೌರವ. ಇಲ್ಲಿ ಬಂದರೆ ಇಲ್ಲೂ ಇವರಿಗೆ ವಿಪರೀತ ಗೌರವ ಮರ್ಯಾದೆ. ಮೊದಲು ಈ ಪುರಂದರದಾಸರ ಯೋಗ್ಯತೆ ಬಯಲಿಗೆ ಎಳೆದು ಈ ದೇವಸ್ಥಾನದ ಧರ್ಮಾಧಿಕಾರಿಗೂ ದಾಸರ ಸೋಮಾರಿ ಪರಿವಾರಕ್ಕೂ ಸರಿಯಾದ ಬುದ್ಧಿ ಕಲಿಸೋಣ. ಇರಲಿ ಇರಲಿ. ಕಿವಿ ಚಿಡ್ದೋದು ದಾಸರ ಪದ ಕೇಳಿ ಕೇಳಿ. ಅಮ್ಮ ಊರಿನ ಜನ ಎಲ್ಲ ಆಸೆ ಪಟ್ಟು ಬಯಸಿ ಕೇಳೋ ದಾಸರ ಹಾಡನ್ನ ಹೀಯಾಳಿಸ್ತೀಯಲ್ಲೇ.
ನನಗೆ ಆ ಪುಣ್ಯಾತ್ಮರನ್ನ ಮನೆ ಕರೆಸಿ ಸೇವೆ ಮಾಡಬೇಕು ಅಂತ ತುಂಬಾ ಆಸೆ. ನಿನ್ ಬುದ್ಧಿಗಿದ್ದೀಯ ಅಂದ್ರೆ ಮನೆ ಕರೆಸ್ತಾ ಇದ್ದೆ ಮನೆಗೆ. ದಾಸರು, ಈಗ ನಿಮ್ಮ ಮಾತೇ ಆಡ್ತಾ ಇದ್ದೆ, ದೇವ್ರ ಹಾಗೆ ಬಂದ್ಬಿಟ್ರಿ. ಅಯ್ಯೋ ಅಯ್ಯೋ ಚಿತ್ರು, ಇದು ಲಕ್ಷಾಧೀಶರು ಬರಬೇಕಾದ ಭವನ, ಭಿಕಾರಿಗಳು ಬರುವಂತ ಛತ್ರ ಅಲ್ವೇ? ಅಮ್ಮ ಬಾಯಿ ಮುಚ್ಕೊಂಡು ಒಳಗ್ ನಡಿ. ನಿನ್ನ ಗ್ರಹಚಾರನ ಯಾರ್ ತಪ್ಪಿಸಕಾಗತ್ತೆ? ಕ್ಷಮಿಸ್ಬೇಕು, ನಮ್ಮ ತಾಯಿ ಮಾತನ್ನ ಮನಸ್ಸಿಗೆ ತಗೋಬಾರ್ದು. ನನಗೆ ನಿಂದೆ ಸ್ತುತಿ ಎಲ್ಲ ಒಂದೇ. ಬನ್ನಿ ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ತಾವು ದೊಡ್ಡ ಮನಸ್ಸು ಮಾಡಿ ಈ ಬಡವಳ ಮನೆಗೆ ಬಂದಿದ್ದು ನನ್ನ ಸೌಭಾಗ್ಯ. ಯಾರು ನನ್ನ ಪ್ರೀತಿಯಿಂದ ಬಯಸ್ತಾರೋ ಅಲ್ಲಿ ನಾನು ಇರ್ತೀನಿ. ಬಡವ ಬಲ್ಲಿದ ಅನ್ನೋ ಭೇದವೇ ನನ್ನಲ್ಲಿಲ್ಲ. ದಾಸರೇ, ನಿಮ್ಮ ಮುಂದೆ ನಿಮ್ಮ ಕೃತಿಯನ್ನೇ ಹಾಡಿ ಆಡಿ ಆಶೀರ್ವಾದ ಪಡೆಯಬೇಕು ಅಂತ ತುಂಬಾ ದಿನದಿಂದ ಆಶಿಸಿದ್ದೆ. ತಾವು ಅಪ್ಪಣೆ ಕೊಟ್ಟರೆ ಓ ಅಗತ್ಯವಾಗಿ ಹಾಡು. ಆಡಿದನೋ ರಂಗ ಚಿತ್ರಲೇಖ, ಆ ವೀಣೆ ನಿಗ್ದಿ ಕೊಡು. ತಗೊಳ್ಳಿ, ನೀನು ಹಾಡು ಹಾಡು, ನಾನು ನುಡಿಸುತ್ತೇನೆ. ಆಹಾ, ನಾನು ಧನ್ಯಳು. ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಆಡಿದನೋ ರಂಗ. ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಆಡಿದನೋ ರಂಗ. ಸೋರರು ಕುಂಬಿ ಅಂಬರದಲ್ಲಿ ನಿಂತು ಅವರ್ ಸ್ತುತಿ ರಂಗ. ಊರ್ವಶಿ ರಂಗ ಊರ್ವಶಿ ರಮಣಿಯರೆಲ್ಲರೂ ಚಂದದಿ ಭರತ ನಾಟ್ಯವ ನಟಿಸೆ ಜಡು ಎಂತು ಜಂಪ ತಾಡದಿ ತುಂಬುರ ನೊಪ್ಪಿಸೆ ದಾಪಮ ಪಾದ ಸರಿ ಎಂದು ಧ್ವನಿಗಿಂತ ನಾರದ ತುಂಬುರ ಗಾಣ ಮಾಡಲು ನಂತಿಯು ಮತ್ತಲ್ಲೆ ಚಂದದಿ ಆಡಿದನೋ ರಂಗ
ಸುರರು ಪುಷ್ಪದ ವೃಷ್ಟಿಯ ಕರೆಯಲು ಸುದತಿಯರೆಲ್ಲರೂ ಪಾಡಲು ಬೇಡಲು ನಾನಾ ವಿಧತಿ ಸ್ತುತಿ ಮಾಡಲು ರಕ್ಕಸವೆಲ್ಲರೂ ರಕ್ಕಸವನೆ ಕಂಡು ದಿಕ್ಕು ದಿಕ್ಕುಗಳಿಗೆ ಓಡಲು ಚಿಕ್ಕವನಿವನಲ್ಲ ಪುರಂದರ ವಿಠಲ ಚಿಕ್ಕವನಿವನಲ್ಲ ಪುರಂದರ ವಿಠಲ ವೆಂಕಟರಮಣನ ಬೇಗ ಯಶೋಗೆ ವೆಂಕಟರಮಣನ ಬೇಗ ಯಶೋಗೆ ಬಿಂಕ ತೊಳೆತಿ ಮುದ್ದಾಡ ಶ್ರೀ ಕೃಷ್ಣನ ಆಶೀರ್ವಾದ ನಾಟ್ಯ ಕಲಾದೇವಿಗೆ ನನ್ನ ಪ್ರೀತಿಯ ಕಾಣಿಕೆ ಇದನ್ನು ತೆಗೆದುಕೋ ರತ್ನಕಂಕಣಗಳು ರತ್ನಕಂಕಣಗಳು ಎಲ್ಲಿ 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 ಇವೆಲ್ಲ ನಮ್ಗೆ ತಾನೆ ಈ ಭಿಕಾರಿ ತಂದು ಕೊಟ್ಟಿರುವ ರತ್ನಕಂಕಣ ಎಲ್ಲ ನೀವು ನಾನು ಏನು ಅಂತಿದ್ದೆ ಪರವಾಗಿಲ್ವೇ ದಾಸರು ಈ ದಾಸರ ವಿಷಯ ನಿಮಗೆ ಏನು ಗೊತ್ತಿದೆ ನಾನು ಮನಸ್ಸು ಮಾಡಿದ್ರೆ ಬರೀ ರತ್ನ ಕಂಕಣನೇ ಏನು ನವರತ್ನಗಳಿಂದ ಮಾಡಿರೋ ಒಟ್ಟೆ ಹಣ ಕಿರೀಟ ಕವಚಗಳನ್ನೆಲ್ಲ ಕೊಡಬಲ್ಲೆ ಅಷ್ಟು ಮಾಡಿ ಸಾಕು ಈ ಮನೆಯೊಳಗೆ ಇನ್ನೊಬ್ಬರನ್ನೂ ಸೇರಿಸಲ್ಲ ನಾನು ಮಗು ಚಿತ್ರು ಅಮ್ಮ ಒಳಗೋಗಿ ಬಿಸಿ ಬಿಸಿ ಹಾಲು ತಂದ್ಕೊಡು ಪಾಪ ವೀಣೆ ನುಡಿಸಿ ದಾಸರು ತುಂಬಾ ದಣದಿದ್ದಾರೆ ಏನು ಬೇಡ ನಿಮ್ ವಿಶ್ವಾಸವೇ ಸಾಕು ಇದನ್ನ ಒಡೆ ಬಟ್ಟಿಗೆಲಿಟ್ಟು ಭದ್ರ ಬಿಗ ಹಾಕೋಣ ನಾನ್ ಬರ್ತೀನಿ ಆಗ್ಲಿ ಆಗ್ಲಿ ಬಾಬಾ ಪಾಂಡುರಂಗನ ಕೈಗಳಲ್ಲಿನ ರತ್ನ ಕಂಕಣದ ಕಳವು ಅರ್ಚಕರೇ ನಿನ್ನೆ ರಾತ್ರಿ ಬಾಗಿಲು ಮುಚ್ಚು ವೇಳೆ ಪಾಂಡುರಂಗನ ಕೈಗಳಲ್ಲಿ ರತ್ನ ಕಂಕಣಗಳನ್ನು ನೋಡಿದ ಜ್ಞಾಪಕವಿದೆಯೇ ಕಂಕಣಗಳು ಇದ್ದು ಮಹಾಸ್ವಾಮಿ ನಾನು ನೋಡಿದೆ ಇತ್ತು ಸ್ವಾಮಿ ಮುಚ್ಚಿದ ಬಾಗಿಲು ಮುಚ್ಚಿದಂತೆಯೇ ಇದ್ದು ಕಳ್ಳತನ ಹೇಗಾಯಿತು ಇದನ್ನು ಗೊತ್ತು ಮಾಡೋ ಬಗೆ ಹೇಗೆ ಧರ್ಮಾಧಿಕಾರಿಗಳೇ ಪಾಂಡುರಂಗನ ರತ್ನ ಕಂಕಣಗಳು ಕಳವಾಗಿವೆ ಇದನ್ನು ಪತ್ತೆ ಹಚ್ಚಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು ಎಂದು ಡಂಗೂರ ಹೊಡೆಸಿರಿ
ಹೋಗಿದೆ. ಪಾಂಡುರಂಗನ ಕೈಯಲ್ಲಿದ್ದ ಎರಡು ರತ್ನ ಕಂಕಣಗಳು ಕಳವಾಗಿದೆ. ಕದ್ದವರು ತಾವಾಗಿಯೇ ತಂದು ಕೊಟ್ಟರೆ ಕ್ಷಮಿಸುತ್ತಾರೆ, ಇಲ್ಲದಿದ್ದರೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಾರೆ. ಇದು ನಮ್ಮ ಧರ್ಮಾಧಿಕಾರಿಗಳ ಆಜ್ಞೆ. ಏನಮ್ಮ ಏನ್ ಬೇಕು? ಆ ಕಳ್ಳದಾಸನ್ನ ಮನೆಯ ಒಳಗೆ ಸೇರಿಸ್ಬೇಡ ಅಂತ ನಾ ಬಡ್ಕೊಂಡೆ. ಕೇಳಿದ್ಯಾ ನನ್ ಮಾತನ್ನ? ನೋಡೀಗ ಎಂತ ಅನಾಹುತ ಆಗಿದೆ. ಏನಾಯ್ತಮ್ಮ? ಗುಡಿಯಿಂದ ಪಾಂಡುರಂಗನ ರತ್ನ ಕಂಕಣನೇ ಕದ್ದು ತಂದು ಕೊಟ್ಟಿದ್ದಾರೆ ಆ ಕಳ್ಳದಾಸ. ಯಾರು ಹೇಳಿದ್ರಮ್ಮ? ಗಂಗೂರ ಸಾರ್ತಿದ್ದಾರೆ. ನಾವೇ ಹೋಗಿ ಇದ್ ವಿಷಯ ತಿಳಿಸ್ಬಿಟ್ರೆ ಕ್ಷಮಿಸ್ಬಿಡ್ತಾರಂತೆ, ಇಲ್ದಿದ್ರೆ ಕಠಿಣ ಶಿಕ್ಷೆ ಅಂತೆ. ಈಗ್ಲೇ ಹೋಗಿ ಕೊತ್ತವಾಲರಿಗೆ ನಡೆದಿದ್ದನ್ನ ತಿಳಿಸಿ ಗ್ರಹಚಾರ ಬಿಡಿಸ್ತೀನಿ ಆ ಬೂಟಕ್ಕೆ ದಾಸಿಂದೆ. ಸ್ವಲ್ಪ ಇರಮ್ಮ, ನಾನು ಬರ್ತೀನಿ. ನೀನ್ ಬರ್ಬೇಕಾದ್ದು ನಾಳೆ ಸಾಕ್ಷಿ ಹೇಳಕ್ಕೆ, ಈಗ ನಿನ್ ಮನೇಲೇ ಇರು. ಸ್ವಾಮಿ ತಗೊಳ್ಳಿ ರತ್ನ ಕಂಕಣನ. ಇದು ನಿನ್ನ ಹತ್ರ ಹೇಗ್ ಬಂತು? ಆ ಪುರಂದ್ರದಾಸರು ತಾವಾಗಿ ನಮ್ ಮನೆಗ್ ಬಂದು ನನ್ ಮಗಳು ಕುಣಿಯೋದನ್ ನೋಡಿ ಮೆಚ್ಚಿ ಬಹುಮಾನ ಅಂತ ಕೊಟ್ರು. ನನ್ ಕಂದ ತಿಳಿದ ತಗೊಂಡ್ಬಿಡ್ತು. ಪುರಂದ್ರದಾಸರು ನಿಮ್ಮನೆಗ್ ಬಂದಿದ್ರೆ? ನಿಮ್ ಮನೆಗೂ ಬಂದಿದ್ರು. ಸ್ವಾಮಿ ಕೊತ್ತವಾಲ್ ಸ್ವಾಮಿ ನಿಮ್ ಕಾಲಿಡ್ದು ಕೇಳ್ಕೊಳ್ತೀನಿ, ನನಗೂ ನನ್ ಮಗಳಿಗೂ ಏನ್ ತೊಂದರೆ ಕೊಡ್ಬೇಡಿ. ದೊಡ್ಡ ಕೊತ್ತವಾಲ್ರು ದೇವಸ್ಥಾನದಲ್ಲಿ ವಿಚಾರಿಸ್ಕೋತಾರೆ, ಈಗ ಹೋಗು. ನಮಸ್ಕಾರ ಕೊತ್ತವಾಲ್ ಸ್ವಾಮಿ, ನಮಸ್ಕಾರ. ನಮ್ದೇನು ತಪ್ಪಿಲ್ಲ, ನಾನ್ ಬರ್ತೀನಿ ಬರ್ತೀನಿ. ದಾಸರೆ, ತಾವು ಪಾಂಡುರಂಗನ ಕೈರತ್ನ ಕಂಕಣವನ್ನು ಕದ್ದು ನರ್ತಕಿ ಚಿತ್ರಲೇಖೆಗೆ ಕೊಟ್ಟರೆಂದು ದೂರು ತಂದಿದ್ದಾರೆ ಕೊತ್ತವಾಲ್ರು. ಇದಕ್ಕೆ ತಾವೇನು ಹೇಳುತ್ತೀರಿ? ಇದ್ದ ಅಪರಿಮಿತ ಐಶ್ವರ್ಯವನ್ನೇ ಶ್ರೀಕೃಷ್ಣಾರ್ಪಣವೆಂದು ಶ್ರೀಹರಿಯ ಪಾದಾರವಿಂದಗಳಲ್ಲಿ ಅರ್ಪಿಸಿ ಇಂದಿರಾಪತಿ ಪುರಂದರ ವಿಠಲನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿಯನ್ನು ಅವಲಂಬಿಸಿರುವ ನನಗೆ ರತ್ನ ಕಂಕಣದ ಬಯಕೆ ಏಕೆ? ಅದನ್ನು ಆಕೆಯ ಕೊಡುವ ಧಾರಾಳತಾನೆ ಏಕೆ? ಧರ್ಮಾಧಿಕಾರಿಗಳೇ, ತಪ್ಪು ಮಾಡಿದವರು ಯಾರೂ ಮಾಡಿದ ತಪ್ಪನ್ನು ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ. ಕಂಬಕ್ಕಟ್ಟಿ ನಾಲ್ಕು ಬಿಗಿದ್ರೆ ನಿಜ ತಾನಾಗಿ ಹೊರಬೀಳುತ್ತೆ. ಅಯ್ಯೋ ಪಾಪಿಗಳ ಅಪ್ಪಣ್ಣ. ಸುಮ್ಮನೆ ಇಲ್ಲ ಗುರುಗಳೇ, ಇಲ್ಲಿ ಸೇರಿರು ಧರ್ಮಸಭೆಯಲ್ಲ ವಂಚಕರ ಸಭೆ. ಅಧಿಕಾರಿಗಳ ನಿರ್ಧಾರವನ್ನು ಆಕ್ಷೇಪಿಸುವುದು ಅಸಭ್ಯತನ. ಸುಮ್ಮನೆ ದಾಸರೆ, ಮಿತಿ ಇಲ್ಲದ ತಾಳ್ಮೆಯಿಂದ ಹಾನಿಯೇ ಹೊರತು ಒಳ್ಳೆಯದಲ್ಲ. ಅಯ್ಯಯ್ಯೋ ಬೇಡಿ ಸ್ವಾಮಿ, ಮತ್ತೆ ಕೋಪದ ಚಿಂತೆ ಬೇಡಿ. ಕೋಪ ಮಹಾ ಅನರ್ಥಕಾರಿ, ಅನರ್ಥಕಾರಿ. ದಾಸರೆ, ದಯಮಾಡಿ ನಿಜ ಹೇಳಿಬಿಡಿ. ಸುಳ್ಳು ತಿಳಿದವರಿಗೆ ಭೂಷಣವಲ್ಲ. ಹರಿದಾಸರ ನಿಘಂಟಿನಲ್ಲಿ ಸುಳ್ಳೆಂಬ ಪದವೇ ಇಲ್ಲ. ಹಾಗಾದ್ರೆ ಕಂಕಣದ ವಿಷಯ ತಮಗೆ ಏನೂ ತಿಳಿಯದು? ಅನ್ನಿ ಖಂಡಿತವಾಗಿ ತಿಳಿ. ಚಿತ್ರಲೇಖ, ದಾಸರು ಹೇಳಿದುದನ್ನು ಕೇಳಿದೆ ತಾನೆ? ರತ್ನ ಕಂಕಣ ಸಿಕ್ಕಿದುದು ನಿನ್ನ ಹತ್ತಿರ. ದಾಸರೇ ಅದನ್ನು ನಿನಗೆ ತಂದುಕೊಟ್ಟರೆಂದು ಸರಿಯಾದ ಸಾಕ್ಷಿ ಸಿಕ್ಕದಿದ್ದಲ್ಲಿ ನಿನ್ನನ್ನೇ ಅಪರಾಧಿ ಎಂದು ತೀರ್ಮಾನಿಸಬೇಕಾಗುತ್ತೆ. ಎಚ್ಚರಿಕೆ. ಧರ್ಮಾಧಿಕಾರಿಗಳೇ, ನಾ ಹೇಳ್ತಾ ಇರೋದೆಲ್ಲ ಸತ್ಯ. ಇಷ್ಟು ಬೆಲೆ ಬಾಳ ರತ್ನ ಕಂಕಣ ನಮಗೇನೆ ಅಂತ ದಾಸರನ್ ಕೇಳಿದ್ದಕ್ಕೆ, ಹೌದು ನಿಮಗೇನೆ, ನಾನ್ ಮನಸ್ಸು ಮಾಡಿದ್ರೆ ವಜ್ರ ಕಿರೀಟ ಬಟ್ಟೆ ಹಣ ಕೌಚಗಳನ್ನೂ ಕೊಡಬಲ್ಲೆ ಅಂತಂದ್ರು ಅಲ್ವೇನೆ ಚಿತ್ರ. ಮಗಳೇ ಯಾಕೆ ಸುಮ್ಮನೆ ಇದ್ದಿ? ಅಮ್ಮ ಹೌದು ಧರ್ಮಾಧಿಕಾರಿಗಳೇ. ನೋಡಿದ್ರೆ ನೋಡಿದ್ರೆ ಈಗ ಗೊತ್ತಾಯ್ತೆ ದಾಸರೇ ಕೊಟ್ಟಿದ್ದು ಅಂತ. ಈ ದಾಸರೇ ಕೈ ಮುಗಿದು ಕೇಳ್ಕೊಳ್ತೀನಿ, ಸುಮ್ಮನೆ ನಮ್ಮನ್ನ ಯಾಕೆ ಹಿಂಸೆ ಮಾಡ್ತೀರಿ? ನೀವು ಮಾಡಿದ ತಪ್ಪು ನಾವು ಒಪ್ಕೊಂಡ್ಬಿಡಿ. ದಾಸರೇ ತಾವು ಈಗೇನ್ ಹೇಳ್ತೀರಿ? ಆಗಿದ್ದಾಗೋಯ್ತು, ಒಪ್ಕೊಂಬಿಡಿ ದಾಸರೇ. ಹರಿ ಹರಿ, ಇದೆಂತಹ ವಿಚಿತ್ರ ಅಪವಾದ ತಂದೊಡ್ಡಿ ವಿನೋದ ನೋಡುತ್ತಿರುವೆ ಪಾಂಡುರಂಗ. ನಿನ್ನ ನಾಮ ಭಂಡಾರ ಕದ್ದೇನೆಂದು ದಾಸನ ಮೇಲೆ ಕೋಪಗೊಂಡಿರುವಿಯ ತಂದೆ? ಕೊತ್ತವಾಲ್ರಿ, ಕಂಕಣ ದಾಸರ ಮೂಲಕ ಬಂತೆಂಬುದಕ್ಕೆ ಚಿತ್ರಲೇಖೆ ಮತ್ತು ಆಕೆಯ ತಾಯಿ ಹೇಳಿಕೆ ವಿನಃ ಬೇರೆ ಯಾವುದಾದರೂ ಸಾಕ್ಷಿ? ದಾಸರು ನರ್ತಕಿ ಚಿತ್ರಲೇಖೆಯ ಮನೆಗೆ ಹೋಗ್ತಿದ್ದನ್ನ ಕಣ್ಣಾರ ಕಂಡಿದ್ದಾರೆ ವಾಸುದೇವಾಚಾರ್ಯರು. ಹೂನ್ರಿ, ನನ್ನ ಕಣ್ಣಾರ ನಾನೇ ಕಂಡು ಈ ಪುಣ್ಯಾತ್ಮಗೂ ತೋರಿಸಿದ್ದೀನಿ. ಇವ್ರು ಹೇಳ್ತಾ ಇರೋ ಮಾತು ಸತ್ಯವಾಗೂ ನಿಜ. ಧರ್ಮಾಧಿಕಾರಿಗಳೇ, ಮಾಡಿರುವ ಕಳ್ಳತನವನ್ನು ಒಪ್ಪಿಸುವುದಕ್ಕೆ ಇದೊಂದೇ ದಾರಿ. ಆತಂಕ ಎಲ್ಲ ಪಾಂಡುರಂಗನ ಇಚ್ಛೆ. ಪಾಂಡುರಂಗನ ಇಚ್ಛೆ ಗುರುಗಳೇ.
ಹೇಳಿದ್ರೇನ್ರಿ ದಾಸರು ಮಾಡಿದ ಕೆಲಸ? ಏನ್ ಮಾಡ್ರಾಗ? ಪಾಂಡುರಂಗನ ಕೈ ರತ್ನ ಕಂಕಣ ಹಾಕದ್ದು ನರ್ತಕಿ ಚಿತ್ರಲೇಖೆ ಕೊಟ್ಟಿದ್ದಾರೆ. ಪುರಂದರದಾಸ ವಿಚಾರದಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದ್ರೆ. ಯಾಕೆ ಕೊಟ್ಟಿರ್ಬಾರ್ದು ಅಂದೆ? ಹೆಣ್ಣು ಹುಣ್ಣು ಎಂಥವ್ರ ಮನ್ಸನು ಬದಲಾಯಿಸದೆ. ರಾಮ ರಾಮ, ಇಂಥ ಮಾತನ್ನು ಕೇಳುವುದು ಪಾಪ. ಅದು ನಿಜವೇ. ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅಂತ ನಮ್ಗೆ ಯಾಕೆ ಬೇಕು ಹೇಳಿ ಸ್ವಾಮಿ. ಹೀಗೀಗೆ ಕಟ್ಟಿದ್ದಾರೆ ಹೇಳಿ ಸ್ವಾಮಿ ಹೇಳಿ. ಲಕ್ಷ್ಮಿ, ನನ್ನ ಪಾಂಡುರಂಗನ ರತ್ನ ಕಂಕಣವನ್ನು ನಾನೇ ಕದ್ದನೆಂದು ದಂಡಿಸುತ್ತಿದ್ದಾರೆ. ನೀವು ಕದ್ದೀರಾ? ಹರಿ ಹರಿ, ಸಮಸ್ತ ಆಶಾ ಆಕಾಂಕ್ಷೆಗಳನ್ನೆಲ್ಲ ವರ್ಣಿಸಿ ಪಾಂಡುರಂಗನ ನಾಮಾಮೃತವೇ ಜೀವದುಸಿರೆಂದು ನಂಬಿ ಅನವರತ ವಿಠಲನನ್ನು ಸ್ಮರಿಸುತ್ತಿರುವ ನನ್ನ ಸ್ವಾಮಿಯ ಮೇಲೆ ಇಂಥ ಅಪವಾದ ಹೊರತನ ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಲಕ್ಷ್ಮಿ. ಸ್ವಾಮಿ, ಹುಲಿಯ ಪೆಟ್ಟು ಪಡೆಯದೆ ಶಿಲೆ ಮೂರ್ತಿಯಾಗುವುದಿಲ್ಲ, ತೇಜಿದ ಹೊರತು ಚಂದನ ಗಂಧ ಕೊಡುವುದಿಲ್ಲ. ಎದುರಾಗುವ ಅಪವಾದ ಅಪಮಾನಗಳನ್ನು ತಾಳ್ಮೆಯಿಂದ ಸಹಿಸಿದಲ್ಲದೆ ಆತ್ಮ ಪರೀಕ್ಷೆ ಪರಿಪೂರ್ಣವಾಗುವುದಿಲ್ಲ ಲಕ್ಷ್ಮಿ, ಪರಿಪೂರ್ಣವಾಗುವುದು. ಇದೆಲ್ಲ ಶ್ರೀಹರಿಯ ಕಪಟ ನಾಟಕ. ಸುಖವೋ ದುಃಖವೋ ಅವರವರ ಪಾಲನ ಪಾತ್ರಗಳನ್ನು ನಿರ್ವಹಿಸದೆ ಗತ್ಯಂತರವಿಲ್ಲ ಲಕ್ಷ್ಮಿ. ನಾವು ಬೇಡುವವರು, ಅವನು ನೀಡುವವರು. ಜೋಳಿಗೆ ಹಾಕಿದ್ದನ್ನು ಸ್ವೀಕರಿಸಬೇಕಲ್ಲದೆ ಪ್ರಶ್ನಿಸುವ ಅಧಿಕಾರ ನಮಗಿಲ್ಲ. ಬಂದದ್ದನ್ನೆಲ್ಲ ಅನುಭವಿಸುವುದಕ್ಕೆ ಮಾತ್ರ ನಾವು ಬಾಧ್ಯ. ಲಕ್ಷ್ಮಿ, ದೂರ ಸರಿ, ದೂರ ಸರಿ, ದೂರ ಸರಿ. ಸಾಧ್ಯವಿಲ್ಲ ಕುತ್ವಾಲನೆ, ಸಾಧ್ಯವಿಲ್ಲ. ಶಿಕ್ಷಿಸುವುದಾದ್ರೆ ನಮ್ಮಿಬ್ಬರನ್ನು ಒಟ್ಟಿಗೆ ಶಿಕ್ಷಿಸಿರಿ. ಲಕ್ಷ್ಮಿ, ದೂರ ಸರಿ. ಇಲ್ಲ ಇಲ್ಲ ಸ್ವಾಮಿ, ಇಲ್ಲ. ನನ್ನನ್ನು ಕ್ಷಮಿಸಿರಿ. ನಿಮ್ಮನ್ನು ಬಿಟ್ಟು ನಾನು ಕದಲಲಾರ ಸ್ವಾಮಿ. ಲಕ್ಷ್ಮಿ, ಪಾಂಡುರಂಗನ ಮೇಲೆ ಆಣೆ. ಪಾಂಡುರಂಗನ ಮೇಲೆ ಆಣೆ? ಪಾಂಡುರಂಗನ ಮೇಲೆ ಆಣೆ? ಬೇಗ ನಾಳಕ್ಕೆ ಬಿಗಿದ್ರೆ ಮಾಡ್ರೆ ತಪ್ಪನ್ನು ಒಪ್ಕೋತಾರೆ. ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ನೀನೇ. ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ನೀನೇ. ನೀನೇ ಆಡಿಸದಿರಲು, ನೀನೇ ಆಡಿಸದಿರಲು. ಜಡವೊನಕೆಯ ಬೊಂಬೆ ಏನು ಮಾಡಲು ಬಲ್ಲುದು ತಾನೇ ಬೇರೆ. ನೀನಿಟ್ಟ ಸೂತ್ರದಿಂ ಚಲಿಪವು ಕೈಕಾಲುಗಳು, ನೀನಿಟ್ಟ ಸೂತ್ರದಿಂ ಚಲಿಪವು ಕೈಕಾಲುಗಳು. ನೀನೇ ಮುಗ್ಗಿಸಲು ಮುಗ್ಗುವ ದೇಹದವನು. ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ನೀನೇ. ಯಂತ್ರವಾಹಕ ನೀನೇ, ಒಳಗಿದ್ದು ಎನ್ನ ಸ್ವತಂತ್ರ ನಿಂದೆನಿಸಿ ಕೊಲಿಸುವರೆ ಹೇಳು. ಯಂತ್ರವಾಹಕ ನೀನೇ, ಒಳಗಿದ್ದು ಎನ್ನ ಸ್ವತಂತ್ರ ನಿಂದೆನಿಸಿ ಕೊಲಿಸುವರೆ ಹೇಳು. ಕಂತು ಪಿತ ಲಕ್ಷ್ಮೀಶ ಎಂತಾಡದಂತಹುದೋ,
ಅನಂತ ಮೂರ್ತಿ ನಮ್ಮ ಪುರಂದರ ವಿಠಲ ಪುರಂದರ ವಿಠಲ ಅಪರಾಧಿ ನಾನಲ್ಲ ಅಪರಾಧವೆನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಎಂಥ ನಾಟಕವಾಡುತ್ತಿರುವೆಯೋ ಪಾಂಡುರಂಗ ನಿನ್ನ ಪಾವನ ನಾಮವನ್ನು ಅನುಕ್ಷಣ ಸ್ಮರಿಸುವವರಿಗೆ ಯಾವ ಭಯವೂ ಇಲ್ಲವೆಂದು ನಂಬಿರುವ ಈ ದಾಸನನ್ನು ಅಪವಾದದ ಬೆಂಕಿಗೆ ತಳ್ಳಿ ಭಯಪಡಿಸುವುದರಲ್ಲಿ ನಿನಗಾಗುವ ಸಂತೋಷವಾದರೂ ಏನು ತಂದೆ? ವಿಠಲ, ಇದರಿಂದ ಲೋಕ ಹರಿಯನ್ನು ನಂಬಿದವರಿಗೆ ಕಡುಕಷ್ಟವೇ ಗತಿ ಎಂದು ಕೂಗುವುದು, ಪಾಂಡುರಂಗನ ಭಕ್ತರಿಗೆ ಅಪಮಾನವೇ ಉಡುಗೆರೆ ಎಂದು ಹಾಡುವುದು, ವಿಠಲನ ದಾಸರಿಗೆ ಅಪವಾದವೇ ವರ ಎಂದು ಘೋಷಿಸುವುದು. ಬನ್ನಿ ಬನ್ನಿ ಬೇಗ ಬನ್ನಿ. ಇಲ್ಲಿ ನೋಡಿ, ರತ್ನಕಂಕಣಗಳು ಪಾಂಡುರಂಗನ ಕೈಗಳಲ್ಲೇ ಇವೆ. ಲಕ್ಷ್ಮಿ. ಸ್ವಾಮಿ. ವಿಠಲ, ಕಪಟ ನಾಟಕ ಸೂತ್ರಧಾರಿ, ತಿಳಿಯದೆ ಮಾಡಿದ ತಪ್ಪಿಗಾಗಿ ನನ್ನನ್ನು ದಂಡಿಸಿ ಮುಯಿಗಿ ಮುಯಿ ತೀರಿಸಿಕೊಳ್ಳುವುದೇ? ದಯಾಳು, ವೇಷ ಮರೆಸಿಕೊಂಡು ನೀರು ತಂದಾಗ ಶಿಷ್ಯನೇ ಎಂದು ಭ್ರಮಿಸಿ ನಿನ್ನ ತಲೆಗೆ ಕೆಟ್ಟ ಕೋಪದಿಂದ ಕುಟ್ಟಿ ನೋಯಿಸಿಬಿಟ್ಟಿನಲ್ಲ ಎಂದು ಎಷ್ಟು ಸಂಕಟ ಪಡುತ್ತಿದ್ದೆ ಸ್ವಾಮಿ. ಹೋಗಿ, ಮುಯಿಗಿ ಮುಯಿ ತೀರಿದಲ್ಲ, ಈಗ ನಿನಗೆ ಸಮಾಧಾನವಾಯಿತು ತಂದೆ? ಸಮಾಧಾನವಾಯಿತೆ? ಈಗಲಾದ್ರೂ ಅರ್ಥವಾಯ್ತೆ ನಮ್ ಗುರುಗಳ ಮಹಿಮೆ. ಅರ್ಥವಾಯ್ತೆ? ತಮಗ ಚೆನ್ನಾಗಿ ಅರ್ಥವಾಯ್ತಾ? ತಮಗೋ ಹಾಗಾದ್ ಹೋಗ್ ಗುರುಗಳ ಕಾಲಿಗೆ ಬೀಳಿ. ಕಾಲಿಗೆ ಪುರಂದರದಾಸರೇ, ನಮ್ ಜೀವ ಹುಡುಕಿ, ನಮ್ ಜೀವ ಹುಡುಕಿ. ದಾಸರೇ, ನೀವು ದೈವಾಂಶ ಸಂಭೂತರು ಅಂತ ನಮ್ಮ ಗುರುಗಳು ವ್ಯಾಸರಾಯರು ಹೇಳಿದ್ದು ಸತ್ಯ. ಪುರಂದರದಾಸರೇ, ನಮ್ಮ ಸರ್ವಾಪರಾಧವನ್ನು ಮನ್ನಿಸಿ ಕಾಪಾಡಿ. ಎಲ್ಲರನ್ನು ಮನ್ನಿಸಿ ಕಾಪಾಡಲು ಪಾಂಡುರಂಗನಿರುವ ದಾಸರೇ, ನಮಗಿನ ಅಪ್ಪಣೆ. ಹೋಗಿ ಬನ್ನಿ, ಪಾಂಡುರಂಗನು ನಿಮಗೆ ಮಂಗಳವನ್ನುಂಟು ಮಾಡಿ. ಹೋಗಿ. ಸ್ವಾಮಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತಿದ್ದೆ ಅಷ್ಟರಲ್ಲೇ. ಏನ್ ವಿಷಯ ಲಕ್ಷ್ಮಿ? ನಮ್ಮ ರುಕ್ಮಿಣಿಗೆ ಅವರ ಅತ್ತೆ ಮನೇಲಿ ತುಂಬಾ ಕಿರುಕುಳ ಕೊಡ್ತಿದ್ದಾರಂತೆ. ನಾವಿಬ್ರು ಹೋಗೊಂದ್ಸಲ ಅವಳನ್ನು ನೋಡಿದ್ರೆ ಅವಳು ಪ್ರಾಣಕ್ಕೇನಾದ್ರೂ. ನಿನಗೆಲ್ಲೋ ಭ್ರಾಂತು ಲಕ್ಷ್ಮಿ. ಲೋಕವನ್ನೆಲ್ಲ ಸಂರಕ್ಷಿಸುವ ಶ್ರೀಹರಿಗೆ ನಮ್ಮ ರುಕ್ಮಿಣಿಯನ್ನು ರಕ್ಷಿಸುವ ಹೊಣೆ ತನ್ನದೆಂದು ತಿಳಿಯದೆ ತಪ್ಪವ್ರು ತಪ್ಪಿರ್ತಾರೆ ಹೊರತು ನಿಂದಾಗ ಆರ್ಭಟ ಮಾಡಲ್ಲ ಕಣೆ. ಸ್ವಲ್ಪ ಎತ್ತಿ. ಅದು ನನ್ನಿಂದಾಗಲ್ಲ, ಎಲ್ರಿಗೂ ನಾಲ್ಕು ಜನ ಆದ್ರೆ ನಿನಗೆ ಎಂಟು ಜನ ಬೇಕು. ಎಲ್ಲಿಂದ ತರ್ತಿ? ಅಯ್ಯೋ ಅಮ್ಮ, ಕಂಡೋರ್ ಮನೆ ಹೆಣ್ಮಗಳನ್ನ ಗೋಳ್ ಹೊಯ್ಕೊಳ್ಳೋ ಅತ್ತೆಯರಿಗೆಲ್ಲ ಹೀಗೆ ಆಗೋದು. ಗೋಳ್ ಹೊಯ್ಕೊಳ್ಳದೆ ಇದ್ರೆ ಬರೋ ಗಂಟು ಬರ್ಬೇಕಲ್ಲ. ಇನ್ ಎಂಥ ಗಂಟೆ ಬರೋದು? ನಿನ್ ಬೀಗ ಇದ್ದಬ ದಾಸ್ತಿನಲ್ಲ ಕೃಷ್ಣಾರ್ಪಣ ಅಂತ ದಾನ ಕೊಟ್ಬಿಟ್ಟಂತೆ, ಅದನ್ನು ಸಿಕ್ ಸಿಕ್ಕದು ಅವರೆಲ್ಲ ತೋಚ್ಕೊಂಡು ಹೋದ್ರಂತೆ. ಅವನು ತಾಳ ತಂಬೂರಿ ತಗೊಂಡು ಬೀದಿ ಬೀದಿ ಅಡೀತಾ ಇದ್ದಾನಂತೆ. ಅದನ್ನ ಕೇಳಿ ನಾನು ನಿನ್ನ ಗಂಡ ಬಾಳೆಹಣ್ಣು ನಿಂತ ಹಣ್ಣು. ಅಯ್ಯೋ ಎಳ್ನಳ್ರಿ, ನನ್ ತಲೆ ಮೇಲೆ ಕಲ್ಲ. ನನಗೂ ಒಂದು ಮಾತು ಹೇಳಿದ್ರೆ ಒಂದು ನಾಲ್ಕು ಕೋಟಿನಾದ್ರೂ ಹೊತ್ಕೊಂಡು ಬರ್ತಿದ್ದಲ್ಲ.
ಅದಕ್ಕೂ ಲಭ್ಯ ಇರಬೇಕು. ನಿನಗೆ ಎಲ್ಲಿ ಬಂತು ಅಮ್ಮ? ಬಿಡಲ್ಲ ಕೈ, ಅವಳು ನಾ ಮದುವೆ ಆಗಿದ್ದು ಕೈ ಬಿಡೋದಕ್ಕಲ್ಲ ಅಲ್ವೇನಪ್ಪ? ಒಪ್ಪದೆ ನಾನು ಮಗನೇ. ಅಯ್ಯೋ ಹರಮ, ಅವಳು ಪಿಶಾಚಿ. ಅವಳಲ್ಲ ಪಿಶಾಚಿ, ಅವಳು ಈ ಮನೆ ಗೃಹಲಕ್ಷ್ಮಿ ಅಲ್ವೇನಪ್ಪ? ಅಮ್ಮ ಅಮ್ಮ, ನನ್ನ ರುಕ್ಕುಲ್ ಏನಾದ್ರೂ ನೀನು ಕದ್ರಸಿ ಗಿದ್ರಸಿ ತೊಂದ್ರೆ ಕೊಟ್ಟೆ ಅಲ್ವೇನಪ್ಪ? ಹೌದು, ಸಂತ ಮಾಡಿದೆ ಹೋಗು ಅಲ್ವೇನಪ್ಪ? ಅಮ್ಮನ ಮಾತು ಕೇಳಿ ಇಷ್ಟು ದಿವಸ ಕಪಿ ಆಡ್ದಾಗ ಆಡ್ತಾ ಇದ್ದಲ್ಲ, ಈಗ ಬುದ್ಧಿ ಬಂತಲ್ಲೋ ಮಗನೇ. ನನ್ನ ಚಿನ್ನ ಸಕ್ರೆ ಚಿನ್ನ ಅಂದ್ರೆ ಹತ್ತು ಬಿಡ್ತೀಯಲ್ಲೋ, ಏನೋ ಇದು ನಿನ್ ದುರಭ್ಯಾಸ. ಇಲ್ಲೋ ಕೆಳಗೆ ಕೇಶವಾಚಾರ್ರೆ, ಬಿಚ್ಚಿರೋ ಜುಟ್ಟನ್ನ ಭದ್ರವಾಗಿ ಕಟ್ಟಿ, ಇನ್ನು ಆಗೋದಲ್ಲ ಆಯ್ತಲ್ಲ. ಆಚಾರ್ರೆ ಅಪ್ಪಣ್ಣವರು ಬುದ್ಧಿ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ಅಳಗಿರಿಯಿಂದಲೀ ಬಂದ ಸ್ವಾಮಿ, ಅಳಗಿರಿಯಿಂದಲೀ ಬಂದ ಸ್ವಾಮಿ, ಅಂಜನಗಿರಿಯಲ್ಲಿ ನಿಂದ ಕೊಳಲು ಧ್ವನಿಯುದೋ ಚಂದ, ಕೊಳಲು ಧ್ವನಿಯುದೋ ಚಂದ, ನಮ್ಮ ಕುಂಡಲದಾಜ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ಆಡಿದರೆ ಸ್ಥಿರವಪ್ಪ ಅಬದ್ಧಗಳಾಡಲು ಒಪ್ಪ, ಆಡಿದರೆ ಸ್ಥಿರವಪ್ಪ ಅಬದ್ಧಗಳಾಡಲು ಒಪ್ಪ, ಬೇಡಿದ ವರಗಳನಿಪ್ಪ ಬೇಡಿದ ವರಗಳನಿಪ್ಪ, ನಮ್ಮ ಮೂಡಲಗಿರಿ ತಿಮ್ಮಪ್ಪ. ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ, ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ. ದಾಸರ ಕೂಡೆ ಗೋವಿಂದ
ಅಲ್ಲಿ ದಾರಿ ನಡೆವುದೇ ಚಂದ ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣಾ ತಿರುಪತಿ ವೆಂಕಟರಮಣ ಅಮ್ಮಮ್ಮ ಇವತ್ತು ನೀನು ಗಸಗಸೆ ಪಾಯಸ ಮಾಡಮ್ಮ ಬೇಡಮ್ಮ ಶಾವಿಗೆ ಪಾಯಸ ಮಾಡಮ್ಮ ಅಮ್ಮ ತಾರಾಬಾಯಿ ಮನೆಯಲ್ಲಿ ಶಾವಿಗೆ ಪಾಯಸ ಕೊಡಕ್ ಬಂದ್ರು ಬೇಡ ನನ್ಗೆ ಇಷ್ಟವಾದ ಪಾಯಸ ನಮ್ಮ ಅಮ್ಮನೇ ಮಾಡ್ತಾರೆ ಅಂತ ಹೇಳ್ಬಂದೆ ಅದಕ್ಕೆ ನೀವು ಶಾವಿಗೆ ಪಾಯಸ ಮಾಡಮ್ಮ ಬೇಡಮ್ಮ ಸಬ್ಬಕ್ಕಿ ಪಾಯಸ ಮಾಡಮ್ಮ ಗಸಗಸೆ ಪಾಯಸಮ್ಮ ಶಾವಿಗೆ ಪಾಯಸ ಸಬ್ಬಕ್ಕಿ ಪಾಯಸಮ್ಮ ಗಸಗಸೆ ಶಾವಿಗೆ ಸಬ್ಬಕ್ಕಿ ಶಾವಿಗೆ ಸಬ್ಬಕ್ಕಿ ಎಲ್ಲರೂ ಸೇರಿ ಯಾವ್ದಾದ್ರೂ ಒಂದು ಪಾಯಸದ ಹೆಸರು ಹೇಳಿ ಮಾಡ್ತೀವಿ ಲಕ್ಷ್ಮಿ ಏನು ಅಂದ್ರೆ ಏನಿದು ಇವತ್ತು ಶ್ರಾವಣ ಶನಿವಾರ ಅಲ್ವೇ ಹೌದು ವಿಷಯ ಗೊತ್ತಾಯ್ತು ಇವತ್ತು ಯಾವ ಪಾಯಸ ಮಾಡ್ತೀವಿ ಅದನ್ನೇ ಕೇಳ್ತಾ ಇದ್ದೀನಿ ಎಲ್ಲರೂ ಸೇರಿ ಒಂದು ಪಾಯಸದ ಹೆಸರು ಹೇಳಿ ಅಂತ ನಾನು ಒಂದು ಪಾಯಸದ ಹೆಸರು ಹೇಳ್ತೀನಿ ಯಾವುದಪ್ಪ ಕೂತ್ಕೊಳ್ಳಿ ಹೇಳಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿಸಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೃದಯವೆಂಬೋ ಮಡಕೆಯಲ್ಲಿ ಭಾವವೆಂಬೋ ಹೆಸರನಿಟ್ಟು ಬುದ್ಧಿಯಿಂದ ಪಾಕ ಮಾಡಿ ಅರಿವಾಣಕ್ಕೆ ಬಡಿಸಿಕೊಂಡು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಬಂದಿತು ಕಾಣಿರೋ ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ ಪುರಂದರ ವಿಠಲನ ನೆನೆಯಿರೋ ಲಕ್ಷ್ಮಿ ಈಗ ಇವರಿಗೆ ಯಾವ ಪಾಯಸ ಬೇಕೋ ಅದನ್ನ ಮಾಡ್ಕೊಡು ನಮ್ಗೆ ಯಾವ ಪಾಯಸವೂ ಬೇಡ ಯಾಕ್ರಪ್ಪ ಈ ರಾಮನಾಮ ಪಾಯಸವೇ ಸಾಕು ಹಾಗೇನು ಹಾಗಾದ್ರೆ ನೀವೆಲ್ಲರೂ ಹೇಳಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಲಕ್ಷ್ಮಿ ನಿನಗೆ ರಾಮನಾಮ ಪಾಯಸ ರುಚಿಸಿದೆ ಎಲ್ರಿಗೂ ರುಚಿಸಲೇಬೇಕು ಮಕ್ಕಳಿಗೂ ಅರ್ಥವಾಗೋ ಹಾಗೆ ಅಷ್ಟು ದೊಡ್ಡ ತತ್ವನ ಎಷ್ಟು ಸರಳವಾಗಿ ಹೇಳಿದ್ರಿ ಈ ಜಾಣತನ ಬಂದಿದ್ದು ಎಲ್ಲ ನಿನ್ನಿಂದಲೇ ನಿನ್ನ ಮುಖದ ಸೌಭಾಗ್ಯ ಚಿಹ್ನೆಯಾದ ಆ ಮೂಗುತಿ ನನ್ನ ಬಾಳಿನ ಭಾಗ್ಯದ ಬಾಗಿಲನ್ನೇ ತೆರೆಸಿತು ಅದೆಲ್ಲ ಪರಮಾತ್ಮನ ಲೀಲೆ ಲಕ್ಷ್ಮಿ ಏನು ನನ್ನ ಕೈಯಿಂದ ಆ ಮೂಗುತಿ ಮಾಯವಾದದ್ದು ಪವಾಡ ಅಲ್ಲ ಅದು ನಿನ್ನ ಕೈಗೆ ಬಂದದ್ದು ಪವಾಡ ಅಲ್ಲ ಕೇವಲ ಧನಾರ್ಜನೆಯೇ ಬಾಳಿನ ಗುರಿ ಎಂದಿದ್ದ ನಾನು ಹರಿದಾಸನಾದದ್ದು ದೊಡ್ಡ ಪವಾಡ ಈ ಮಹಾಪವಾಡದ ಸೂತ್ರಧಾರಳು ನನ್ನ ಮೆಚ್ಚಿನ ಮಡದಿ ನೀನು ಅಲ್ಲವೇ ಲಕ್ಷ್ಮಿ ಲಕ್ಷ್ಮಿ ಓ ಓ ನಿದ್ರೆ ಬಂತೇನು Thank you.
लक्ष्मी 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 ಅಂತರಂಗದಿ ಭಜಿಸುವಾ
ಬರಿದೆ ಪಂಜರವಾಯ್ತಲ್ಲ ಗಿಳಿಯು ಪಂಜರದುಳಿಲ್ಲ ದೂರ ಬಹುದೂರ ಏಕೆ ಮನಃಶಾಂತಿಗಾಗಿ ಓಹೋ ಮನಃಶಾಂತಿ ಊರೂರು ತಿರುಗಿದರೆ ಸಿಕ್ಕುವುದೇನು ಅಂತರಂಗದ ಅಂಗಳದ ಎಲ್ಲೋ ಮೂಲೆಯಲ್ಲಿ ಅರಿವಿಗೆ ಗೋಚರಿಸದೆ ಮರವಿನ ಕತ್ತಲಲ್ಲಿ ಅಡಗಿರುವ ಶಾಂತಿಯನ್ನು ಒಳಗೆ ಶೋಧಿಸಿಕೊಳ್ಳದೆ ಹೊರಗೆ ಅರಸುವುದು ದೀವಿಗೆಯನ್ನು ಕೈಲಿ ಹಿಡಿದು ಬೆಳಕಿಗಾಗಿ ಹುಡುಕಿದಂತಿದೆ ನಿನಗೆ ವಿನೋದವಾಗಿದೆ ನನ್ನ ಸಂಕಟ ನಿನಗೇನು ಗೊತ್ತು ಸಂತೆ ನಡೆಯಿತು ನಿಮ್ಮಿಬ್ಬರ ಪರಿಚಯವಾಯಿತು ಸಂತೆ ಮುಗಿಯಿತು ಅವರವರ ದಾರಿ ಅವರವರಿಗೆ ಇಲ್ಲ ನನ್ನ ಲಕ್ಷ್ಮಿ ಬಾಂಧವ್ಯ ಸಂತೆಯ ಪರಿಚಯವಾಗಿರಲಿಲ್ಲ ಸತ್ಯವಾಗಿ ಹೇಳುತ್ತೇನೆ ನನಗೆ ಆಕೆ ಅರ್ಧಾಂಗಿ ಮಾತ್ರವೇ ಆಗಿರಲಿಲ್ಲ ಹರಿಯ ಚರಣ ಕಮಲಗಳಲ್ಲಿ ಒಲವು ಮೂಡಿಸಿದ ಗುರುವೂ ಆಗಿದ್ದಳು ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಿದ್ದ ನನಗೆ ತುಳಸಿ ಮಾಲೆ ಹಾಕಿಸಿ ವಿಠಲನ ದಾಸನನ್ನಾಗಿ ಮಾಡಿದಳು ಇಂಥ ಸತಿ ಶಿರೋಮಣಿ ನನ್ನನ್ನು ಬಿಟ್ಟು ಹೊರಟು ಹೋಗಿರುವಾಗ ಅವರವರ ದಾರಿ ಅವರವರಿಗೆ ಎನ್ನುತ್ತೀಯಲ್ಲ ಇದು ನ್ಯಾಯವೇನು ಸೂತ್ರ ಬೊಂಬೆಯ ಮಾಡಿ ಹರಿ ಸೂತ್ರದಿಂದ ಕುಣಿಸಾಡಿದ ಸೂತ್ರ ಕಡಿಯಿತು ಬೊಂಬೆ ಮುರಿಯಿತು ಆಟ ನಿಂತು ಹೋಯಿತು ಇದಕ್ಕೇಕೆ ನಿನಗೆ ದುಃಖ ನೀನು ಎಷ್ಟೇ ಹೇಳಿದ್ರು ನನಗೆ ಸಮಾಧಾನವಾಗಲಾರ ಆ ಪುಣ್ಯವತಿ ಆಗಲಿಕ್ಕೆ ನೋವಿನ ಭರಿಸಲಾರದ ಯಾತನೆ ನಾನು ಅನುಭವಿಸಲ ನಾನು ಅನುಭವಿಸಲ ಮೇರೆವ
ನೀನೇ ಅಂದು ಅಮೃತ ಘಟದೆಂದು ಬೀಸಿದ ವಿಷ ತಂದು ಭುಜಿಸಿದವ ನೀನೇ ಅಂದು ಅಮೃತ ಘಟದೆಂದು ಬೀಸಿದ ವಿಷ ತಂದು ಭುಜಿಸಿದವ ನೀನೇ ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ ಇಂದಿರೇಶ ಶ್ರೀರಾಮನ ನಾಮವ ಇಂದಿರೇಶ ಶ್ರೀರಾಮನ ನಾಮವ ಚಂದದಿ ಪೊಗಳುವ ನೀನೇ ಸರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣ ನೀನೇ ಕೊರದಲ್ಲಿ ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವ ನೀನೇ ಕೊರಳಲಿ ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವ ನೀನೇ ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಏನಿದು ಯಾಕೆ ಹೀಗೆ ಮುಂದೆ ಕವಿದಂತೆ ಕಾಣ್ತಿದ್ದೀರ ಕಣ್ಣೇ ಕಾಣಿಸ್ತಿಲ್ವೇ ಮೃತ್ಯುಪ್ಪುವ ಮುನ್ನ ಹೀಗಾಗುವುದೆನ್ನುವರು ಹಾಗಾದಲ್ಲಿ ಹಾಗಾದಲ್ಲಿ ನನಗೆ ಕಾಲ ಸನ್ನಿಹಿತವಾಯಿತೆ ನನ್ನ ದೇವರನ್ನು ಕಣ್ತುಂಬ ನೋಡದೆ ನನ್ನ ಸ್ವಾಮಿಯನ್ನು ಮನಸಾರ ಹೊಗಳದೆ ನನ್ನ ವಿಠಲ ನಗರಿಗಳಲ್ಲಿ ಶಿರವಿಟ್ಟು ಹೊರಳಾಡದೆ ಹೋಗಿಬಿಡುವನೆ ವಿಠಲ ಮಾನವರ ಗತಿ ದುರ್ಲಭ ನಿನ್ನ ದರ್ಶನ ಎಂಬ ಮಾತನ್ನು ಸತ್ಯ ಮಾಡಲು ನೋಡುತ್ತಿರುವೆಯ ಗೋಪಾಲ ಪಾಪಿಗಳಿಗೆ ನಿನ್ನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದನ್ನು ನಿರೂಪಿಸಲು ಹವಣಿಸುತ್ತಿರುವೆಯ ಗೋವಿಂದ ಏಕಪ್ಪ ಈ ಶೋಧನೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ ಎಂದು ಹಾಡಿದೆನೆ ಕಾಯಬೇಕೆನ್ನ ಗೋಪಾಲ ಒಂದು ಉಪಾಯವನ್ನರಿಯ ಭಕುತರ ಪಾಲ ಎಂದು ಬೇಡಿಕೊಂಡೆನೆ ನಿನ್ನ ಆಶ್ರಯಿಸುವೆನು ನಿಗಮ ಗೋಚರ ನಿತ್ಯ ಬೆನ್ನ ಬಿಡದೆ ಕಾಯೋ ಎನ್ನ ಮನದಿಷ್ಟವಿಯೋ ಎಂದು ಪ್ರಾರ್ಥಿಸಿಕೊಂಡೆನೆ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ತನ್ನ ಸತ್ವದ ಮದವು ಧಾತ್ರಿ ವಶವಾದ ಮದ ಇನ್ನು ತನಗೆ ಎದುರಿಲ್ಲವೆಂತೆಂಬ ಮದದಿಂದ ಬಿನ್ನಹಕ್ಕೆ ಬಾಯಿಲ್ಲವಯ್ಯ
ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಎಂದು ಅಂದೇ ಹತ್ತು ಹತ್ತು ಬೇಡಿಕೊಂಡನೆ. ಇದನ್ನೆಲ್ಲ ನೀನ್ ಅರಿಯ ತಂದೆ ಎನ್ನ ಅನಂತ ಅಪರಾಧಗಳ ಮನ್ನಿಸಿ ಸಲಹು ಜಗನ್ನಾಥ, ಸಲಹು ಸಲಹು. ಏಕೆ ನನ್ನಲ್ಲಿ ಇಷ್ಟು ನಿರ್ದಯನಾಗಿರುವೆ? ಶಿಲೆಯಾಗಿದ್ದವಳಿಗೆ ಪುನರ್ಜನ್ಮ ನೀಡಿ ನಿನ್ನ ದಿವ್ಯ ದರ್ಶನ ಲಾಭ ಕೊಟ್ಟೆಯಲ್ಲ, ಅಹನ್ಯ ಬಂಗಾರವಿಷ್ಟು ಕೊಟ್ಟವಳು ನಿನಗೆ. ಕೃಷ್ಣ ಎಂದೊಡನೆ ಕರುಣಿಸಿ ಸೆರಗ ಸಂವರಿಸಿ ಕಷ್ಟ ಕಳೆದಿಯಲ್ಲ, ದ್ರೌಪದಿ ರತ್ನವಿಷ್ಟು ಕೊಟ್ಟಳು ನಿನಗೆ. ಒಪ್ಪಿಡಿ ಅವಲಕ್ಕಿ ತಂದು ಕೊಟ್ಟವನಿಗೆ ಒಪ್ಪಿ ಭಾಗ್ಯವನ್ನೇ ಕೊಟ್ಟೆಯಲ್ಲ, ಅವನಿಂದ ಮಗನೇನು ನಾನು ಅನ್ನೇನೇನು ಹೇಳು ಕೃಷ್ಣ ಹೇಳು. ಓ ನಿಜ, ನಾನು ನಿನಗೆ ಅನ್ಯನೇ ನಿಜ. ಬಲಿಯಂತೆ ಮುಕುಟವು ಕದ್ದೋಡಲಿಲ್ಲ, ವಾಲಿಯಂತೆ ಮೋದಲಿಸಲಿಲ್ಲ, ದುರ್ಗವನಂತೆ ಒದೆಯಲಿಲ್ಲ. ಹೀಗಿರುವಾಗ ನಾನು ನಿನಗೆ ಅನ್ಯನಾಗದೆ ಮತ್ತೇನು ಹೇಳು? ಭಾಗವತರ ರಸ ಯೋಗಿಗಳಿಗೆ ಒಡೆಯ. ಆನೆಯನ್ನು ಕಾಯುವಾಗ ಜ್ಞಾನವಿದ್ದದ್ದೇನು, ನಾನು ಒದಲು ಕೇಳದಿದ್ದೇನು? ದಾನವಾಂತಕ ನಾರಸಿಂಹ ದೀನರಕ್ಷಕನೆಂಬ ಮಾನ ಉಳಿಸಿಕೊಳ್ಳು. ಮಾನನಿಧಿಯಾದರೆ ತಾನೇ ಮಾನವನ್ನು ಉಳಿಸಿಕೊಳ್ಳುವುದು. ಅರಿತು ತ್ರಿಪುರಾಸುರನ ಹೆಂಡಿರನ್ನು ಬೆರೆದೆ, ದಾನ ಕೊಟ್ಟ ಬಲಿಯ ತನುವನ್ನೇ ತುಳಿದೆ. ನೀನು ಅನಾಥ ರಕ್ಷಕ ಜಗತೋದ್ಧಾರ. ನನಗೆಲ್ಲೋ ಭ್ರಾಂತಿ. ಅಯ್ಯೋ ಅಯ್ಯೋ ಕೃಷ್ಣ, ನಿನ್ನ ನಿಂದಿಸಿದನೆ, ನಿನ್ನ ದೋಷಿಸಿದನೆ. ನಿನ್ನ ದಿವ್ಯ ನಾಮಾಮೃತದಿಂದ ಪಾವನವಾಗಿದ್ದ ಈ ಜಿಕ್ವೆಯಲ್ಲಿ ಬಿರುನುಡಿಗಳನ್ನು ತುಂಬಿ ಅಪರಾಧ ಮಾಡಿಬಿಟ್ಟಿದೆ. ಕೋಪಿಸಬೇಡ ತಂದೆ, ಕೋಪಿಸಬೇಡ. ಅಜ್ಞಾನದಿಂದ ಆಡಿದ ಮಾತುಗಳನ್ನು ಮರೆತು ಬಿಡು, ಮರೆತು ಬಿಡು. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ, ನಿನ್ನ ಸುತ್ತಿಹುದೆಲ್ಲ ಎನ್ನ ಮನವಯ್ಯ. ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು, ಮೂರು ಜಗವು ನಿನ್ನೊಳಗೆ ನೀನು ಎನ್ನೊಳಗೆ. ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪ ತೆರನಂತೆ, ಎನ್ನೊಳು ಅಡಗಿದೆಯೋ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಅಜ್ಜ ಎಲ್ಲಿ ಹೋಗ್ತಾ ಇದ್ದೆ? ಈಗ ಬಾ, ಹ್ಮ್ ಬಾ. ಎಲ್ಲಿ ಹೋಗ್ತಾ ಇದ್ದೆ? ಅಲ್ಲಿ ಹಳ್ಳ ಇತ್ತು. ದೇವರ ಹಾಗೆ ಬಂದು ಕಾಪಾಡಿದೆಯಲ್ಲಪ್ಪ, ನೀನ್ ಯಾರಪ್ಪ? ನಿನ್ನ ಹೆಸರೇನು ಕಂದ? ಗೋಪಾಲ. ಗೋಪಾಲ ನನ್ನ ಸ್ವಾಮಿಯ ಹೆಸರು. ಗೋಪಾಲ, ಗೋಪಾಲ. ಅಜ್ಜ ನಿನ್ನ ಕಣ್ಣೇ ಕಾಣಿಸಲ್ವೇ? ಇಲ್ಲಪ್ಪ, ಎರಡು ಕಣ್ಣುಗಳು ಕುರುಡಾಗಬಹುದು. ಗೋಪಾಲ, 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 ನೀನು ಹೊರಟು ಹೋದೀಯ? ಕೃಷ್ಣ, ಕೃಷ್ಣ. ನಿನ್ನ ದರ್ಶನಕ್ಕಾಗಿ ಹಾತೊರೆಯುತ್ತಿರುವ ನನ್ನ ಆಸೆಯನ್ನು ಸಫಲಗೊಳಿಸು, ನನ್ನ ಆಸೆಯನ್ನು ಸಫಲಗೊಳಿಸು. ಕೃಷ್ಣ, ಕೃಷ್ಣ. ಕಣ್ಣು ಕಾಣಿಸುತ್ತಿದೆ, ಎಲ್ಲವೂ ಕಾಣಿಸುತ್ತಿದೆ. ಬಂದ್ಯಾ ಕೃಷ್ಣ? ಎಲ್ಲಿರುವೆ ತಂದೆ, ಎಲ್ಲಿರುವೆ ತಂದೆ? ಕಾಣುತ್ತಿದ್ದ
ಪುನಃ ಏಕೆ ನಿರಾಶೆಯಲ್ಲಿ ನೂಕುತ್ತಿರುವೆ ತಂದೆ? ಇದೇನು ಕಣ್ಣು ಮುಚ್ಚಾಲೆ ಆಟ? ಕೃಷ್ಣ, ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ಹರೇ. ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ನಿಂದೆಯಲ್ಲಿ ನೋದೆನೆ ನೀರಜಾಕ್ಷ. ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ. ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ. ಎಂದೆಂದಿಗೂ ನಿನ್ನ ನಂಬಿದೆನೋ ಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ. ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ಹರೇ. ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ. ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ. ಎಣಿಸಲಾರದ ಭವದಿ ನೊಂದೆ ನಾನು. ಸನಕಾದಿ ಮುನಿವಲ್ದ್ಯ ವನಜ ಸಂಭವ ಜನಕ. ಸನಕಾದಿ ಮುನಿವಲ್ದ್ಯ ವನಜ ಸಂಭವ ಜನಕ. ಫಣಿಶಾಯಿ ಪ್ರಹ್ಲಾದ, ಫಣಿಶಾಯಿ ಪ್ರಹ್ಲಾದ ಗೋಲಿದ ಶ್ರೀ ಕೃಷ್ಣ. ಭಕ್ತ ವತ್ಸಲನೆಂಬ ಬಿರುದು ಪೋದಿಗ ಮೇಲೆ. ಭಕ್ತರಾಧೀನನಾಗಿರಬೇಡವೇ. ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ. ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ. ಶಕ್ತ ಗುರು ಪುರಂದರ ವಿಠಲ ಶ್ರೀ ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ಬಂದೆಯಾ ತಂದೆ? ತಂದೆ, ಅದೆಷ್ಟು ಕರುಣೆಯು ನಿನಗೆ. ಗೋವಿಂದ ಮುಕುಂದ ಎಂದು ನಾಲ್ಕು ದಶವರ್ಷಗಳ ಕಾಲ ನಿನ್ನನ್ನು ಸ್ಮರಣೆ ಮಾಡಿದ್ದು ಇಂದಿಗೆ ಸಾರ್ಥಕವಾಯಿತು ಎನ್ನಪ್ಪ ಕೃಷ್ಣ. ಕೈಯಳಿಕೆಯಲ್ಲಿ ಅಡಗಿರುವ ಈ ಪುಟ್ಟ ಪಾದಗಳಿಂದ ನಭೋಮಂಡಲವನ್ನು ಹೇಗೆ ಅಳೆದಿಯೋ ಕೇಶವ. ಕೃಷ್ಣ, ನನ್ನ ಸಂಪತ್ತನ್ನೆಲ್ಲ ಕೃಷ್ಣಾರ್ಪಣಮಸ್ತು ಎಂದು ದಾನ ಮಾಡಿ ದಾಸನಾದದ್ದು ಇಂದಿಗೆ ಸಾರ್ಥಕವಾಯಿತು. ನನಗಿಂತ ಪುಣ್ಯಾತ್ಮರು ಈರೇಳು ಲೋಕದಲ್ಲೂ ಇಲ್ಲ ಕೃಷ್ಣ, ಈರೇಳು ಲೋಕದಲ್ಲೂ ಇಲ್ಲ. ತಂದೆ, ತಂದೆ, ಎಲ್ಲಿ ಹೋದೆ?
ಏಕಿಷ್ಟು ಬೇಗ ಕಣ್ಮರಿಯಾದೆ? ಅಯ್ಯಯ್ಯೋ, ನೀನೇ ಪ್ರತ್ಯಕ್ಷವಾಗಿ ಬಂದರು, ನಿನ್ನ ಮುದ್ದು ಮಾತುಗಳನ್ನು ಕೇಳುವ ಸುಯೋಗ ಲಭಿಸಲಿಲ್ಲವೇ? ಕೃಷ್ಣ ಕೃಷ್ಣ, ಆಗಲೇ ನನ್ನ ಕಣ್ಣುಗಳನ್ನು ಇಂಗಿಸಿದಂತೆ ಈಗಲೂ ಇಂಗಿಸಿಬಿಡು. ನಿನ್ನ ದಿವ್ಯ ಮಂಗಳ ಸ್ವರೂಪವನ್ನು ಕಂಡ ಈ ಕಣ್ಣುಗಳು ಬೇರೇನನ್ನೂ ನೋಡದಿರಲಿ. ಕೃಷ್ಣ ಕೃಷ್ಣ. ದಾರಿಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯ. ಇನ್ನು ನಾ ಜನಿಸಲಾರೆ, ಭೂಮಿಯ ಮೇಲೆ ನಿನ್ನ ದಾಸನಾದೆನು. ಪನ್ನಗಶಯನ ಶ್ರೀಪುರಂದರ ವಿಠಲ, ನೀನು ಪುಟ್ಟಿಸದಿರೋ ಎನ್ನ ನಾರಾಯಣ ನಾರಾಯಣ. ಕನ್ನಡಿಗರೆಲ್ಲರ ಮನ ಮನಗಳಲ್ಲೂ ಶಾಶ್ವತವಾಗಿ ಬೆಳಗುವ ಭಕ್ತಿಯ ನಂದಾದೀಪವನ್ನು ಬೆಳಗಿಸಿದ ಅವತಾರ ಪುರುಷರೆಂದು ನಮ್ಮೆಲ್ಲರನ್ನು ಬಿಟ್ಟು ಹೊರಟುಕೋ